ಪ್ರಕಟಣೆಗಿರುವಂತಹ ಎರಡನೇ ಅಧ್ಯಾಯದ ಮೊದಲನೇ ಸಭೆ ಎಫ್ ಎಸ್ ಕುರಿತು ನಾವು ಅಧ್ಯಯನ ಮಾಡ್ತಾ ಬರ್ತಾ ಇದೇವೆ ಅದಕ್ಕೆ ಹೋಗುವಂತ ಮೊದಲು ಮತ್ತೆ ನಮ್ಮ ಒಂದು ಚರಿತ್ರೆಯ ಮೇಲೆ ಸ್ವಲ್ಪ ಸಮಯ ಗಮನವನ್ನು ಆಗಿರೋಣ ಆ ಚರಿತ್ರ ಭಾಗ ನಾವು ನೋಡ್ತಾ ಇರುವಂತದ್ದು ಆ ಟೆಸ್ಟಮೆಂಟಲ್ ಪೀರಿಯಡ್ ಅಂದ್ರೆ ಹೊಸ ಒಡಂಬಡಿಕೆಗೂ ಹಳೆಯ ಒಡಂಬಡಿಕೆಗೂ ಇರುವಂತಹ ಮಧ್ಯಂತರದ ಒಂದು ಸಮಯ ಕತ್ತಲೆಯ ಯುಗ ಎಂಬುದಾಗಿ ಕೂಡ ನಾವು ನೋಡಿದವು ದ ಡಾರ್ಕ್ ಏಜ್ ಎಂಬುದಾಗಿ ಅದು ಸುಮಾರು ನಾನೂರು ವರ್ಷ ಅಥವಾ ಮುನ್ನೂರ ತೊಂಬತ್ತೇಳು ವರ್ಷಗಳು ನಾನೂರು ವರ್ಷ ಎಂಬುದಾಗಿ ನಾವು ತಿಳ್ಕೊಳ್ಳುವಂತವರಾಗಿರ್ತೇವೆ ಆಗಿರ್ತೇವೆ ಹೇಗೂ ಮಲಾಖಿ ಪ್ರವಾದಿ ಆದ ನಂತರ ಆ ಇಸ್ರಾಯರು ಅನೇಕರು ಆ ಎರುಸಲೇಮಿಗೆ ವಾಪಸ್ಸು ಹೋಗಿದಂಥವರಾಗಿದ್ದಾರೆ ದೇವಾಲಯವನ್ನ ಪುನರ್ಸ್ಥಾಪಿಸಿದ್ದಾರೆ ಅನಂತರ ನೆಹೇಮನು ಕೂಡ ಹೋಗಿದ್ದಾನೆ ಯಜ್ರನು ಕೂಡ ಹೋಗಿದ್ದಾನೆ ಆ ಬಿದ್ದು ಹೋದಂತ ಗೋಡೆಗಳನ್ನ ಅವರು ಮತ್ತೆ ಕಟ್ಟಿದ್ದಾರೆ ಅನಂತರ ಅಹ್ ದೇ ರಿಸ್ಟೋರ್ಡ್ ದ ವಾಲ್ಸ್ ಅಂಡ್ ದೇ ರೀಇನ್ಸ್ಟ್ರಕ್ಟೆಡ್ ದ ಪೀಪಲ್ ಅಂದ್ರೆ ಅವರು ಬಿದ್ದು ಹೋದಂತ ಗೋಡೆಗಳನ್ನ ಕಟ್ಟಿದ್ರು ಅದೇ ಸಮಯದಲ್ಲಿ ಆ ಆತ್ಮಿಕವಾಗಿ ಜಾರಿದ್ದಂತ ಜನರನ್ನ ಅವರು ಮತ್ತೆ ಅವರಿಗೆ ಬೋಧನೆಗಳನ್ನ ಅಥವಾ ಸತ್ಯತೆಗಳನ್ನ ಮೋಶೆ ಧರ್ಮಶಾಸ್ತ್ರವನ್ನ ಆ ತಿಳಿಸುವಂತ ವಿಷಯಗಳನ್ನ ನಾವು ವಿಶೇಷವಾಗಿ ಎಜ್ರನ ಗ್ರಂಥದಲ್ಲಿಯೂ ನೆಹೇಮಿನ ಗ್ರಂಥದಲ್ಲಿಯೂ ಕೂಡ ನಾವು ನೋಡುವಂತರಾಗಿದ್ದೇವೆ ಯಾವಾಗ ದೇವಾಲಯ ಬಿದ್ದು ಹೋಗ್ತದೋ ಇವರ ಆತ್ಮಿಕ ಜೀವಿತವು ಕೂಡ ಬಿದ್ದು ಹೋಗ್ತದೆ ಇದು ನಮ್ಮ ಕ್ರಿಸ್ತಿಯ ಚಿತ್ರಣ ಕೂಡ ಒಂದು ವೇಳೆ ಸಭೆಯ ಜೀವಿತ ನಾವು ಕಮ್ಮಿ ಆಗುವುದಾದ್ರೆ ನಮ್ಮ ಆತ್ಮಿಕ ಜೀವಿತ ಏನೂ ಇರುವಂತದ್ದಾಗಿಲ್ಲ ಅದನ್ನ ನಾವು ಆಲ್ರೆಡಿ ಅನೇಕ ಸಲ ನೋಡಿದ್ದೇವೆ ಕುಟುಂಬಕ್ಕೂ ಸಭೆಗಿರುವಂತ ಸಂಬಂಧ ವೈಯಕ್ತಿಕ ಜೀವಿತಕ್ಕೂ ಸಭೆಗಿರುವಂತ ಸಂಬಂಧ ಆ ಅಲ್ಲಿ ದೇವಾಲಯ ಬಿದ್ದು ಹೋದಾಗ ದೇ ಡಿಡ್ ನಾಟ್ ಹ್ಯಾಂಡ್ ಲಾ ಅವರ ಮಧ್ಯದಲ್ಲಿ ದೇವರ ಧರ್ಮಶಾಸ್ತ್ರ ಇರ್ಲಿಲ್ಲ ಅಥವಾ ದೇವರ ಆಜ್ಞೆಗಳು ಇರ್ಲಿಲ್ಲ ವಾಕ್ಯಗಳಿರ್ಲಿಲ್ಲ ಅವ್ರು ತಮ್ಮ ಮನಸ್ಸಿಗೆ ಬಂದಂತೆ ನಡೀತಾ ಇದ್ರು ಅನ್ಯ ಜನಾಂಗಗಳನ್ನ ಮದುವೆ ಮಾಡ್ಕೊಳ್ತಾ ಇದ್ರು ಅದಕ್ಕಾಗಿ ಎಜ್ರ ಬಂದ ಯಜ್ರನು ಬಂದು ಏಳನೇ ಅಧ್ಯಾಯ ಹತ್ತನೇ ವರ್ಷ ನಾವು ನೋಡ್ತೇವೆ ಆತನು ಶಾಸ್ತ್ರದಲ್ಲಿ ದೇವರ ವಾಕ್ಯದಲ್ಲಿ ಅಥವಾ ಮೋಷೆಯ ಧರ್ಮಶಾಸ್ತ್ರದಲ್ಲಿ ಎಲ್ಲ ಆತನು ಬಹಳ ಪ್ರವೀಣನಾಗಿದ್ದ ಪ್ರವೀಣನಾಗಿದ್ದದ ಮಾತ್ರವಲ್ಲ ಅದನ್ನ ಚಾಚು ತಪ್ಪದೆ ಆತನು ಪಾಲಿಸ್ತಾ ಇದ್ದ ಪಾಲಿಸುವಂತವನು ಇ ವಾಸ್ ವಾಕಿಂಗ್ ಅಂಡ್ ದೆನ್ ಇ ವಾಸ್ ಪ್ರೀಚಿಂಗ್ ಅನಂತರ ಆತನು ಅದನ್ನ ಬೋಧನೆ ಮಾಡ್ತಾ ಇದ್ದ ಆ ಎಲ್ಲ ಜನರಿಗೂ ಆತನು ಆ ತಿಳಿಸ್ಕೊಡ್ತಾ ಕಲಿಸ್ಕೊಡ್ತಾ ಆತನು ಬೆಳೆಸ್ತಾ ಬರುವಂತಾಗಿರ್ತಾನ ಯಜ್ರನಾದ ನಂತರ ನೆಹೇಮಿಯನು ಬರ್ತಾನೆ ನೆಹಿಮಿಯನ್ನು ಬರುವಂತ ಮಧ್ಯಂತರದ ಸಮಯ ಒಂದು ಸುಮಾರು ಹನ್ನೆರಡು ಹದಿಮೂರು ವರ್ಷಗಳ ಅಂತರವಿರ್ತದೆ ಆದ್ರೆ ಆ ನೆಹಿಮಿಯನ್ನು ಬಂದಾಗ ಇವರ ಸ್ಥಿತಿ ಏನು ಅಷ್ಟು ಮತ್ತೆ ಆ ಚೆನ್ನಾಗಿ ಇರ್ಲಿಲ್ಲ ಮತ್ತೆ ತಪ್ಪಾಗಿ ಅವ್ರು ನಡೀತಾ ಇದ್ರು ಇಸ್ರಾಯ್ಲಿಯರು ಅವಾಗ ನೆಹಿಮಿನ ಗೋಡೆಗಳನ್ನ ಕಟ್ಟಿ ಆ ಇಸ್ರಾಯಿಲ್ ಆ ಎರುಸಲೇಮ್ ಅನ್ನ ಆತನು ಭದ್ರಪಡಿಸಿದ ನಂತರ ಅದೊಂದು ಆತ್ಮಿಕ ಸತ್ಯತೆ ಏನು ಎಂಬುದಾಗಿ ಹೇಳುವಾಗ ಅವರು ಆ ಗೋಡೆಯನ್ನ ಕಟ್ಟಿದ್ದಂಥದ್ದು ಒಂದು ಆತ್ಮೀಕ ಗೋಡೆಯನ್ನ ಕಟ್ಟಿದ ಹಾಗೆ ಪ್ರಪಂಚಕ್ಕೆ ಅವರು ಪ್ರತ್ಯೇಕಿಸಿ ಜೀವಿಸುವಂತವರಾಗಿದೆ ಅದೇ ರೀತಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಪ್ರಿಯರೇ ಆ ನಾವು ಆ ಲೋಕದಲ್ಲಿ ಇರುವಾಗ ನಮ್ಮ ಮಧ್ಯದಲ್ಲಿ ಲೋಕಕ್ಕೂ ಮತ್ತು ನಮ್ಮ ಮಧ್ಯದಲ್ಲಿ ಒಂದು ಆತ್ಮೀಕ ಗೋಡೆ ಅನ್ನೋದು ಇರಬೇಕು ಆ ಗೋಡೆಯನ್ನ ನಾವು ಮೀರಿ ಹೋಗಬಾರದು ಆ ಗೋಡೆ ಒಳಗಡೆ ಇದ್ದಂಥವರಾಗಿ ನಮ್ಮ ಕ್ರಿಸ್ತಿಯ ಜೀವಿತಗಳನ್ನ ನಾವು ಜೀವಿಸುವಂತವರಾಗಿರ್ಬೇಕು ಅದನ್ನ ಮಾಡ್ಲಿಕ್ಕೆ ನೆಹೇಮಿನೂ ಮತ್ತೆ ಆತನೇ ಅಧ್ಯಾಯದಿಂದ ನಾವು ನೋಡ್ತೇವೆ ನೆಹೇಮಿನ ಗ್ರಂಥ ಆತನ ಮತ್ತೆ ಅವ್ರನ್ನ ಉಪದೇಶಿಸ್ತಾನೆ ಗದರಿಸ್ತಾನೆ ಖಂಡಿಸ್ತಾನೆ ಅನಂತರ ಅವ್ರನ್ನ ತಿದ್ದುತ್ತಾನೆ ಅನೇಕ ತಪ್ಪುಗಳಿತ್ತು ಅವರಲ್ಲಿ ಅನ್ಯಾಯ ಇತ್ತು ಮೋಸ ಇತ್ತು ಅವರು ಸ್ವಂತ ಯಹೂದ್ಯರನ್ನೇ ಆ ಅಡಿಯಾಳುಗಳನ್ನಾಗಿ ಮಾಡ್ಕೊಂಡಿದ್ರು ಗುಲಾಮರನ್ನಾಗಿ ಮಾಡ್ಕೊಂಡಿದ್ರು ಆ ಅನಂತರ ಹಣದ ಆಶೆಯಿಂದ ಲಾಭದ ದೃಷ್ಟಿಯಿಂದ ಆ ದಿನಗಳಲ್ಲಿ ವ್ಯಾಪಾರ ಮಾಡುವಂಥದ್ದು ದೇವಾಲಯದಲ್ಲಿ ವ್ಯಾಪಾರ ಮಾಡುವಂಥದ್ದು ಹೀಗೆ ನಾನಾ ತರವಾದ ಸಂಗತಿಗಳನ್ನ ಮಾಡುತ್ತಾ ಅವರು ಇದ್ದರು ಎಂಬುದಾಗಿ ನಾವು ನೋಡುವಂತವ್ರು ಅಹ್ ನಾವಾಗಿದ್ದೇವೆ ಪ್ರಿಯರ ಅಂದ್ರೆ ನಾನು ಯಾಕೆ ಹೇಳ್ದೆ ಅಂದ್ರೆ ಅಂತ ಒಂದು ಸ್ಥಿತಿಗೆ ತಲುಪುತ್ತಾ ತಲುಪುತ್ತಾ ಹೋಗುವಾಗ ದೇವರು ಅವರ ಕೈಯನ್ನ ಬಿಡುವಂತನಾಗಿದ್ದಾನೆ ಮುಂದಿನ ನಾನೂರು ವರ್ಷಗಳು ಮಲಾಖಿ ನೆಹೇಮಿ ಅವರೆಲ್ಲ ಒಂದೇ ಕಾಲಮಾನದವರು ಅವರಾದ ನಂತರ ನಾನೂರು ವರ್ಷಗಳು ದೇವರು ಅವರೊಟ್ಟಿಗೆ ಯಾವ ವ್ಯವಹಾರವನ್ನ ಮಾಡೋದಿಲ್ಲ ಯಾವ ಪ್ರವಾದಿಗಳನ್ನ ಕಳಿಸ ಕಳಿಸೋದಿಲ್ಲ ಯಾವ ದೈವೋಕ್ತಿಗಳನ್ನ ನುಡಿಯೋದಿಲ್ಲ ಯಾವ ಯಜ್ಞ ಹೋಮಗಳು ಹೇಗೆ ನಡೆಯುತ್ತಿತ್ತು ಎಂಬುದಾಗಿ ಕೂಡ ನಾವು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿಲ್ಲ ಆದರೆ ಚರಿತ್ರೆಯನ್ನು ಆಧಾರ ಮಾಡಿಕೊಂಡು ನಾವು ನಡೆಯುತ್ತಾ ನೋಡ್ತಾ ಬಂದೆವು ಆ ನಾನೂರು ವರ್ಷಗಳ ಸಮಯದಲ್ಲಿ ಸಾಧಾರಣ ಆರು ಸಾಮ್ರಾಜ್ಯಗಳು ಇಸ್ರಾಯೇಲ್ ದೇಶದ ಮೇಲೆ ಆಡಳಿತವನ್ನ ಮಾಡಿತು ಎಂಬುದಾಗಿ ನಾವು ನೋಡುತ್ತೇವೆ ನಾವೀಗ ಕಡೆಯದಾಗಿರುವಂತ ಸಾಮ್ರಾಜ್ಯ ರೋಮನ್ ಸಾಮ್ರಾಜ್ಯದ ಕುರಿತು ಆ ಇವತ್ತಿನ ದಿವಸ ನಾವು ತಿಳ್ಕೊಳ್ಳುವಂತವರಾಗಿದ್ದೇವೆ ರೋಮನ್ ಸಾಮ್ರಾಜ್ಯದ ಹಿಂದೆ ಇದ್ದಂತ ಸಾಮ್ರಾಜ್ಯ ಅಸ್ಮೋನಿಯಾ ಸಾಮ್ರಾಜ್ಯ ಅಂದ್ರೆ ಮ್ಯಾಬಿಸ್ ಅವರು ಆಳ ಆಳುತ್ತಿದ್ದಂತಹ ಅಸ್ಮೋನಿಯನ್ ಡೈನಾಸ್ಟಿ ಅನ್ನುವಂತಹ ಸಾಮ್ರಾಜ್ಯದ ಕುರಿತು ನಾವಾಗಲೇ ಅನೇಕ ಸಂಗತಿಗಳನ್ನ ನಾವು ತಿಳ್ಕೊಂಡಂತವರಾಗಿದ್ದೇವೆ ನೋಡ್ರಿ ಈ ರೋಮನ್ ಸಾಮ್ರಾಜ್ಯ ನಮಗೆ ಗೊತ್ತುಂಟು ಆ ಪಾಂಪೆ ಅನ್ನುವಂಥವನು ಯೌದ ಪ್ರಾಂತ್ಯವನ್ನ ತಾನು ಆಕ್ರಮಣ ಮಾಡಿಕೊಂಡಂತವನಾಗಿ ರೋಮನ್ ಸಾಮ್ರಾಜ್ಯದೊಂದಿಗೆ ಸೇರಿ ಆತನ ಅಲ್ಲಿ ಆಡಳಿತವನ್ನ ಮಾಡುವಂಥವ್ನಾಗಿರ್ತಾನೆ ಆ ಸಮಯಗಳಲ್ಲಿಯೇ ಆ ಇಸ್ರಾಯರ ಮಧ್ಯದಲ್ಲಿ ಆ ಮಹಾಯಾಜಕರು ಮತ್ತು ಆ ರಾಜಕೀಯ ಸಂಗತಿಗಳನ್ನ ಮಾಡುವಂತವರು ಒಬ್ಬರೇ ಆಗಿದ್ರು ಅದರಲ್ಲಿ ಒಂದು ಪ್ರತ್ಯೇಕತೆ ಅನ್ನೋದು ಇರ್ಲಿಲ್ಲ ಅವರು ಎರಸುಲೇಮ್ನಲ್ಲಿ ಆಡುವಾಗ ಮಹಾಯಾಜಕರು ಇಸ್ರಾಯಲ್ ಅನ್ನು ನೋಡಿಕೊಳ್ತಾ ಇದ್ರು ಅದೇ ಸಮಯದಲ್ಲಿ ರಾಜಕೀಯದ ಸಂಗತಿಗಳನ್ನು ಕೂಡ ಅವರು ಜವಾಬ್ದಾರಿಗಳನ್ನ ಕೂಡ ಅವರು ತೆಗೆದುಕೊಂಡು ಮಾಡ್ತಾ ಇದ್ರು ಆದ್ರೆ ಇಲ್ಲಿ ಈ ಪಾಂಪೆ ಅನ್ನುವಂಥವನು ಬಂದ ಮೇಲೆ ಅವನು ಅದೆರಡನ್ನ ಬೇರೆ ಬೇರೆ ಮಾಡ್ತಾನೆ ಪ್ರೀಸ್ಲಿ ಫಂಕ್ಷನ್ ಓನ್ಲಿ ಫಾರ್ ದ ಪ್ರೀಸ್ ಅಂದ್ರೆ ಆ ಯಾಜಕತ್ವದ ಸೇವೆ ಯಾಜಕರಿಗೆ ಮಾತ್ರ ವಹಿಸ್ತಾನೆ ರಾಜಕೀಯ ಸೇವೆ ರಾಜರುಗಳು ಅಥವಾ ಆಳುವಂತವರು ಅದನ್ನು ನೋಡಿಕೊಳ್ಳಬೇಕೆಂಬುದಾಗಿ ಆತನು ಆ ಕಾನೂನುಗಳನ್ನ ನಿಯಮಗಳನ್ನ ತಂದು ನಡೆಸುವಂತವನಾಗಿರ್ತಾನೆ ಅಂತ ಸಮಯದಲ್ಲಿಯೇ ಆ ಯೂದ ಯೂದಾಯ ಪ್ರಾಂತ್ಯದಲ್ಲಿ ಆ ಜಾನ್ ಐರಿಕ್ಯಾನಸ್ ಅನ್ನುವಂತಹ ಮಹಾಯಾಜಕನು ತೀರಿ ಹೋದ ನಂತರ ಅಲ್ಲಿ ನಾವು ನೋಡ್ತೇವೆ ಆ ಏದೋಮಿಯನ್ ಅಥವಾ ಇದುಮಿಯನ್ ಇದೋಮಿಯನ್ ಆದಂಥ ಎಂಬುದಾಗಿ ಹೇಳುವಂತ ಆಂಟಿಪರ್ 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 ಅನ್ನುವಂಥವನ್ನ ಆ ಸಾಮ್ರಾಜ್ಯದ ಮೇಲೆ ಆಳುವುದಕ್ಕೆ ಅವನನ್ನ ಅಪಾಯಿಂಟ್ ಮಾಡ್ತಾರೆ ಆ ಈ ಪಾಂಪೆ ಅನ್ನುವಂಥವನ್ನ ಅಪಾಯಿಂಟ್ ಮಾಡಿ ಅವನು ರೋಮನ್ ಸಾಮ್ರಾಜ್ಯದ ಅಡಿಯಲ್ಲಿ ಆಳ್ವಿಕೆಯನ್ನ ಆಳ್ವಿಕೆಯನ್ನು ಪ್ರಾರಂಭಿಸ್ತಾನೆ ಈ ಆಳ್ವಿಕೆ ಸಾಧಾರಣ ನಾವು ನೋಡುವಂತೆ ಅರವತ್ತ ಮೂರನೇ ಕ್ರಿಸ್ತ ಪೂರ್ವದಲ್ಲಿ ಪ್ರಾರ ಪ್ರಾರಂಭವಾಗುವಂತದ್ದಾಗಿರ್ತದೆ ಈ ಅಂಟಿಪರನು ಸಾಧಾರಣ ನಲವತ್ತೇಳನೇ ಕ್ರಿಸ್ತ ಪೂರ್ವದಲ್ಲಿ ಈ ಆಳ್ವಿಕೆಯನ್ನ ಮಾಡುವಂತವನಾಗಿರ್ತಾನೆ ಅಂತ ಸಮಯದಲ್ಲಿ ರೋಮ್ ರೋಮ್ ದೇಶದಲ್ಲಿ ಜೂಲಿಯಸ್ ಸೀಸರ್ ಆ ಕೈಸರ್ನು ಅನ್ನುವಂತ ಜೂಲಿಯಸ್ ಸೀಸರ್ ಅನ್ನುವಂತವನು ಅವನ ಅವನಲ್ಲಿ ಚಕ್ರವರ್ತಿಯಾಗಿ ಆಳ್ವಿಕೆಯನ್ನ ಮಾಡುವಂಥವನಾಗಿರ್ತಾನೆ ಅವನ ಅಡಿಯಲ್ಲಿಯೇ ಈ ಯುದಾಯ ಸಾಮ್ರಾಜ್ಯ ಯುದಾಯ ಮತ್ತು ಇತರ ಪ್ರದೇಶಗಳು ಅವನ ಅಡಿಯಲ್ಲಿಯೇ ಬರುವಂತದ್ದಾಗಿದೆ ಆವಾಗ ಈ ಅಂಟಿಪರ್ ಅನ್ನುವಂಥವನನ್ನ ಆ ಅದನ್ನ ನೋಡಿಕೊಳ್ಳಿಕ್ಕಾಗಿ ಗವರ್ನರ್ ಆಗಿ ನೇಮಿಸ್ತಾನೆ ನೇಮಿಸುವಾಗ ಈ ಅಂಟಿಪರ ಬೇರೆ ಯಾರೂ ಅಲ್ಲ ಯರೋದನ ತಂದೆ ಆ ಈ ಯರೋಧ ಯಾರು ಅಂದ್ರೆ ನಮ್ಮ ಕರ್ತನಾ ಜನನದ ಸಮಯದಲ್ಲಿ ಇದ್ದಂತ ಯರೋಧನ್ ಈಗ ಈ ಯರೋಧನ ತಂದೆ ಆದಂತ ಅಂಟಿಪರನ್ ಏನ್ ಮಾಡ್ತಾನೆ ಗಲೀಲಾಯ ಪ್ರಾಂತ್ಯದ ಮೇಲೆ ಆ ತನ್ನ ಮಗನಾದಂತ ಯರೋಧನನ್ನ ಆ ಗವರ್ನರ್ ಆಗಿ ನೇಮಿಸ್ತಾನೆ ಅಂದ್ರೆ ಅವನು ಅದನ್ನ ನೋಡಿಕೊಳ್ಳುವಂತ ಒಂದು ರಾಜ್ಯಪಾಲನಾಗಿ ಅವನನ್ನ ನೇಮಿಸ್ತಾನೆ ಈ ಆ ಎರೋದನು ಕೇವಲ ಹದಿನೈದು ವರ್ಷ ಇದ್ದಾಗ ಆಡಳಿತವನ್ನ ತನ್ನ ಕೈಗೆ ತೆಗೆದುಕೊಳ್ಳುವಂತನಾಗಿದ್ದಾನೆ ಆ ಆಡಳಿತ ತೆಗೆದುಕೊಂಡ ನಂತರ ಅನಂತರ ಆತನು ಅರೇಬಿಯಾ ದೇಶದ ಒಬ್ಬ ಸ್ತ್ರೀಯನ್ನ ಸಿಪ್ರೋಸ್ ಅನ್ನುವಂತ ಒಂದು ಸ್ತ್ರೀಯನ್ನ ಆತನು ಮದುವೆ ಮಾಡಿಕೊಳ್ಳುವಂತನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಅನಂತರ ಈ ಪಾಂಪೆ ಅನ್ನುವಂಥವನು ಇವರ ಮೇಲೆ ಅಹ್ ಆಡಳಿತ ನಡೆಸ್ತಾ ಇದ್ದಾಗ ಯಾವುದೋ ಒಂದು ಕಾರಣಕ್ಕೆ ಅವನಿಗೂ ಸೀಸರನಿಗೂ ಯುದ್ಧವಾಗ್ತದೆ ಆ ಯುದ್ಧದಲ್ಲಿ ಸೀದರ ಸೀಸರನ್ನು ಕೊಲ್ಲಲ್ಪಡ್ತಾನೆ ಸೀಸರನ್ನು ಕೊಲ್ಲಲ್ಪಟ್ಟಾಗ ಈ ಯರೋಧನಿಗೆ ಭಯ ಆಗ್ತದೆ ಏನಂದ್ರೆ ಆ ಪಾಂಪೆ ಮತ್ತೆ ಇವರನ್ನೆಲ್ಲ ನಾಶ ಮಾಡ್ತಾನೆ ಎಂಬುದಾಗಿ ಯರೋಧನ ಏನ್ ಮಾಡ್ತಾನೆ ರೋಮ್ ದೇಶಕ್ಕೆ ಓಡಿ ಹೋಗ್ತಾನೆ ಆ ಸಮಯಗಳಲ್ಲಿ ರೋಮ್ ದೇಶಕ್ಕೆ ಓಡಿ ಹೋಗಿ ಅಲ್ಲಿ ಚಕ್ರವರ್ತಿ ಅಡಿಯಲ್ಲಿ ಕೆಲವು ಕಾಲ ಜೀವಿಸುವಂತವನಾಗಿರ್ತಾನೆ ಒಂದು ವೇಳೆ ನಲವತ್ತನೇ ಕ್ರಿಸ್ತ ಪೂರ್ವ ನಲವತ್ತನೇ ಇಸವಿಯ ತನಕ ಅವರ ಅಡಿಯಲ್ಲಿ ಆತನು ಜೀವಿಸುವಂತವನಾಗಿರ್ತಾನೆ ಹಾಗೆ ಆಶ್ರಯ ಪಡೆದು ಜೀವಿಸುವಾಗ ಈ ಎರೋದನು ನಾವು ಕಳೆದ ವಾರ ನಿಮ್ಗೆ ಹೇಳ್ತಾ ಬಂದೆ ಆತನು ಯಮನಸ್ಥನು ಬಹಳ ಬುದ್ಧಿವಂತ ಅನಂತರ ಬಹಳ ಚಾಣಾಕ್ಷ ಆ ಮತ್ತೆ ಕುಯುಕ್ತಿ ಉಳ್ಳಂತವನು ಕೂಡ ಆನಂತರ ಯಾವುದೇ ಕಾರ್ಯವನ್ನು ಕೂಡ ಹಿಡಿದ್ರೆ ಅದನ್ನ ಸಾಧಿಸದೆ ಬಿಡ್ತಾ ಇರಲಿಲ್ಲ ಆತರವಾದಂತ ವ್ಯಕ್ತಿತ್ವ ಅವನದಾಗಿತ್ತು ಅವನು ಆ ರೋಮನ್ ಸಾಮ್ರಾಜ್ಯದ ಆ ಚಕ್ರವರ್ತಿಗಳು ಅಲ್ಲಿದ್ದಂತಹ ಅಧಿಕಾರಿಗಳ ಮನಸ್ಸನ್ನ ಆ ತನ್ನ ಕಡೆಗೆ ಒಲಿಸಿಕೊಳ್ಳುವಂಥನಾಗಿರ್ತಾನೆ ಹೀಗೆ ಮುಂದುವರಿಯುತ್ತಾ ಹೋಗುವಾಗ ನಲವತ್ತನೇ ಇಸವಿಯಲ್ಲಿ ಆ ಈ ಪಾಂಪೆ ಅನ್ನು ತೀರ್ಕೊಂಡ ಮೇಲೆ ಆ ರೋಮನ್ ಸಾಮ್ರಾಜ್ಯದವರು ಯರೋದನನ್ನ ಆ ಈ ಯೂದಾಯ ಸಾಮ್ರಾಜ್ಯದ ಮೇಲೆ ಅರಸನನ್ನಾಗಿ ನೇಮಿಸುವಂಥದ್ದನ್ನ ನಾವು ನೋಡ್ತೇವೆ ನಲವತ್ತನೇ ಕ್ರಿಸ್ತ ಪೂರ್ವದಲ್ಲಿ ಅರಸನಾಗಿ ನೇಮಿಸಿದರು ಎಂಬುದಾಗಿ ಚರಿತ್ರೆಯಲ್ಲಿ ನಾವು ನೋಡುವಂತವ್ರು ನೋಡಿ ನೋಡ್ರಿ ಹೀಗೆ ಯೂದಾಯಕ್ಕೆ ಬಂದಂತ ಈ ಯರೋದನು ತನ್ನ ಆಡಳಿತವನ್ನ ಅಲ್ಲಿ ಪ್ರಾರಂಭಿಸ್ತಾನೆ ಪ್ರಾರಂಭಿಸುವಾಗ ಆತನು ಅಹ್ ಬಹಳ ಚಾಣಾಕ್ಷ ಆತನು ಇಸ್ರಾಯಲ್ನಲ್ಲ ಇಸ್ರಾಯನ ಮಧ್ಯದಲ್ಲಿದ್ದಂತ ಇದು ಮೈಟ್ ಇದು ಮೈಟ್ ಎಂಬುದಾಗಿರುವಂತ ಒಂದು ಅಹ್ ಜನಾಂಗಕ್ಕೆ ಸೇರಿದಂತವನು ಅವನು ಯಾವಾಗ ಯುದಾಯ ಪ್ರಾಂತ್ಯವನ್ನ ಆಡಳಿತ ಶುರು ಮಾಡ್ತಾನೋ ಅವನಿಗೆ ಬಹಳ ಚೆನ್ನಾಗಿ ಗೊತ್ತಿರ್ತದೆ ನಾನು ಒಂದು ವೇಳೆ ಈ ಯಹೂದ್ಯರ ಮನಸ್ಸನ್ನ ಗೆದ್ದುಕೊಳ್ಳುವುದಾದರೆ ನನ್ನ ಸಾಮ್ರಾಜ್ಯ ಭದ್ರವಾಗಿರ್ತದೆ ಆನಂತರ ನಾನು ಒಳ್ಳೆ ಅಭಿವೃದ್ಧಿ ಪಡ್ಕೊಂಡು ಹೋಗುವುದು ಎಂಬುದಾಗಿ ಟು ವಿನ್ ದೇರ್ ಹಾರ್ಟ್ಸ್ ಅವರ ಹೃದಯಗಳನ್ನ ಗೆದ್ದುಕೊಳ್ಳಿಕ್ಕಾಗಿ ಏನ್ ಮಾಡ್ತಾನೆ ಈ ಯುದಾಯದ ಕೆಲವು ಸ್ತ್ರೀಯರನ್ನ ಆತನು ಮದುವೆ ಆಗ್ತಾನೆ ಆ ಸ್ತ್ರೀಯರು ಬೇರೆ ಯಾರು ಅಲ್ಲ ಈ ಅಸ್ಮೋನಿಯನ್ ಡೈನಾಸ್ಟಿಲ್ ಇದ್ದಂತ ಜಾನ್ ಐರಿಕ್ಯಾನಸ್ ಅನ್ನುವಂತ ಕಡೆ ಮಹಾಯಾಜಕನ ನೋಡಿದ್ವಲ್ಲ ಅವನ ಮೊಮ್ಮಗಳನ್ನ ಇವನು ಮದುವೆ ಆಗ್ತಾನ ಜಾನ್ ಐರಿಕ್ಯಾನಸ್ ಅನ್ನುವಂತ ಮೆಕಾಬಿಯನ್ ರೂಲರ್ ಅಥವಾ ಅಂದ್ರೆ ಅವ್ರ ಯುದ್ಧರ ಅವನ ಮಹಾಯಾಜಕನಾದಂತ ಅವನ ಮೊಮ್ಮಗಳನ್ನ ಮದುವೆ ಆಗುವಂತವನು ಆಗಿರ್ತಾನೆ ಅವಳು ಬಹಳ ಸುಂದರ ಸುಂದರಿ ಆ ಬಹಳ ಸೌಂದರ್ಯ ಉಳ್ಳಂತವಳು ಅವಳ ಹೆಸರು ಮರಿಯಾಮೆ ಎಂಬುದಾಗಿ ಅವಳ ಹೆಸರಿರ್ತದೆ ಮರಿಯಾಮ್ನೆ ಎಂಬುದಾಗಿ ಅವಳ ಹೆಸರಿರ್ತದೆ ಅವಳನ್ನ ಮದ್ವೆ ಆದ ನಂತರ ಏನ್ ಮಾಡ್ತಾನೆ ಇವನು ಅವಳ ಹಣ್ಣನಾದಂತ ಅರಿಸೋ ಬ್ಯಾಲಸ್ ಅನ್ನುವಂತ ಜಾನ್ ಐರಿಕ್ಯಾನಸ್ ಅನ್ನ ಇನ್ನೊಬ್ಬ ಮೊಮ್ಮಗನನ್ನ ಮಹಾಯಾಜಕನಾಗಿ ನೇಮಿಸ್ತಾನೆ ಮಹಾಯಾಜಕನಾಗಿ ನೇಮಿಸಿದ ಮೇಲೆ ಇವನ ಆಡಳಿತ ವಿಶೇಷವಾದ ರೀತಿಯಲ್ಲಿ ಅಲ್ಲಿ ಪ್ರಾರಂಭವಾಗುವಂಥದ್ದು ಆದಾಗಿರ್ತದೆ ಅನಂತರ ಮತ್ತೆ ಎರಸುಲೆಮಿನಲ್ಲಿ ಅವರ ಹೃದಯಗಳನ್ನ ಗೆದ್ದುಕೊಳ್ಳಿಕ್ಕಾಗಿ ಆತನ ಏನ್ ಮಾಡ್ತಾನೆ ಅಂದ್ರೆ ಎರಸುಲೇವಿನಲ್ಲಿದ್ದಂತ ದೇವಾಲಯವನ್ನ ಅದನ್ನ ಮತ್ತೆ ರಿಪೇರಿ ಮಾಡಿಸ್ತಾನೆ ಅಥವಾ ಸರಿಯಾಗಿ ಆ ಕ್ರಮಪಡಿಸುವಂಥದ್ದು ಮತ್ತು ಸೌಂದರ್ಯಗೊಳಿಸುವಂಥದ್ದು ಈ ತರವಾದಂಥ ಕಾರ್ಯಗಳನ್ನ ಆ ಹೆರು ದೇವಾಲಯಕ್ಕೆ ಆತನು ಇವರ ಮನಸ್ಸನ್ನ ಒಲಿಸಿಕೊಳ್ಳಿಕ್ಕೆ ಆ ರೀತಿಯಾಗಿ ಅದಕ್ಕೆ ಎರೋದನ್ನು ಕಟ್ಟಿಸಿದ ದೇವಾಲಯ ಎಂಬುದಾಗಿ ಆ ಹೆಸರುಗಳು ಆ ಸಮಯಗಳಲ್ಲಿ ಅದು ಎಂಬುದಾಗಿ ನಾವು ನೋಡುವಂತವರು ನಾವು ಆಗಿದ್ದೇವೆ ನೋಡ್ರಿ ಹೀಗೆ ಆತನು ಮುಂದುವರಿಯುತ್ತಾ ಹೋಗುವಾಗ ಆತನು ಬಹಳ ಕುಯುಕ್ತಿ ಉಳ್ಳಂತ ಮನುಷ್ಯ ಆನಂತರ ಬಹಳ ಕ್ರೂರಿ ಬಹಳ ಕ್ರೂರಿ ಅನಂತರ ಆತನು ಒಂದು ವೇಳೆ ಒಬ್ಬರಿಂದ ಒಬ್ಬರಿಗೆ ವಿರೋಧಗಳನ್ನ ತರುವಂತವನು ಆ ಎಲ್ಲರೊಟ್ಟಿಗೆ ಆ ಮನಸ್ತಾಪ ಮಾಡಿಕೊಳ್ಳುವಂತವನು ಒಂದು ವೇಳೆ ನಾವು ನೋಡ್ತೇವೆ ಕರ್ತನಾದ ಯೇಸುಕ್ರಿಸ್ತನನ್ನ ಶಿಲಬೆಗೆ ಹಾಕುವಂತ ಸಮಯದಲ್ಲಿ ಅವರ ಮೇಲೆ ಆ ಗವರ್ನರ್ ಆಗಿ ಆಳುತ್ತಿದ್ದಂತ ಪಿಲಾತನಿಗೂ ಅರಸನಾದ ಎಲ್ಲ ಯರೋಧನಿಗೂ ಸ್ನೇಹತ್ವದಲ್ಲಿ ಸಂಬಂಧ ಕೆಡಸಿ ಹೋಗಿತ್ತು ಆದ್ರೆ ಕರ್ತನಾದ ಯೇಸುಕ್ರಿಸ್ತನ ಆ ಒಂದು ಆ ಮನುಷ್ಯನ ಮುಂದೆ ಅವರು ತೀರ್ಪುಗಳನ್ನ ಮಾಡುವಾಗ ಇರೋದನ ಬಳಿಗೆ ಆ ಯೇಸು ಸ್ವಾಮಿನ ಕಳಿಸಿಕೊಡುವಾಗ ಪಿಲೋ ಪಿಲಾತನು ನಾವಲ್ಲಿ ಓದ್ತೇವೆ ಸ್ವಾರ್ಥಗಳಲ್ಲಿ ಅವರ ಇಬ್ಬರ ಸ್ನೇಹ ಅದು ಮತ್ತೆ ಸರಿ ಮಾಡಲ್ಪಟ್ಟಿತ್ತು ಎಂಬುದಾಗಿ ನೋಡ್ರಿ ಆ ರೀತಿ ಆ ಪಿಲಾತನೊಂದಿಗೂ ಕೂಡ ಆತನ ವೈರತ್ವವನ್ನ ಬೆಳೆಸಿಕೊಂಡದಂತ ಒಂದು ಸ್ಥಿತಿ ಎಂಬುದಾಗಿ ನಾವು ಆಗಿದ್ದೇವೆ ಹೀಗೆ ಆ ಎ ಸ್ಯಾಟನಿಕ್ ಡಿಟರ್ಮಿಂಟ್ ಪರ್ಸನ್ ಎಂಬುದಾಗಿ ಒಬ್ರು ಬರೀತಾರೆ ಸೈತಾನನಿಂದ ಉದ್ದೇಶಗಳನ್ನ ಗುರಿಗಳನ್ನ ಹೊಂದಿದಂಥವನಾಗಿ ಜೀವಿಸ್ತಿದ್ದಂತ ವ್ಯಕ್ತಿ ಈ ಯರೋಧನಾಗಿದ್ದ ಬಹಳ ಕ್ರೂರಿಯಾಗಿದ್ದ ಆಗಿದ್ದ ಒಂಥರ ಕಟುಕನಾಗಿದ್ದ ಇವನು ಯಾವಾಗ ತನ್ನ ಸಾಮ್ರಾಜ್ಯ ತನ್ನ ಕೈಗೆ ಅಹ್ ಪೂರ್ಣ ಸ್ವಾಧೀನ ಬಂತೋ ಇವನಿಗೆ ಯಹೂದ್ಯರ ಮೇಲೆ ಅನುಮಾನ ಹುಟ್ಟಲಿಕ್ಕೆ ಶುರುವಾಗ್ತದೆ ಎಲ್ಲಿ ಇವರು ನನ್ನನ್ನ ಒಂದು ವೇಳೆ ಎಲ್ಲಾ ಗುಂಪುಗಾರಿಕೆ ಮಾಡಿ ನನ್ನನ್ನು ಕೊಂದು ಹಾಕಿ ಅದು ಬೇರೆ ಅವನ ಹೆಂಡತಿ ಬೇರೆ ಯಹುದ್ಯಳು ಈಗಾಗಲೇ ಎರಡು ಮಕ್ಕಳು ಬೇರೆ ಹುಟ್ಟಿದ್ದಾರೆ ಅನಂತರ ಅವಳ ಅಣ್ಣಂದಿರನ್ನ ಆ ಮತ್ತು ತಮ್ಮಂದಿರನ್ನ ಒಳ್ಳೊಳ್ಳೆ ಆ ಪದವಿಗಳನ್ನ ಕೊಟ್ಟು ಎರುಸಲೇಮ್ ಪ್ರಾಂತ್ಯದಲ್ಲಿ ಆತನು ಸ್ಥಾನಮಾನಗಳನ್ನ ಕೊಟ್ಟಿದ್ದಾನೆ ಒಬ್ಬನನ್ನ ಮಹಾಯಾಜಕನಾಗಿ ಮಾಡಿದ್ದಾನೆ ಇವನು ಬಹಳ ಸೆಲ್ಫ್ ಪೊಸಿಸಿವ್ ಪರ್ಸನ್ ಅಂದ್ರೆ ತನ್ನ ಕುರಿತೇ ಆಲೋಚಿಸುವಂತದ್ದು ಜಾಸ್ತಿ ತನ್ನ ಸ್ಥಾನದ ಕುರಿತು ತನ್ನ ಪದವಿಯ ಕುರಿತು ತನ್ನ ಅಂತಸ್ತಿನ ಕುರಿತು ಇವನು ಬಹಳ ಸೆಲ್ಫ್ ಪೊಸೆಸಿವ್ ಯಾರು ಸೆಲ್ಫ್ ಪೊಸೆಸಿವ್ ಇರ್ತಾರೋ ಅವ್ರು ತುಂಬಾ ಡೇಂಜರಸ್ ಅವರು ಅವ್ರು ಎಷ್ಟು ಡೇಂಜರಸ್ ಅಂದ್ರೆ ಅವ್ರು ಒಂದೇ ತುಂಬಾ ಡೆಸ್ಪರೇಟ್ ಆಗಿ ತುಂಬಾ ಕಿನ್ನರಾಗಿ ಅವರು ಆತ್ಮಹತ್ಯೆಗಳನ್ನ ಮಾಡುತ್ತಾರೆ ಮಾಡ್ಕೊಳ್ತಾರೆ ಅಥವಾ ಆತ್ಮಹತ್ಯೆಗಳನ್ನ ಮಾಡದೆ ಮಾಡಿಕೊಳ್ಳದೇ ಇರುವಂಥವ್ರು ಅದಕ್ಕೆ ವಿರುದ್ಧವಾದ ಕೆಲಸ ಮಾಡ್ತಾರೆ ಅಂದ್ರೆ ತಮ್ಮನ್ನ ತಾವು ಸಂರಕ್ಷಿಸಿಕೊಳ್ಳಿಕ್ಕಾಗಿ ಎಂತ ಕೆಲ್ಸಕ್ಕಾದ್ರೂ ಕೈ ಹಾಕ್ತಾರೋ ಎಂತ ಕಠಿಣ ಕೆಲ್ಸಕ್ಕಾದ್ರೂ ಕೈ ಹಾಕುವಂತವ್ರು ಅವರಾಗಿರ್ತಾರೆ ಆ ರೀತಿಯಲ್ಲಿ ನೋಡ್ರಿ ಎರೋದನ್ನು ಮಾಡ್ತಾನೆ ಯಾವ ಹೆಂಡತಿ ಬಹಳ ಸುಂದರಳು ಎಂಬುದಾಗಿ ಮದುವೆ ಮಾಡಿಕೊಂಡು ಆ ಯೌದ್ಯರ ಕುಲದಿಂದ ಪಡಕೊಂಡಂತದ್ದಾಗಿ ಆ ಮರಿಯಾಮೆ ಅನ್ನುವಂಥವಳನ್ನ ಅವಳ ಮುಖಾಂತರ ಎರಡು ಗಂಡು ಮಕ್ಕಳನ್ನ ಪಡಕೊಂಡಿದ್ದಂತ ಎರೋದನು ಮೊದಲು ಅವಳನ್ನ ಕೊಲ್ಲತ್ತಾನೆ ಕೊಂದಾಕ್ತಾನೆ ಯಾಕಂದ್ರೆ ಇವನಿಗೆ ಭಯ ಉಡ್ತದೆ ಸೆಲ್ಫ್ ಪೊಸೆಸಿವ್ನೆಸ್ ಕೊಂದಾಕಿದ ನಂತರ ಏನ್ ಮಾಡ್ತಾನೆ ಇವ ಇವಳ ಮೂರು ಅಣ್ಣಂದಿರನ್ನು ಕೂಡ ಆತನು ಕೊಂದಾಕ್ತಾನೆ ಆ ಅವರ ಹೆಸರು ಆಂಟಿಗೋನಸ್ ಅರಿಸ್ಟೋಬಾಲಸ್ ಮತ್ತು ಕ್ಯಾನಸ್ ಎಂಬುದಾಗಿರುವಂತ ಮೂರು ಅಣ್ಣಂದಿರನ್ನು ಕೂಡ ಆತನು ಕೊಲ್ತಾನೆ ಈ ಸಮಯದಲ್ಲಿ ಏನಾಗ್ತದೆ ಮರಿಯಾಮೆಗೆ ತಾಯಿ ಇರ್ತಾಳೆ ಅವಳ ಹೆಸರು ಅಲೆಕ್ಸಾಂಡ್ರಾ ಎಂಬುದಾಗಿ ಅವಳನ್ನು ಕೂಡ ಇವನೇ ಸಾಕ್ತಾ ಇರ್ತಾನೆ ಇವರ ಕುಟುಂಬವನ್ನೆಲ್ಲ ಅವನೇ ಸಾಕೊಂಡು ನೋಡ್ತಾ ಇರ್ತಾನೆ ಆದ್ರೆ ಯಾವಾಗ ಒಬ್ಬೊಬ್ಬರನ್ನ ಕೊಲ್ಲುತ್ತಾ ಬರ್ತಾನೋ ಆ ಅಲೆಕ್ಸಾಂಡ್ರನ್ನು ಕೂಡ ಇವತನು ಆಗಿರ್ತಾನೆ ಅಲೆಕ್ಸಾಂಡ್ರನ್ನ ಕೊಂದಾಕಿದ ನಂತರ ಹೆಂಡತಿಯನ್ನ ಕೊಂದ ಅವರ ಅಣ್ಣಂದ ಮೂರು ಅಣ್ಣಂದಿರನ್ನ ಕೊಂದ ತನ್ನ ಅತ್ತೆಯನ್ನ ಕೊಂದ ಈಗ ಇವನ ದೃಷ್ಟಿ ತನ್ನ ಸ್ವಂತ ಎರಡು ಮಕ್ಕಳ ಮೇಲೆ ಬೀಳ್ತದೆ ಆ ಮಕ್ಕಳಿಗೆ ಹೆಸರು ಅರಿಸ್ಟೋಬ್ಯಾಲಸ್ ಮತ್ತು ಅಲೆಕ್ಸಾಂಡ್ರ ಅಂದಾಗಿ ಒಂದು ಗಂಡು ಒಂದು ಹೆಣ್ಣು ಮಕ್ಕಳಿರ್ತದೆ ಅವನಿಗೆ ಅವರ ಹೆಸರುಗಳು ಅದೇ ರೀತಿ ಅವ್ರು ರಿಪೀಟ್ ಮಾಡ್ತಾರೆ ಅವ್ರ ಹೆಸರುಗಳು ಆ ರೀತಿಯಾಗಿ ಆ ಎರಡು ಮಕ್ಕಳನ್ನು ಕೂಡ ಏನ್ ಮಾಡ್ತಾನೆ ಅಂದ್ರೆ ಬಹಳ ಕ್ರೂರವಾಗಿ ಕೊಂದಾಕುವಂತವನಾಗಿದ್ದಾನೆ ಎಂಬ ಯಾಕೆ ಚರಿತ್ರೆ ಇದೆಲ್ಲ ಹೇಳ್ತದೆ ಅಂದ್ರೆ ನೋಡ್ರಿ ಅವನ ಮನಸ್ಸು ಆ ಒಂದು ಪ್ರೀ ಆಕ್ಯುಪೈಡ್ ಮೈಂಡ್ ಅಥವಾ ಪ್ರೀ ಡಿಟರ್ಮಿನ್ಡ್ ಮೈಂಡ್ ಅಂದ್ರೆ ಮೊದಲೇ ತಪ್ಪಾದ ನಿರ್ಧಾರಗಳನ್ನ ತೆಗೆದುಕೊಂಡಂತ ಮನಸ್ಸು ಅದನ್ನೇ ನಾವು ಮತಾಯ್ನ ಸುಮಾರ್ತೆ ಎರಡನೇ ಅಧ್ಯಾಯದಲ್ಲಿ ಓದೋದು ಆ ಸಮಯದಲ್ಲಿಯೇ ಕರ್ತನಾದ ಕ್ರಿಸ್ತನು ಜನಿಸುವಂಥದ್ದು ಅದು ಮುಂದೆ ಒರಿತ ಒರಿತ ಹೋಗುವಾಗ ಕರ್ತನಾಧ ಕ್ರಿಸ್ತನ ಜನನವಾಗ್ತದೆ ಆ ಜೋಯಿಸರು ಮೂಡಣ ದೇಶದಿಂದ ಬರ್ತಾರೆ ಬರುವಾಗ ಇಲ್ಲಿ ಯುದ್ಧ್ಯರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಎಂಬುದಾಗಿ ಪ್ರಶ್ನೆ ಕೇಳ್ತಾರೆ ಅವಾಗ ಇವನಿಗೆ ಎಲ್ಲ ಆ ವಿದ್ವಾಂಸರನ್ನ ಕರೆಸಿ ಶಾಸ್ತ್ರವನ್ನು ಹುಡುಕಿಸಿ ಅವನು ಎಲ್ಲಿ ಹುಟ್ಟಬೇಕಾಗಿದ್ದು ಎಂಬುದಾಗಿ ಎಲ್ಲ ತಿಳ್ಕೊಳ್ತಾನೆ ನೋಡ್ರಿ ಮತ್ತೆ ಸೆಲ್ಫ್ ಪೊಸೆಸಿವ್ನೆಸ್ ಅವನಲ್ಲಿ ಒಂದು ಭಯ ಶುರು ಆಗ್ತದೆ ಓ ಆಗ ನನಗಿಂತ ಒಬ್ಬ ಅರಸು ನೋಡ್ತಾ ಇದ್ದಾನೀಗ ನಾನು ಮುಂದೆ ಒಂದು ದಿವಸ ಕಿತ್ತು ಹಾಕಲ್ಪಡ್ತೇನೆ ಅಥವಾ ನನ್ನನ್ನು ಕೊಲ್ಲಲ್ಪಡ್ತದೆ ನೋಡಿ ಅದಕ್ಕೆ ಅವನು ಎಂತೆಂತ ನಿರ್ಧಾರಗಳನ್ನ ತೆಗೆದುಕೊಳ್ತಾನೆ ಅಂದ್ರೆ ಅವನ ಕ್ರೂರತೆ ಅನ್ನುವಂಥದ್ದು ಅತಿರೇಕಕ್ಕೆ ಹೋದಂತ ವಿಷಯ ಎರಡು ವರ್ಷದೊಳಗಿನ ಎಲ್ಲ ಮಕ್ಕಳನ್ನ ಏನ್ ಮಾಡ್ತಾನೆ ಆ ಪ್ರಾಂತ್ಯದಲ್ಲಿ ಕೊಂದು ಹಾಕುವಂಥವನು ಆಗಿದ್ದಾನೆ ಎಂಬುದಾಗಿ ನಾವು ನೋಡುವಂಥ ನೋಡ್ರಿ ಹೀಗೆ ಈ ಚರಿತ್ರೆ ಮುಂದುವರಿತಾ ಹೋಗುವಂಥದ್ದಾಗಿರ್ತದೆ ಅನ್ನತ್ರ ಇರೋದನ್ನು ಕರ್ತನಾದ ಯೇಸ್ ಕ್ರಿಸ್ತನು ಮೂವತ್ತ್ ಮೂರುವರೆ ವರ್ಷಗಳ ಕಾಲ ಜೀವಿಸಿದ ಅಲ್ಲಿಯ ತನಕವೂ ಕೂಡ ಆತನು ಆಡಳಿತವನ್ನ ಮಾಡುತ್ತಿದ್ದ ಎಂಬುದಾಗಿ ನಾವು ಚರಿತ್ರೆಯಲ್ಲಿ ನೋಡುವಂತವರಾಗಿದ್ದೇವೆ ಆಗಿದ್ದೇವೆ ಹೇಗೂ ಯರೋದ್ಯರಲ್ಲಿ ನಾಲ್ಕು ಐದು ಆ ಯೋದ್ಯರುಗಳ ಹೆಸರುಗಳು ಬರುವಂತದ್ದಾಗಿದೆ ಒಂದು ವೇಳೆ ನಾನ್ ದೇವರ ಚಿತ್ರವಾದ್ರೆ ಮುಂದಿನ ವಾರ ಆ ಯೋ ಯರೋ ಆ ಎರೋಧನು ಅನ್ನುವಂಥವ್ರು ಯಾರ್ಯಾರು ಸತ್ಯವೇದಲ್ಲಿದ್ದಾರೆ ಅನ್ನುವಂಥದನ್ನ ನಾವು ಮುಂದಿನ ವಾರ ನೋಡುವಂಥವ್ರು ನಾವು ಆಗಿರೋಣ ನೋಡ್ರಿ ಹೀಗೆ ಈ ಯೌದ್ಯ ಆ ಇದು ಇದು ಕ್ರಿಸ್ತನ ಬರುವ ತನಕ ಚರಿತ್ರೆ ನಾವು ಆಲ್ರೆಡಿ ಅದನ್ನ ಮಧ್ಯದಲ್ಲಿ ಬಿಟ್ಟು ಬಂದಿದ್ದೇವೆ ಈ ಕಡೆ ಈಗ ಇನ್ನೊಂದು ಸಂಗತಿಯನ್ನ ನಾವು ನೋಡುವಂಥವ್ರು ಈ ನಾನೂರು ವರ್ಷಗಳ ಕಾಲದಲ್ಲಿ ಈಗ ಆಳ್ವಿಕೆಯನ್ನ ಮಾಡಿಕೊಂಡು ರೋಮನ್ ಸಾಮ್ರಾಜ್ಯದ ತನಕ ಬಂದ ಕಲಿತ ನೋಡುತ್ತಾ ಬಂದಂಥವರಾಗಿದ್ದೇವೆ ಇದರ ಮಧ್ಯದಲ್ಲಿ ಯಹೂದ್ಯರ ಮಧ್ಯದಲ್ಲಿ ಒಂದು ವಿಶೇಷವಾದಂತ ಬೆಳವಣಿಗೆಗಳು ನಡೆಯುವಂಥದ್ದು ಅದಾಗಿರ್ತದೆ ಈ ಯಹೂದ್ಯರು ಬಾಬೆಲ್ ದೇಶದಿಂದ ವಾಪಸ್ ಬಂದ ಮೇಲೆ ಒಂದು ವೇಳೆ ಅವರು ತಪ್ಪುಗಳನ್ನ ಪಾಪಗಳನ್ನ ಮಾಡಿದ್ದಾಗಿಯೂ ಮತ್ತೆ ಅವರು ಪುನರ್ಸ್ಥಾಪಿಸಲ್ಪಟ್ಟ ಮೇಲೆ ಅವರು ಯಹೋ ದೇವರನ್ನೇ ಕೈಕೊಂಡು ನಡೆಯುವಂಥವರಾಗಿದ್ರು ಬಂದಂತ ಮಹಾಯಾಜಕರೆಲ್ಲರೂ ಕೂಡ ದೇವಾಲಯದ ಕುರಿತು ಮನಸ್ಸುಳ್ಳವರಾಗಿ ಅದರ ವಿರುದ್ಧ ಯಾವುದೇ ಆ ತಪ್ಪುಗಳನ್ನ ಆಂಟಿಯೋಕಸ್ ಆಗಲಿ ನಾವು ಚರಿತ್ರೆಯಲ್ಲಿ ನೋಡ್ತಾ ಬಂದ್ವಿ ಇನ್ನು ಬೇರೆ ಚಕ್ರವರ್ತಿಗಳಾಗಲಿ ಆ ದೇವಾಲಯದ ವಿರುದ್ಧ ಮಾಡುವ ಮಾಡುವಾಗ ಇವರು ಸೆಟ್ ಸೆಟೆದು ನಿಂತವರಾಗಿ ವಿರೋಧ ನಿಂತವರಾಗಿ ಯುದ್ಧಗಳನ್ನ ಮಾಡುವಂಥದ್ದು ಅವರನ್ನ ಜಯಿಸುವಂತದ್ದು ಈ ತರವಾದ ಸಂಗತಿಗಳನ್ನ ನಾವು ನೋಡ್ತಾ ಬಂದ್ವಿ ಹಾಗಾದ್ರೆ ಆ ಯಹೂದ್ಯರ ಮಧ್ಯದಲ್ಲಿ ಇಷ್ಟು ಬದಲಾವಣೆಗಳು ಆ ಸಮಯಗಳಲ್ಲಿ ಹೇಗೆ ಬಂತು ಎಂಬುದಾಗಿ ಕೂಡ ನಾವು ನೋಡುವಂತವರಾಗಿರ್ಬೇಕು ಯಾಕಂದ್ರೆ ಮುಂದೆ ಹೋಗುತ್ತಾ ನಾವು ನೋಡುವಾಗ ಚರಿತ್ರೆಯಲ್ಲಿ ನಾವು ಕಲಿಯುತ್ತಾ ಹೋಗುವಾಗ ಅವರಲ್ಲಿ ಮೂರು ತರವಾದ ಗುಂಪುಗಳು ಪ್ರಾರಂಭವಾಗ್ತದೆ ಮೂರು ತರವಾದಂತ ಗುಂಪು ಅಂದ್ರೆ ಬೇರೆ ಬೇರೆ ವಿರೋಧ ಭಾಸದ ಗುಂಪಲ್ಲ ಮೂರು ತರವಾದಂತಹ ಸಂಗತಿಗಳು ಅವರಲ್ಲಿ ಪ್ರಾರಂಭವಾಗ್ತದೆ ಅಥವಾ ಸೆಕ್ಟ್ ಎಂಬುದಾಗಿ ನಾವು ಹೇಳ್ಬಹುದು ಆ ಸೆಕ್ಟ್ಗಳು ಏನು ಎಂಬುದಾಗಿ ಹೇಳುವಾಗ ಒಂದು ಪರಿಸಾಯರು ಇನ್ನೊಂದು ಸದ್ದುಕಾಯರು ಮೂರನೇದು ಎರೋದಿಯರು ಎಂಬುದಾಗಿರುವಂತ ಮೂರು ತರವಾದಂತ ಈ ಬೆಳವಣಿಗೆಗಳು ಆ ಸಮಯಗಳಲ್ಲಿ ಆ ಕಾಲದಲ್ಲಿ ಅದು ಬರುವಂತದ್ದಾಗಿದೆ ಅದು ಹೇಗೆ ಬಂತು ಎಂಬುದಾಗಿ ಮುಂದೆ ನಾವು ನೋಡುವಂತಿರೋಣ ಅನಂತರ ಮೂರು ತರವಾದಂತ ಸಂಸ್ಥೆಗಳು ಇನ್ಸ್ಟಿಟ್ಯೂಷನ್ಸ್ ತ್ರೀ ಟೈಪ್ಸ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮೂರು ತರವಾದ ಸಂಸ್ಥೆಗಳು ಬರ್ತದೆ ಯಾವುದು ಅಂದಾಗ ಹೇಳುವಾಗ ಸಿನಗಾಲ್ ಸಭಾ ಮಂದಿರ ಸಭಾ ಮಂದಿರ ಅನ್ನುವಂಥದ್ದನ್ನ ನಾವು ಯೇಸು ಸ್ವಾಮಿ ಕಾಲದಲ್ಲೇ ನೋಡುವಂಥದ್ದು ಹಳೆ ಒಡಂಬಡಿಕೆ ಮೂರ್ಷೆ ಕಾಲದಲ್ಲಾಗ್ಲಿ ಬೇರೆ ಅಹ್ ಅರಸುಗಳ ಕಾಲದಲ್ಲಾಗ್ಲಿ ನಾವು ಸಭಾ ಮಂದಿರ ಅನ್ನುವಂಥದ್ದನ್ನ ನಾವು ನೋಡೋದಿಲ್ಲ ನೋಡ್ರಿ ಅದೊಂದು ಸಂಸ್ಥೆ ಬೆಳವಣಿಗೆ ಎರಡನೇ ಸಂಸ್ಥೆ ಸ್ಕ್ರೈಬ್ಸ್ ಅನ್ನುವಂಥದ್ದು ಸೈಬ್ ಸ್ಕ್ರೈಬ್ಸ್ ಎಂಬುದಾಗಿ ಹೇಳುವಾಗ ಶಾಸ್ತ್ರಿಗಳು ಪರಿಸಾಯರು ಶಾಸ್ತ್ರಿಗಳು ಎಂಬುದಾಗಿ ನಾವು ಪದೇ ಪದೇ ಓದ್ತೇವೆ ಒಂದ್ ವೇಳೆ ಯಜ್ರನಿಗೆ ಅವನು ಶಾಸ್ತ್ರಿ ಆಗಿದ್ದ ಎಂಬುದಾಗಿ ಕರೆಯಲ್ಪಟ್ಟುಂಟು ಹಳೆ ಒಡಂಬಡಿಕೆಯಲ್ಲಿ ಆದ್ರೆ ಈ ಸಮಯದಲ್ಲಿ ಅದು ಹೆಚ್ಚಾಗಿ ಒಂದು ಕಾರ್ಯರೂಪಕ್ಕೆ ಬಂತು ಆ ಸ್ಕ್ರೈಬ್ಸ್ ಅನ್ನುವಂತ ಒಂದು ಸಂಸ್ಥೆ ಕಾರ್ಯರೂಪಕ್ಕೆ ಬಂತು ಎಂಬುದಾಗಿ ನಾವು ನೋಡುವಂತರಾಗಿದೆ ಮೂರನೇ ಒಂದು ಸಂಸ್ಥೆ ಯಾವ್ದಂದ್ರೆ ಸನ್ನಡರಿನ್ ಎಂಬುದಾಗಿ ನಾವು ಕೇಳಿದ್ದೇವೆ ಇಂಗ್ಲಿಷ್ ಅಲ್ಲಿ ಸನ್ ಎಂಬುದಾಗಿ ಅಂದ್ರೆ ಮಹಾಸಭೆ ಆ ಕರ್ತನಾದ ಯೇಸ್ಕ್ರಿಸ್ತನನ್ನ ತೀರ್ಪು ಮಾಡುವಾಗ ಈ ಮಹಾಸಭೆಯ ಮುಂದೆ ನಿಲ್ಲಿಸ್ತಾ ಇದ್ದರು ಎಂಬುದಾಗಿ ನಾವು ಸ್ವಾರ್ಥೆಗಳಲ್ಲಿ ನಾವು ನೋಡುವಂಥವ್ರು ಆಗಿದ್ದೇವೆ ಅಂತ ಐದು ಆ ಮನುಷ್ಯರ ಮಹಾಸಭೆಗಳ ಮುಂದೆ ಕರ್ತನಾದ ಯೇಸ್ಕ್ರಿಸ್ತನ ತೀರ್ಪು ಆ ನಡೆಯಿತು ಎಂಬುದಾಗಿ ಯುವನ್ ಸ್ವಾರ್ತೆ ಅಹ್ ಕಲಿಯುವಾಗ ಕೂಡ ನಾವು ನೋಡುವಂಥವ್ರು ಆಗಿದೆ ನೋಡ್ರಿ ಈ ತರವಾದಂತ ಎರಡು ಸಂಗತಿಗಳು ಕಾರ್ಯರೂಪಕ್ಕೆ ಬರ್ತದೆ ಒಂದು ಆ ಮನುಷ್ಯರಲ್ಲಿ ಮೂರು ಅಂಗಡಗಳು ಆ ಪರಿಸರು ಸದ್ದುಕಾಯರು ಮತ್ತು ಯರೋದ್ಯರು ಎಂಬುದಾಗಿ ಅನಂತರ ಸಂಸ್ಥೆಗಳಲ್ಲಿ ಸಭಾ ಮಂದಿರ ಅನಂತರ ಶಾಸ್ತ್ರಿಗಳು ಅನಂತರ ಸನ್ನೆಡ್ರಿನ್ ಮಹಾಸಭೆಗಳು ಎಂಬ ಮಹಾಸಭೆ ಎಂಬುದಾಗಿ ಬರುವಂತದ್ದಾಗಿರ್ತದೆ ಇಲ್ಲಿಯ ತನಕ ಹಳೆ ಒಡಂಬಡಿಕೆಯ ಜನರನ್ನ ದೇವರ್ ಕಾಲ್ಡ್ ಆಸ್ ದ ಪೀಪಲ್ ಆಫ್ ಗಾಡ್ ದೇವರ ಜನರು ಅಥವಾ ದೇವರು ಆದುಕೊಂಡ ಜನಾಂಗ ಎಂಬುದಾಗಿ ಕರೆಯಲ್ಪಡ್ತಾ ಆದ್ರೆ ಇಲ್ಲಿಯ ನಂತರ ಅವರ ಮಧ್ಯದಲ್ಲಿ ಒಂದು ಹೊಸ ವರ್ಡ್ ಅವರಿಗೆ ಕೊಡಲ್ಪಡ್ತದೆ ಏನಂದ್ರೆ ಜೂಡಾಯಿಸಂ ಎಂಬುದಾಗಿ ಯಹೂದ್ಯ ಯಹೂದ್ಯ ಮತ ಎಂಬುದಾಗಿ ಬರುವಂತಹ ಸಂಗತಿಗಳನ್ನ ನಾವು ನೋಡ್ತೇವೆ ನಾವು ಇಟ್ ಬಿಕಮ್ಸ್ ಎ ರಿಲಿಜನ್ ಒಂದು ವೇಳೆ ಯಹೂದ್ಯ ಮತವಾಗಿ ಅದು ಆ ಪರಿವರ್ತನೆಗೊಳ್ಳುವಂತದ್ದನ್ನ ನಾವು ನೋಡುವಂತವರು ನಾವಾಗಿದ್ದೇವೆ ನೋಡ್ರಿ ಈ ಎಲ್ಲಾ ಡೆವಲಪ್ಮೆಂಟ್ಸ್ ಗಳು ಈ ಸೆಕ್ಟ್ಗಳು ಅಥವಾ ಪಂಗಡಗಳು ಈ ಇನ್ಸ್ಟಿಟ್ಯೂಷನ್ಸ್ಗಳು ದ ಸಂಸ್ಥೆಗಳು ಅನಂತರ ಆ ರಿಲಿಜನ್ ಆ ಈ ಧರ್ಮ ಅನ್ನುವಂಥದ್ದು ಇವೆಲ್ಲವೂ ಕೂಡ ಈ ನಾನೂರು ವರ್ಷಗಳ ಸಮಯದಲ್ಲಿ ಅಂತ್ಯದ ಸಮಯಗಳಲ್ಲಿ ಅದು ನಡೆಯುತ್ತಾ ಬರ್ತದೆ ಎಂಬುದಾಗಿ ನಾವು ನೋಡುವಂತಾಗಿದೆ ಇಷ್ಟು ಬದಲಾವಣೆಗಳು ಆ ಒಂದ್ ವೇಳೆ ದೇವರು ಬದಲಾವಣೆಗಳೇ ಅವು ಒಪ್ಪುವಂತ ಬದಲಾವಣೆಗಳು ಅವರ ಮಧ್ಯದಲ್ಲಿ ಬರಬೇಕಾದ್ರೆ ಆ ಅವರು ಒಬ್ಬನೇ ದೇವರನ್ನ ಆರಾಧಿಸುವಂತವರಾಗಿರ್ಬೇಕು ಆ ಒಬ್ಬನೇ ದೇವರನ್ನ ಆರಾಧಿಸುವಂತ ಸ್ಥಿತಿಗೆ ಅವರು ಹೇಗೆ ಒಯ್ಯಲ್ಪಟ್ಟರು ಆ ಅದಕ್ಕೆ ಮೂಲ ಕಾರಣ ಏನು ಅನ್ನುವಂಥ ವಿಷಯವನ್ನು ಕೂಡ ನಾವು ಆ ಚರಿತ್ರೆಯಿಂದ ತಿಳ್ಕೊಳ್ಳಬೇಕಾಗ್ತದೆ ಆ ಯಾಕಂದ್ರೆ ಇಸ್ರಾಲ್ಯರ ಆ ಸ್ಥಿತಿ ಮನೋಭಾವ ಎಂತದು ಎಂಬುದಾಗಿ ನಮಗೆ ಗೊತ್ತಿದೆ ಅವರು ಆ ದೇವರವರನ್ನ ಎಷ್ಟು ಪರಾಂಬರಿಸಿ ನಡೆಸ್ತಾ ಇದ್ರು ಕೂಡ ಪದೇ ಪದೇ ವಿಗ್ರಹಾರಾಧನೆಗೆ ಬೀಳುತ್ತಿದ್ದಂತ ವ್ಯಕ್ತಿಗಳಾಗಿತ್ತು ಆದ್ರೆ ಇವತ್ತಿನ ದಿವಸ ಇಸ್ರಾಯೇಲ್ ದೇಶದಲ್ಲಿ ಇವತ್ತಿನ ಪ್ರೆಸೆಂಟ್ ಟೈಮ್ ಅಲ್ಲೂ ಕೂಡ ನಾವು ನೋಡುವುದಾದ್ರೆ ಆರ್ಥೋಡಾಕ್ಸ್ ಜ್ಯೂಸ್ ಅಥವಾ ಯಹೂದ್ಯರು ಅನಿಸಿಕೊಳ್ಳುವಂತವ್ರು ಆ ಎಥಿಸ್ಟ್ ಗಳಂದ್ರೆ ದೇವರು ಇಲ್ಲ ಎಂಬುದಾಗಿ ನಾಸ್ತಿಕರು ಇದ್ದಾರೆ ಅವರನ್ನ ಬಿಟ್ಟರೆ ದೇವರಿದ್ದಾನೆ ಎಂಬುದಾಗಿ ನಂಬುವಂತವ್ರು ಇದ್ದಾರೆ ಆ ದೇವರಿದ್ದಾನೆ ಎಂಬುದಾಗಿ ನಂಬುವಂಥವ್ರು ಬೇರೆ ಯಾವ ದೇವರನ್ನು ಕೂಡ ಇವತ್ತವರು ಪೂಜೆ ಮಾಡಲ್ಲ ಅವ್ರು ಏನೇ ಅವರು ದೇವರನ್ನ ಪ್ರಾರ್ಥನೆ ಮಾಡಿದ್ರು ಆರಾಧಿಸಿದ್ರು ಅದು ಒಬ್ಬನೇ ಸತ್ಯ ದೇವರಾದ ಯಹೋವ ದೇವರನ್ನೇ ಹೇಗೆ ಅವರು ಆ ಒಂದು ವಿಗ್ರಹಾರಾಧನೆಗೆ ಅಷ್ಟು ಗುಲಾಮರಾಗಿದ್ದಂಥವರು ಆ ವಿಗ್ರಹಾರಾಧನೆ ಬಿಟ್ಟರು ಅದಕ್ಕೆ ಕಾರಣಗಳೇನು ಅನ್ನುವಂಥದ್ದನ್ನ ನಾವು ಆ ಈ ಇಂಟರ್ಮೀಡಿಯರಿ ಅಹ್ ಚರಿತ್ರೆಯಲ್ಲೇ ಮಧ್ಯಂತರದ ಚರಿತ್ರೆಯಲ್ಲೇ ನಾವು ನೋಡುವಂತವನಾಗಿದ್ದೇವೆ ದೇವರ ಚಿತ್ತವಾದ್ರೆ ಅದನ್ನ ಮುಂದಿನ ವಾರ ನಾವು ನೋಡುವಂತವರು ಅಹ್ ತಿಳ್ಕೊಳುವಂತವ್ರು ನಾವು ಆಗಿರೋಣ ಹೀಗೆ ಆ ಚರಿತ್ರೆ ಮುಂದುವರಿಯುತ್ತಾ ಬರುವಂತದ್ದು ಅದಾಗಿರುತ್ತೆ ಈಗ ನಮ್ಮ ವಾಕ್ಯ ಭಾಗಕ್ಕೆ ಬರೋಣ ನಾವು ಎಫ್ ಎಸ್ ಸಭೆಯನ್ನ ಕುರಿತು ಕಲಿಯುತ್ತಾ ಅಧ್ಯಯನ ಮಾಡುತ್ತಾ ಬರ್ತಾ ಇದ್ದೇವೆ ಮೊಟ್ಟ ಮೊದಲ ಸಭೆಯಾಗಿ ಕರ್ತನಾದ ಯೇಸು ಕ್ರಿಸ್ತನು ಆ ಸಭೆಯನ್ನ ಆ ಎಚ್ಚರಿಸ್ತಾ ಅದನ್ನ ಹೊಗಳುತ್ತಾ ಅನಂತರ ಅದರಲ್ಲಿರುವಂತ ತಪ್ಪುಗಳನ್ನು ಕೂಡ ತಿಳಿಸ್ತಾ ಅವರಿಗೆ ಬೇಕಾದಂತ ಮಾರ್ಗದರ್ಶನಗಳನ್ನ ಕೊಡುತ್ತಾ ಆ ವಾಪಸ್ ಬರುವ ಹಾಗೆ ಅನಂತರ ಆ ರೀತಿ ಬರುವಾಗ ನಿಮ್ಗೆ ಏನು ವಾಗ್ದಾನಗಳು ಎಂಬುದಾಗಿ ಆ ನಾವು ನೋಡುವ ನೋಡ್ತಾ ಬರ್ತಾ ಇದ್ದಂತವರು ನಾವು ಆಗಿದ್ದೇವೆ ಈಗ ನಾವು ನೋಡ್ತಾ ಏನಂದ್ರೆ ಇಟ್ ವಾಸ್ ಎ ಲವ್ಲೆಸ್ ಚರ್ಚ್ ಲವ್ ಲೆಸ್ ಅಂದ್ರೆ ಪ್ರೀತಿ ಇಲ್ಲದಂತ ಒಂದು ಸಭೆ ಆಗಿತ್ತು ಇಟ್ ವಾಸ್ ಎ ಕೇರ್ಲೆಸ್ ಚರ್ಚ್ ಅಂದ್ರೆ ಯಾವ ಒಂದು ಕೇರೆ ಖೇರೆ ಇರಲಿಲ್ಲ ಆ ಒಂದು ಗಮನ ಈ ಇರದಂತ ಒಂದು ಆ ಎಫ್ ಎಸ್ ಎಸ್ ಸಭೆ ಅದಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ ಅದರ ಪ್ರಾರಂಭವನ್ನ ಕರಡ ನಾವು ನೋಡಿದ್ದೇವೆ ಅದರ ಪ್ರಾರಂಭ ಬಹಳ ವಿಶೇಷವಾದ ರೀತಿಯಲ್ಲಿ ಅದು ಪ್ರಾರಂಭವಾಯ್ತು ಅದರ ಪ್ರಾರಂಭ ಒಂದು ಆ ವಿಶೇಷವಾದ ವ್ಯಕ್ತಿಯ ಮುಖಾಂತರ ಅದು ಪ್ರಾರಂಭವಾಯ್ತು ಬೇರೆ ಯಾರು ಅಲ್ಲ ಪೌಲನ ಸೇವೆಯ ಮುಖಾಂತರವೇ ಎಫ್ ಎಸ್ ಎಸ್ ಸಭೆ ಪ್ರಾರಂಭವಾದಂತದ್ದು ಅಪೋಸ್ತ್ರ ಕೃತ್ಯ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ನಾವು ನೋಡುವ ಹಾಗೆ ಎಷ್ಟು ಒಂದು ಬದಲಾವಣೆ ದ ಟ್ರಾನ್ಸ್ಫಾರ್ಮೇಶನ್ ರಿಯಲ್ ಟ್ರಾನ್ಸ್ಫಾರ್ಮೇಶನ್ ಅವರ ಮಧ್ಯದಲ್ಲಿ ಅದು ಉಂಟಾಯಿತು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ ಹತ್ತೊಂಬತ್ತನೇ ಅಧ್ಯಾಯ ಅಪೋಸ್ಟರ್ ಕೃತ್ಯ ಕಲಿಯುವಾಗ ದ ರೈಟ್ ಅಬೌಟ್ ಟರ್ನ್ ಎಂಬುದಾಗಿ ಆ ಒಂದು ವೇಳೆ ರಕ್ಷಣೆ ಹೊಂದಿದಂತವನು ಆ ರೀತಿಯಾದಂತಹ ಒಂದು ಬದಲಾವಣೆಗಳನ್ನ ಹೊಂದುವಂತವನು ಆತನ ಆಗಿರಬೇಕು ತಮ್ಮಲ್ಲಿ ಇದ್ದಂತ ಎಲ್ಲಾ ಹಳೆ ಸಂಗತಿಗಳನ್ನ ಅವರು ಸುಟ್ಟು ಹಾಕಿದರು ಎಂಬುದಾಗಿ ಅಪೋಸ್ಟರ್ ಕೃತ್ಯ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ ಪ್ರೇರೇ ಅನಂತರ ಆ ಸಭೆಯಲ್ಲಿ ಪೌಲನು ಸೇವೆ ಮಾಡಿದ್ದ ಮೂರು ವರ್ಷ ಎರಡೂವರೆ ಮೂರುವರೆ ಮೂರು ವರ್ಷಗಳ ಕಾಲ ಸತತವಾಗಿ ಸೇವೆ ಮಾಡಿದ್ದ ಅನಂತರ ಯೋಹಾನನು ಕರ್ತನಾದ ಯೇಸುಕ್ರಿಸ್ತನ ಪ್ರಿಯ ಶಿಷ್ಯನಾದ ಯೋಹಾನನು ಆ ಸಭೆಯ ಹಿರಿಯನಾಗಿ ಕೂಡ ಸೇವೆ ಮಾಡಿದ್ದ ಎಂಬುದಾಗಿ ನಾವು ಮುಂದೆ ನೋಡುವಂತವರು ಚರಿತ್ರೆಗಳಲ್ಲಿ ಕೂಡ ನೋಡುವಂಥವ್ರು ನಾವಾಗಿದ್ದೇವೆ ಆ ಅಂತ ಒಂದು ವಿಶೇಷವಾದಂತ ಸಭೆ ಆದ್ರೆ ಕರ್ತನಾದ ಯೇಸುಕ್ರಿಸ್ತನು ಅದನ್ನ ಪ್ರಾರಂಭದಲ್ಲಿ ಹೊಗಳುತ್ತಾ ಬರ್ತಾನೆ ಕರ್ತನಾದ ಯೇಸುಕ್ರಿಸ್ತನ್ ಹೇಳ್ತಾನೆ ನಾವು ಮತ್ತೊಮ್ಮೆ ಒಂದು ಸಣ್ಣ ಗಮನವನ್ನು ಅರಿಸಿ ಮುಂದೆ ಹೋಗುವಂತರಾಗಿರೋಣ ಆಗಿರೋಣ ಎರಡನೇ ಅಧ್ಯಾಯ ಎರಡನೇ ವಚನದಲ್ಲಿ ನಿನ್ನ ಕೃತ್ಯಗಳನ್ನ ಆ ಪ್ರಯಾಸವನ್ನು ತಾಳ್ಮೆಯನ್ನ ಬಲ್ಲೆನು ಎಂಬುದಾಗಿ ನೋಡ್ರಿ ಪ್ರಯಾಸ ದ ಎಫರ್ಟ್ಸ್ ಎಂಬುದಾಗಿ ನಾವು ನೋಡುತ್ತೇವೆ ದ ವರ್ಕ್ಸ್ ಅಂಡ್ ಲೇಬರ್ಸ್ ಎಂಬುದಾಗಿ ಆ ನಿನ್ನ ಪ್ರಯಾಸ ಎಷ್ಟು ಎಂಬುದಾಗಿ ನಾನು ಬಲ್ಲೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಒಂದು ವೇಳೆ ಆ ಸಭೆಯ ಪ್ರಯಾಸವನ್ನ ಅರ್ಥ ಮಾಡಿಕೊಂಡಿದ್ದಾನೆ ಎಂಬುದಾಗಿ ಹೇಳುವಾಗ ನಿಜವಾಗಿಯೂ ಆ ಸಭೆ ಪ್ರಯಾಸ ಪಡ್ತಾ ಇತ್ತು ಯಾಕಂದ್ರೆ ಸ್ವಾಮಿ ಅದನ್ನ ಹೇಳಬೇಕಾದ್ರೆ ಸ್ವಾಮಿಯ ಪ್ರಯಾಸವನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗ ಸ್ವಾಮಿ ಆ ನಮ್ಮನ ಪಾಪಗಳಿಗಿಂದ ಬಿಡಿಸ್ಲಿಕ್ಕಾಗಿ ಆತನು ಪಟ್ಟಂತ ಪ್ರಯಾಸ ಆತನ ಆ ಎಷ್ಟು ಲೇಬರ್ಡ್ ಆತನು ಎಷ್ಟು ಕೆಲಸ ಮಾಡಿದ ಎಷ್ಟು ಪ್ರಯಾಸ ಪಟ್ಟ ಒಂದು ಚಿತ್ರಣವನ್ನು ನಾವು ನೋಡೋಣ ನಾನು ಅದನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ಯಾಚಕಾಂಡ ಒಂದನೇ ಅಧ್ಯಾಯ ಯಾಚಕಾಂಡ ಒಂದನೇ ಅಧ್ಯಾಯದಲ್ಲಿ ಆ ನಾವು ಒಂದು ವಾಕ್ಯವನ್ನ ಓದೋಣ ಕ್ರಿಸ್ತನ ಒಂದು ಪ್ರಯಾಸ ಈ ಒಂದು ಯಜ್ಞದಲ್ಲಿ ನಾವು ನೋಡುವಂತಾಗಿದೆ ನೋಡ್ರಿ ಆ ಒಂದನೇ ಅಧ್ಯ ಹನ್ನೆರಡನೇ ವಚನ ಅವನು ಆ ಪಶುವಿನ ದೇಹವನ್ನ ತುಂಡು ತುಂಡಾಗಿ ಕಡಿದ ಮೇಲೆ ಯಾಜಕನು ಆ ತುಂಡುಗಳನ್ನು ಅಂದ್ರೆ ತಲೆಯನ್ನು ಕೊಬ್ಬನ್ನು ಯಜ್ಞವೇದಿಯ ಮೇಲಿನ ಬೆಂಕಿಯಲ್ಲಿ ಕಟ್ಟಿಗೆಯ ಮೇಲೆ ಕ್ರಮವಾಗಿ ಇಡಬೇಕು ಅದರ ಕರಳುಗಳನ್ನು ಕಾಲುಗಳನ್ನು ನೀರಿನಲ್ಲಿ ತೊಳೆಸಿದ ನಂತರ ಯಾಜಕನು ಅದನ್ನು ಪೂರ್ತಿಯಾಗಿ ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು ಅದು ಅಗ್ನಿಯ ಮೂಲಕ ಯಹೋವನಿಗೆ ಸುವಾಸನೆಯನ್ನುಂಟು ಮಾಡುವ ಸರ್ವಾಂಗ ಹೋಮವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ ನೋಡ್ರಿ ದ ಪಿಕ್ಚರ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಮಿನಿಸ್ಟ್ರಿ ಆನ್ ಅರ್ಥ್ ಇದು ಕರ್ತನಾದ ಯೇಸುಕ್ರಿಸ್ತನ ಈ ವಾಕ್ಯ ಆ ಈ ಲೋಕದ ಮೇಲನ ಆತನ ಒಂದು ಸೇವೆಯ ಒಂದು ಚಿತ್ರಣವನ್ನ ನಮಗೆ ಸ್ಪಷ್ಟವಾಗಿ ಕೊಡೋ ಕೊಡುವಂಥದ್ದಾಗಿದೆ ಅಂದ್ರೆ ಸರ್ವಾಂಗ ಹೋಮ ಅನ್ನುವಂಥದ್ದು ಇಟ್ಸ್ ಅ ಬರ್ನ್ ಆಫರಿಂಗ್ ಅದು ದೇವರಿಗೆ ಮೆಚ್ಚುಗೆ ಆದಂತ ಯಜ್ಞ ಅನಂತರ ಸರ್ವಹ ಅಂಗ ಸರ್ವ ಅಂಗ ಆ ಎಲ್ಲಾ ಅಂಗಗಳು ಅಲ್ಲಿ ಒಪ್ಪಿಸಲ್ಪಡುವಂತ ಚಿತ್ರಣವನ್ನು ನೋಡ್ತೇವೆ ಅದೇ ರೀತಿಯಲ್ಲಿ ಈ ಸರ್ವಾಂಗ ಹೋಮ ಯಜ್ಞ ಅನ್ನುವಂಥದ್ದು ನಮ್ಮ ಕರ್ತನಾ ಶಿಲುಬೆಯ ಮರಣವನ್ನ ಪರಿಪೂರ್ಣವಾಗಿ ಚಿತ್ರೀಕರಿಸುವಂತ ಒಂದು ಸಂಗತಿಯನ್ನ ನಾವು ತಿಳ್ಕೊಳ್ಳುವಂತವರು ನಾವಾಗಿದ್ದೇವೆ ಪ್ರಿಯ ನೋಡ್ರಿ ಇಲ್ಲಿ ಆತನು ಪಟ್ಟಂತ ಶ್ರಮೆ ದ ವರ್ಕ್ಸ್ ಅಂಡ್ ಲೇಬರ್ಸ್ ಆ ನಾವು ನೋಡುವಾಗ ಆತನ ನೋಡ್ರಿ ಆ ಪ್ರಾಣಿ ಯಾವ ರೀತಿ ಕಡಿಯಲ್ಪಟ್ಟು ಕಟ್ಟಿಗೆಯ ಮೇಲೆ ಇಡಬೇಕು ಎಂಬುದಾಗಿ ಹೇಳುವಾಗ ಅಲ್ಲಿ ಮೊದಲನೇದಾಗಿ ನಾವು ನೋಡುತ್ತೇವೆ ಆತನ ಹೇಳುವುದೇನಂದ್ರೆ ಆ ತುಂಡುಗಳನ್ನು ಅಂದ್ರೆ ತಲೆಯನ್ನು ಎಂಬುದಾಗಿ ತಲೆಯನ್ನು ಎಂಬುದಾಗಿ ಹೇಳುವಾಗ ತಲೆ ಅನ್ನುವಂಥದ್ದು ಇಟ್ ರೆಪ್ರೆಸೆಂಟ್ಸ್ ದ ಬ್ರೈನ್ ಬ್ರೈನ್ ಎಂಬುದಾಗಿ ಹೇಳುವಾಗ ಇಟ್ ಸ್ಪೀಕ್ಸ್ ಅಬೌಟ್ ದ ವಿಸ್ಡಮ್ ಅದು ಆ ಜ್ಞಾನವನ್ನ ಕುರಿತು ತಿಳಿಸುವಂತದ್ದಾಗಿದೆ ಜ್ಞಾನ ಎಂಬುದಾಗಿ ಹೇಳುವಾಗ ದ ಓಮ್ನಿ ಹೋಮ್ನಿಸಿಯನ್ಸಿ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಸರ್ವಜ್ಞಾನಿಯಾದಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನೋಡ್ರಿ ಆ ಸರ್ವಜ್ಞಾನಿಯಾದಂತಹ ಕ್ರಿಸ್ತನು ಸರ್ವಜ್ಞಾನಿಯಾಗಿಯೇ ನಮಗಾಗಿ ಆತನು ವಧಿಸಲ್ಪಟ್ಟನು ಎಂಬುವಂತ ಆ ಸತ್ಯತೆಯನ್ನ ನಾವು ಈ ಒಂದು ತಲೆಯನ್ನ ಸಪ್ರೇಟ್ ಆಗಿ ಇಟ್ಟು ಸುಡಲ್ಪಡುವಂತಹ ಸತ್ಯತೆ ಅದನ್ನ ನಾವು ನೋಡುವಂತವ್ರು ನಾವಾಗಿದ್ದೇವೆ ಪ್ರಿಯರ ಆ ತಲೆಯನ್ನ ಆದ ಮೇಲೆ ಕೊಬ್ಬನ್ನು ಎಂಬುದಾಗಿ ನಾವು ನೋಡುವಂತರ ಇದೆ ಕೊಬ್ಬು ಅನ್ನುವಾಗ ಫ್ಯಾಟ್ ಎಂಬುದಾಗಿ ನಾವು ನೋಡ್ತೇವೆ ಫ್ಯಾಟ್ ಆಲ್ವೇಸ್ ಸ್ಪೀಕ್ಸ್ ಅಬೌಟ್ ದ ಪವರ್ ಅಂಡ್ ದ ಸ್ಟ್ರೆಂತ್ ಆ ಈ ಕೊಬ್ಬು ಅನ್ನುವಂಥದ್ದು ಶಕ್ತಿ ಬಲವನ್ನ ಕುರಿತು ಸೂಚಿಸ್ತದೆ ಫ್ಯಾಟ್ ಅನ್ನುವಂಥದ್ದು ಒಂದು ನಮ್ಮ ನಮ್ಮಲ್ಲಿ ಚೆನ್ನಾಗಿ ಫ್ಯಾಟ್ ಇದ್ರೆ ನಾವು ಒಳ್ಳೆ ದೃಢಕಾಯವಾಗಿ ಬಹಳ ಕೊಬ್ಬು ಟೀಯ ಕಣೋ ಅಂತ ಹೇಳ್ತೀವಲ್ಲ ಹಾಗೆ ಆ ರೀತಿಯಾಗಿ ಶಕ್ತಿಯನ್ನ ಸೂಚಿಸುವಂತದ್ದಾಗಿತ್ತು ಅಂದ್ರೆ ದ ಓಮ್ನಿ ಪೊಟೆನ್ಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಕರ್ತನಾದ ಯೇಸು ಕ್ರಿಸ್ತನು ಆತನ ಒಂದು ಸರ್ವಶಕ್ತತೆ ನೋಡ್ರಿ ಆ ಸರ್ವಶಕ್ತತೆಯನ್ನ ಅರ್ಪಿಸ್ಬಿಟ್ಟ ಸ್ವಾಮಿ ನನ್ನ ನಿನ್ನ ಪಾಪಕ್ಕಾಗಿ ಆ ಸರ್ವಶಕ್ತತೆಯನ್ನ ಅರ್ಪಿಸಿದ ಆತನು ಆ ಕೆಂಪು ಸಮುದ್ರವನ್ನ ಇಬ್ಬಾಗ ಮಾಡಿದಂಥವನು ಏನೆಲ್ಲಾ ಅದ್ಭುತ ಕಾರ್ಯಗಳನ್ನ ಮಾಡಿದಂಥವನು ಆತನ ಪ್ರಭಾವಗಳು ಆತನ ಗುಣಗಳು ಆತನ ಮಹಿಮೆ ಆತನ ಶಕ್ತಿ ಆ ಆತನ ಆಟ್ರಿಬ್ಯೂಟ್ಸ್ಗಳು ಎಂಬುದಾಗಿ ನಾವು ನೋಡುವಾಗ ಆ ಅನೇಕ ವಿಶೇಷವಾದಂತ ಸಂಗತಿಗಳು ಎಲ್ಲವನ್ನ ಸಮರ್ಪಿಸಿ ಆ ನನಗ ನಿನಗ ಶಿಲು ಮೇಲೆ ಸ್ವತ ಸಂಗತಿಯನ್ನ ನಾವು ನೋಡುವಂತರಾಗಿದ್ದೇವೆ ಅನಂತರ ನಾವು ನೋಡ್ತೇವೆ ಕರಳು ಎಂಬುದಾಗಿ ಕರಳು ಎಂಬುದಾಗಿ ಹೇಳುವಾಗ ಕರಳಲ್ಲಿ ಜೀರ್ಣವಾಗ್ತದೆ ಅಂದ್ರೆ ಈ ಅಂಡರ್ಸ್ಟುಡ್ ದ ಸಿನ್ ಆಫ್ ದ ಮ್ಯಾನ್ ದೇ ಮನುಷ್ಯನ ಪಾಪಗಳನ್ನ ಆತನು ಅರ್ಥ ಮಾಡಿಕೊಂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಒಬ್ರು ಹೀಗೆ ಬರೀತಾರೆ ಆತನ ತಂದೆಯಾದ ದೇವರಿಗೆ ಒಂದು ಪ್ರಶ್ನೆ ಮಾಡಿದ್ದಂತೆ ಏನಂದ್ರೆ ಈ ಜನರನ್ನ ಅಹ್ ನೀನು ಸೃಷ್ಟಿಸಿದೀಯ ಇವರು ನಾಶವಾಗಬಾರ್ದು ಇವರು ನಾಶವಾಗಬಾರದಾದ್ರೆ ಏನ್ ಮಾಡಬೇಕು ಎಂಬುದಾಗಿ ಅಂದ್ರೆ ಆ ಒಂದು ದೃಷ್ಟಾಂತ ಅಷ್ಟೇ ಅವಾಗ ತಂದೆಯಾದ ದೇವರು ಹೇಳಿದಂತೆ ಇವರು ನಾಶ ಮಾಡ ಅಂದ್ರೆ ಒಂದೇ ಒಂದು ಮಾರ್ಗ ಏನಂದ್ರೆ ಅದು ನೀನೆ ನೀನು ಈ ಲೋಕಕ್ಕೆ ಹೋಗಬೇಕು ಎಂಬುದಾಗಿ ಅದನ್ನೇ ನಾವು ಇಬ್ಬಿ ಹೇಗುವಂತ ಹತ್ತನೇ ಅಧ್ಯಾಯ ಆ ಕೀರ್ತನೆ ನಲವತ್ತನೇ ಕೀರ್ತನೆಯಲ್ಲಿ ನಾವು ನೋಡುವಂತದ್ದು ಈಗೋ ಇದ್ದೇನೆ ನನ್ನ ಕೈಗೆ ಸುರುಳಿಯನ್ನ ನೀನು ಸಿದ್ಧ ಮಾಡಿ ಕೊಟ್ಟಿ ಎಂಬುದಾಗಿ ಈ ಅಂಡರ್ಸ್ಟುಡ್ ಅವರ್ ಪ್ಯಾಥಟಿಕ್ ಸಿಚುವೇಶನ್ ನಮ್ಮ ನಿರ್ಬಲಾವಸ್ಥೆಯನ್ನ ಆತನು ಅರ್ಥ ಮಾಡಿಕೊಂಡ ನಮ್ಮ ನಾಶನವನ್ನ ಆತನು ಅರ್ಥ ಮಾಡಿಕೊಂಡು ಈ ಲೋಕಕ್ಕೆ ಬಂದಾತನ ಆತನ ಆಗಿದ್ದ ಅದು ಕರಳು ಕರಳು ಎಂಬುದಾಗಿ ಆ ನಾವು ನೋಡುವಂತಾಗಿದೆ ಪ್ರಿಯ ಲೆಕ್ಸ್ ಎಂಬುದಾಗಿ ಹೇಳುವಾಗ ಆ ನಡೆದಾಟ ನಡೆದಾಡುವಂಥದ್ದು ಈಸ್ ಓಮ್ನಿ ಪ್ರೆಸೆನ್ಸ್ ಆತನು ಎಲ್ಲಾ ಕಡೆ ಸರ್ವವ್ಯಾಪಿ ವ್ಯಾಪಿಯಾಗಿರುವಂತ ದೇವರ ಆತನಾಗಿದ್ದಾನೆ ನೋಡ್ರಿ ಅವೆಲ್ಲವನ್ನ ನಮಗೆ ಅರ್ಪಿಸಿದಂತ ಕಷ್ಟಪಟ್ಟಂತ ಸಂಗತಿ ಅದೇ ರೀತಿ ಸ್ವಾಮಿ ಈ ಎಫೆಸ ಸಭೆ ಕೂಡ ಕರ್ತನಿಗಾಗಿ ಅದು ಪ್ರಯಾಸ ಪಡುವಂತ ಸಭೆ ಆಗಿದೆ ಅದನ್ನ ಕರ್ತನ ಒಪ್ಪಿಕೊಳ್ತಾನ ಪ್ರಯಾಸವನ್ನ ಅದನ್ನ ಮೆಚ್ಚಿಕೊಳ್ತಾನೆ ಎರಡನೇದಾಗಿ ನಾವು ನೋಡ್ತೇವೆ ನಿನ್ನ ಪ್ರಯಾಸವನ್ನ ಬಲ್ಲೆನು ಅನ್ನತ್ರ ತಾಳ್ಮೆ ಪೇಷನ್ಸ್ ಪೇಷನ್ಸ್ ಎಂಬುದಾಗಿ ಹೇಳುವಾಗ ಇಟ್ ಈಸ್ ದ ನೇಚರ್ ಆಫ್ ಜೀಸಸ್ ಕ್ರೈಸ್ಟ್ ಅಂಡ್ ದ ಫ್ರೂಟ್ ಆಫ್ ದ ಹೋಲಿ ಸ್ಪಿರಿಟ್ ಅದು ಯೇಸು ಕ್ರಿಸ್ತನ ಒಂದು ಗುಣವಾಗಿದೆ ತಾಳ್ಮೆ ಅನ್ನುವಂಥದ್ದು ಆ ತಾಳ್ಮೆ ನಮ್ಗೆಲ್ಲರಿಗೂ ಗೊತ್ತುಂಟು ನಾನು ಅದನ್ನು ವಿವರಣೆ ಮಾಡ್ಲಿಕ್ಕೆ ಹೋಗಲ್ಲ ಈ ಸಭೆಯು ಕೂಡ ಆ ಪವಿತ್ರ ಆತ್ಮನ ಫಲವನ್ನ ಇಟ್ಟುಕೊಂಡಂತದ್ದಾಗಿ ಆ ಒಂದು ತಾಳ್ಮೆಯಲ್ಲಿ ಮುಂದುವರಿಯುತ್ತಾ ಇತ್ತು ದೇವರ ವಾಕ್ಯವನ್ನ ಸುವಾರ್ತೆಯನ್ನ ಸಾರುವಂತ ತಾಳ್ಮೆ ಹಿಂಸೆ ಬಂದರೂ ಸಾರುವಂತ ತಾಳ್ಮೆ ದೇವರ ಸಂಬಂಧದಲ್ಲಿ ಮುಂದುವರಿಯುವಂತ ತಾಳ್ಮೆ ಆ ಅನಂತರ ದೇವರ ಎರಡನೇ ಬರುಣವನ್ನ ಎದುರು ನೋಡುತ್ತಿದ್ದಂತ ತಾಳ್ಮೆ ಹೀಗೆ ನೋಡ್ರಿ ನಾನಾ ತರುವಂತಹ ತಾಳ್ಮೆಗಳು ಸಭೆ ಮಧ್ಯದಲ್ಲಿ ನಮ್ಮ ಸಭೆ ಮಧ್ಯದಲ್ಲಿ ಕೂಡ ಇರಬೇಕು ಅನಂತರ ಕರ್ತನಾ ದೇಶ ಕೃಷ್ಣ ಹೇಳ್ತಾನೆ ಅಹ್ ತಾಳ್ಮೆಯನ್ನು ಬಲ್ಲೆನು ನೀನು ದುಷ್ಟರನ್ನು ಸಹಿಸಲಾರಿ ಅಪೋಸ್ಕರ ಅಪೋಸ್ಟರ್ ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡಿದ್ದಿ ಎಂಬುದಾಗಿ ಕೂಡ ನಾವು ಅದನ್ನೆಲ್ಲ ಕಳೆದ ವಾರ ನೋಡಿದ್ದೇವೆ ಈಗ ನಾನು ಜಸ್ಟ್ ಒಂದು ಗೆ ಅದನ್ನ ಹೇಳ್ತಾ ಬಂದೆ ಅಷ್ಟೇ ನೋಡ್ರಿ ಹೀಗೆ ದೇ ದೇವರ್ ರಿಜೆಕ್ಟಿಂಗ್ ದ ಇವಿಲ್ ಆ ಅವರೆಲ್ಲಾ ಪಾಪಗಳನ್ನ ತಪ್ಪುಗಳನ್ನ ಅವರು ತಿರಸ್ಕರಿಸ್ತಾ ಇದ್ರು ಅದನ್ನ ಅವರು ಸುಟ್ಟಾಕ್ತಾ ಇದ್ರು ಅದನ್ನೇ ನಾವು ನೋಡಿದ್ದು ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಮೊದಲ ರಕ್ಷಣೆ ಹೊಂದುವಾಗ ಎಲ್ಲವನ್ನ ಸುಟ್ಟಾಕಿದ್ರು ಅದರ ಬೆಲೆ ಸಾಧಾರಣ ಐವತ್ತು ಸಾವಿರ ಬೆಳ್ಳಿ ನಾಣ್ಯದಷ್ಟು ಆಯ್ತು ಎಂಬುದಾಗಿ ಅಪೋಸ್ಟರ್ ಕೃತ್ಯದಲ್ಲಿ ಲೂಕನ್ನು ಬರೆಯುತ್ತಾ ಹೋಗುವಂತವನಾಗಿರ್ತಾನೆ ದೇವರ್ ನಾಟ್ ಟಾಲರೇಟಿಂಗ್ ದ ಸಿನ್ ಪಾಪವನ್ನ ಸಹಿಸಿಕೊಳ್ತಾ ಇಲ್ಲ ಕೊರಿಂದ ಸಭೆಯವರು ಮಾಡಿದ ಹಾಗೆ ಮೊದಲನೇ ಕೊರಿಂದ ಐದನೇ ಅಧ್ಯಾಯದಲ್ಲಿ ನೋಡುವ ಹಾಗೆ ಅವರೆಂದಿಗೂ ಕೂಡ ಪಾಪವನ್ನ ಅವರು ಸಹಿಸಿಕೊಳ್ಳುತ್ತಾ ಇರಲಿಲ್ಲ ಆ ಕರ್ತನಾ ದೇವಸ್ಕ್ರಿಸ್ತನ ಹೇಳಿದ ಹಾಗೆ ನಿನ್ ನೀನು ನಿರ್ದೋಷಿಯು ಸುಕ್ಕು ಕಳಂಕ ಮುಂತಾದ ಇಲ್ಲದಂತ ಆ ನಿರ್ದೋಷಿಯುಳ್ಳ ಕಣ್ಣಿಕೆ ಎಂಬುದಾಗಿ ಹೇಳಿದಂತ ರೀತಿಯಲ್ಲಿಯೇ ಆ ನಿರ್ದೋಷತ್ವಕ್ಕೆ ಆ ಸುಕ್ಕಿಗೆ ಆ ಕಳಂಕಕ್ಕೆ ಯಾವ ಚಿತ್ತು ಬಾರದ ಹಾಗೆ ತಮ್ಮನ್ನ ಕಾಪಾಡಿಕೊಂಡು ಹೋಗುತ್ತಿದ್ದಂತಹ ಸಭೆ ಎಫ್ ಎಸ್ ಸಭೆ ಆಗಿತ್ತು ಆ ನಮ್ಮ ನಿಮ್ಮ ಸಭೆ ಇವತ್ತಿನ ಸಭೆಗಳು ಆ ರೀತಿಯಾಗಿದೆಯಾ ನಾವು ಅದನ್ನ ಅವಲೋಕಿಸಿ ಪರೀಕ್ಷಿಸಿಕೊಳ್ಳುವಂಥವ್ರು ಆಗಿರ್ಬೇಕು ಅನಂತರ ಆ ನೀನು ಪೋಸ್ಟರ್ ಎಂಬುದಾಗಿ ಹೇಳಿಕೊಂಡು ಬರುವಂತವ್ರನ್ನ ಅಂದ್ರೆ ದುರ್ಬೋಧನೆಗಳನ್ನ ಅವರು ತಡೀತಾ ಇದ್ದರು ಆ ಅವರು ಅದನ್ನ ಆ ಎಷ್ಟು ಮಾತ್ರಕ್ಕೂ ಅವರು ಗುರುತಿಸ್ತಾ ಇದ್ರು ಅದು ತಮ್ಮ ಸಭೆಗಳ ಮಧ್ಯದಲ್ಲಿ ಬರದ ಹಾಗೆ ಅವರು ನೋಡಿಕೊಳ್ಳುತ್ತಾ ಇದ್ರು ಅನಂತರ ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರನ್ನು ಕಂಡುಕೊಂಡು ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರು ನಿಮಿತ್ತ ಬಾಧೆಯನ್ನು ಸೈರಿಸಿಕೊಂಡು ಬೇಸರಗೊಳ್ಳಲಿಲ್ಲ ಇದನ್ನೆಲ್ಲ ಬಲ್ಲೆನು ಎಂಬುದಾಗಿ ಸ್ವಾಮಿ ಹೇಳುವಂತ ಮಾತನ್ನ ನಾವು ನೋಡುವಂತರಾಗಿದ್ದೇವೆ ನೋಡ್ರಿ ಎಷ್ಟು ವಿಶೇಷವಾಗಿ ಆ ಈ ಸಭೆ ಆ ಕರ್ತನಾದ ಯೇಸುಕ್ರಿಸ್ತನ ಒಂದು ಒಳ್ಳೆ ಸಾಕ್ಷಿಯಾಗಿದ್ದಂತ ಸಭೆ ಆಗಿತ್ತು ಆದ್ರೆ ಸ್ವಾಮಿ ಮುಂದೆ ಆ ಸಭೆಗೆ ಒಂದು ತಪ್ಪನ್ನ ಹೇಳ್ತಾನೆ ಆದ್ರೆ ನಾಲ್ಕನೇ ವಚನ ಆದ್ರೆ ಮೊದಲು ನಿನಗಿದ್ದ ಪ್ರೀತಿಯನ್ನ ನೀನು ಬಿಟ್ಟು ಬಿಟ್ಟಿದ್ದಿ ಎಂದು ನಾನು ನಿನ್ನ ಮೇಲೆ ತಪ್ಪು ಒರಿಸಬೇಕಾಗುತ್ತದೆ ಎಂಬುದಾಗಿ ಕರ್ತನಾದ ಯೇಸುಕ್ರಿಸ್ತನು ಹೇಳುವಂತ ಮಾತನ್ನ ನಾವಿಲ್ಲಿ ನೋಡುವಂತವ್ರು ನಾವಾಗಿದ್ದೇವೆ ಮೊದಲು ಆ ನಿನಗಿದ್ದಂತ ಪ್ರೀತಿಯನ್ನ ನೀನು ಬಿಟ್ಟು ಬಿಟ್ಟಿದ್ದಿ ಎಂಬುದಾಗಿ ಕರ್ತನಾದ ಯೇಸುಕ್ರಿಸ್ತನು ಅವರ ಮೇಲೆ ಒಂದು ತಪ್ಪು ಅಂದ್ರೆ ಕನ್ಸರ್ನ್ ಕಂಡಮಿನೇಶನ್ ಒಂದು ತಪ್ಪನ್ನ ಆತನು ಒರೆಸುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತಾಗಿದೆ ನಾವು ಅದನ್ನ ಕಳೆದ ವಾರ ನೋಡಿದು ಪೌಲನು ಎಫೆಸಾ ಪತ್ರಿಕೆಯನ್ನ ಬರೆಯುವಾಗ ಎಫೆಸ ಪತ್ರಿಕೆಯಲ್ಲಿ ವಿಶೇಷವಾಗಿ ಕ್ರಿಸ್ತನ ಪ್ರೀತಿಗೆ ಒತ್ತು ಕೊಡುವಂತವನಾಗಿದ್ದಾನೆ ಸಾಧಾರಣ ಆರು ಅಧ್ಯಾಯಗಳಲ್ಲಿ ನೂರ ಐವತ್ತೈದು ವಚನಗಳಿದೆ ಆ ನೂರ ಐವತ್ತೈದು ವಚನಗಳಲ್ಲಿ ಸಾಧಾರಣ ಇಪ್ಪತ್ತು ಬಾರಿ ಪೌಲನು ಆ ಎಫ್ ಎಸ್ ಆರ್ ಸಭೆಗೆ ಬರೆಯುವಾಗ ಕ್ರಿಸ್ತನ ಪ್ರೀತಿಯ ಕುರಿತು ಅಥವಾ ಪ್ರೀತಿಯ ಕುರಿತು ಆತನು ಆ ತಿಳಿಸುವಂತ ಸಂಗತಿಗಳನ್ನ ನಾವು ನೋಡುವಂತಾಗಿದ್ದೇವೆ ಯೇಸು ಸ್ವಾಮಿಯು ಕೂಡ ಆ ಸಭೆಗೆ ಹೇಳುವಾಗೆ ಪೌಲನು ಕಲಿಸಿಕೊಟ್ಟಂತ ರೀತಿಯಲ್ಲಿಯೇ ಆ ಪ್ರೀತಿಯನ್ನ ಅರ್ಥ ಮಾಡಿಕೊಂಡು ಆ ಪ್ರೀತಿಯನ್ನ ಇಟ್ಟುಕೊಂಡು ಜೀವಿಸ್ತಾ ಇದ್ರು ಮೊದಲಿದ್ದಂತ ಪ್ರೀತಿ ಅವರಲ್ಲಿತ್ತು ಆ ಪ್ರೀತಿ ಮೊದಲಿಂದ ಇರ್ಲೇ ಇಲ್ಲ ಅಂತಲ್ಲ ಮೊದಲು ಇತ್ತು ಆ ಪ್ರೀತಿ ನೋಡ್ರಿ ಪೌಲನು ಕೆಲವು ಕಾರ್ಯಗಳನ್ನ ನಾವು ನೋಡುವಂತವರಾಗಿರೋಣ ಒಂದೆರಡು ವಚನವನ್ನ ನಾವು ನೋಡೋಣ ಒಂದನೇ ಅಧ್ಯಾಯ ಹದಿನೈದನೇ ವಚನ ಎಫ್ ಎಸ್ ಒಂದು ಹದಿನೈದು ಹೀಗೆ ಹೋಗ್ತೇವೆ ಅಲ್ಲಿ ಎಫ್ ಎಸ್ ಒಂದು ಹದಿನೈದರಲ್ಲಿ ಈಗಿರಲಾಗಿ ಕರ್ತನಾದ ಏಸು ಕ್ರಿಸ್ ಏಸುವಿನಲ್ಲಿ ನೀವು ನ ಇಟ್ಟಿರುವ ನಂಬಿಕೆಯನ್ನು ಕುರಿತು ದೇವಜನರೆಲ್ಲರಿಗೆ ನೀವು ತೋರಿಸಿದ ಪ್ರೀತಿಯನ್ನು ಕುರಿತು ಕೇಳಿ ನಾನ್ ನಿಮಿತ್ತವಾಗಿ ಎಡೆಬಿಡದೆ ಎಂಬುದಾಗಿ ಪೌಲನ್ ಹೇಳುವಂತ ಮಾತನ್ನ ನಾವು ನೋಡುವಂತವ್ರು ನಾವು ಆಗಿದ್ದೇವೆ ಪ್ರಿಯರ ಅನಂತರ ಆ ನಾವು ನೋಡ್ತಾ ಬರುವಾಗ ಆ ಹದಿನಾಲ್ಕನೇ ನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಚನ ನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಚನ ಹೀಗೆ ಹೋಗ್ತವೆ ನಾವು ಇನ್ನು ಕೂಸುಗಳಾಗಿರಬಾರದು ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನಡೆಸಿಕೊಂಡು ಹೋಗುವವರ ಆಗಿರಬಾರದು ಪ್ರೀತಿಯಿಂದ ಸತ್ಯವನ್ನನುಸರಿಸ ಬೆಳೆದು ಎಲ್ಲಾ ವಿಷಯಗಳಲ್ಲಿ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು ಎಂಬುದಾಗಿ ನೋಡಿ ಪ್ರೀತಿಯ ಕುರಿತು ಪೌರನ್ನು ಹೇಳುವಂತಹ ಆ ಸಂಗತಿಗಳು ನಾಲ್ಕನೇ ಅಧ್ಯಾಯ ಹದಿನೈದನೇ ವರ್ಷದಲ್ಲಿ ಕೂಡ ನಾವು ನೋಡ್ತಾ ಬರ್ತೇವೆ ಇನ್ನೊಂದು ಒಳ್ಳೆ ವಾಕ್ಯ ನಾವು ನೋಡ್ತೇವೆ ಆರನೇ ಅಧ್ಯಾಯ ಇಪ್ಪತ್ತ ಮೂರನೇ ವರ್ಷ ಆರನೇ ಅಧ್ಯಾಯ ಎಫ್ ಎಸ್ ಆರನೇ ಅಧ್ಯಾಯ ಇಪ್ಪತ್ತ ಮೂರನೇ ವರ್ಷನ ತಂದೆಯಾದ ದೇವರಿಂದಲೂ ಕರ್ತನಾ ಯೇಸಕ್ರಿಸ್ತನ ಶಾಂತಿಯು ಆ ನಂಬಿಕೆಯಿಂದ ಕೂಡಿದ ಪ್ರೀತಿಯು ಸಹೋದರಿಗೆ ಆಗಲಿ ನಮ್ಮ ಕರ್ತನಾ ಯೇಶಕ್ರಿಸ್ತನ ನಿರಂತರವಾದ ಪ್ರೀತಿಯಿಂದ ಪ್ರೀತಿಸುವವರೆಲ್ಲರ ಮೇಲೆ ದೇವರ ಕೃಪೆ ಇರಲಿ ಎಂಬುದಾಗಿ ಒಂದು ಕಂಡೀಷನ್ ದೇವರ ಕೃಪೆ ನಿಮ್ಮ ಮೇಲೆ ಇರಬೇಕಾದ್ರೆ ನೀವು ನಿರಂತರವಾಗಿ ಆ ಕ್ರಿಸ್ತನನ್ನ ಪ್ರೀತಿಯಿಂದ ಮತ್ತು ಎಲ್ಲರನ್ನು ಪ್ರೀತಿಯಿಂದ ಪ್ರೀತಿಸುವಂತವರಾಗಿರಬೇಕು ಎಂಬುದಾಗಿ ಆ ಪೌರನ್ ಹೇಳಿದಂತಹ ಮಾತುಗಳು ಇದೊಂದು ಮೂರನೇ ಅಧ್ಯಾಯ ಮೂರನೇ ಅಧ್ಯಾಯ ಇದು ವಿಶೇಷವಾದಂತ ಮಾತು ಹದಿನೇಳನೇ ವಚನ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮೈಮಾತಿಶಯದ ಪ್ರಕಾರ ಅನುಗ್ರಹಿಸಲಿ ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ ಉದ್ದ ಎತ್ತರ ಆಳ ಎಷ್ಟೆಂಬುದನ್ನು ದೇವ ಜನರೆಲ್ಲರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನ ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನ ಬೇಡಿಕೊಳ್ಳುವಂತವನು ಆಗಿದ್ದೇನೆ ಎಂಬುದಾಗಿ ನಾವು ನೋಡುವಂತನಾಗಿದ್ದೇವೆ ನೋಡ್ರಿ ಪ್ರೀತಿಯ ಕುರಿತು ದೇವರ ಪ್ರೀತಿ ಕ್ರಿಸ್ತನ ಪ್ರೀತಿ ಅದರ ಉದ್ದ ಅಗಲ ಆಳ ಎತ್ತರ ಎಷ್ಟೆಂಬುದಾಗಿ ಗ್ರಹಿಸ್ಕೊಂಡ್ರಿ ನೋಡ್ರಿ ಪೌಲನು ಕಲಿಸಿದಂತ ಆ ವಾಕ್ಯ ಆ ಬೋಧನೆ ಆತನು ಬರೆದಂತ ಪತ್ರಿಕೆ ಹ್ಮ್ ಅವರಲ್ಲಿ ಕಾರ್ಯರೂಪಕ್ಕೆ ಬಂದಂತ ಸಂಗತಿ ಆ ಅವ್ರ ಆ ಪ್ರೀತಿಯನ್ನು ಅವರು ಇಟ್ಟುಕೊಂಡಿದ್ರು ಸ್ವಾಮಿ ಹೇಳ್ತಾನೆ ಮೊದಲಿದ್ದಂತ ಪ್ರೀತಿ ನೀನು ಬಿಟ್ಟು ಬಿಟ್ಟಿದ್ದೇವನಾಗಿ ಅನಂತರ ಐದನೇ ಅಧ್ಯಾಯ ಐದನೇ ಅಧ್ಯಾಯ ಒಂದನೇ ವಚನ ಹೀಗೆ ಹೋಗ್ತವೆ ಇಲ್ಲಿ ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಲಿಲ್ಲ ಆದುದರಿಂದ ಆ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವರಾಗಿರಿ ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡ್ಕೊಳ್ಳಿರಿ ಎಂಬುದಾಗಿ ಟು ವಾಕ್ ಇನ್ ಲೈಟ್ ಎಂಬುದಾಗಿ ನಾವು ಅನೇಕ ಕರೆಗಳುಂಟು ಐದನೇ ಅಧ್ಯಾಯದಲ್ಲಿ ಯಾವ ರೀತಿ ನಡೆಕೊಳ್ಳಬೇಕೆಂಬುದಾಗಿ ಅದರಲ್ಲಿ ಪ್ರೀತಿಯಲ್ಲಿ ನಡ್ಕೊಳ್ಳಬೇಕು ಎಂಬುದಾಗಿ ಆ ಪೌಲನು ಅವರಿಗೆ ಆ ಕಲಿಸಿಕೊಡ್ತಾ ಬಂದಂತಹ ಸಂಗತಿಗಳು ಹೀಗೆ ಅನೇಕ ಕಡೆ ಪ್ರಿಯರ ಇಪ್ಪತ್ತು ಕಡೆ ಆ ಪ್ರೀತಿಯ ಕುರಿತು ಆ ಪೌಲನು ಪ್ರಸ್ತಾಪಿಸಿ ತಿಳಿಸ್ತಾ ಬರುವಂತವನಾಗಿದ್ದಾನೆ ಅದಕ್ಕೆ ತಕ್ಕ ಹಾಗೆ ಆ ಈ ಸಭೆಯು ಕೂಡ ಆ ಪ್ರೀತಿಯನ್ನ ಮೊದಲು ಇಟ್ಟುಕೊಂಡಿತ್ತು ಆದರೆ ಆದ್ರೆ ಈಗ ಸ್ವಾಮಿ ಹೇಳ್ತಾನೆ ಏನಂದ್ರೆ ನೀನು ಮೊದಲಿದ್ದ ಪ್ರೀತಿಯನ್ನ ನೀನು ಆ ನಾಲ್ಕನೇ ವಚನ ಆದ್ರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದೀಯ ಎಂದು ನಾನು ನಿನ್ನ ಮೇಲೆ ತಪ್ಪು ಎಂಬುದಾಗಿ ನೀನು ಮೊದಲಿದ್ದ ಪ್ರೀತಿಯನ್ನ ಬಿಟ್ಟು ಬಿಟ್ಟಿದ್ದೀಯ ಎಂಬುದಾಗಿ ನಾನು ನಿನ್ನ ಮೇಲೆ ತಪ್ಪು ಎಂಬುದಾಗಿ ದೆ ಹ್ಯಾಡ್ ನಾಟ್ ಲಾಸ್ಟ್ ದ ಲವ್ ಬಟ್ ಹ್ಯಾಡ್ ಲೆಫ್ಟ್ ದ ಲವ್ ಇದು ವ್ಯತ್ಯಾಸವಾದಂತಹ ಸಂಗತಿ ಪ್ರೀತಿಯನ್ನ ಕಳಕೊಳ್ಳುವುದಕ್ಕೂ ಪ್ರೀತಿಯನ್ನ ಬಿಟ್ಟು ಬಿಡುವುದಕ್ಕೂ ಇದೆ ಪ್ರೀತಿಯನ್ನ ಕಳಕೊಳ್ಳುವಂಥದ್ದು ಅದನ್ನ ಒಂದ್ಸಲ ಹೊರಟೋಗ್ಬಿಡ್ತದೆ ಆದ್ರೆ ಪ್ರೀತಿಯನ್ನ ಬಿಟ್ಟು ಬಿಡುವಂಥದ್ದು ಅದು ಇಪೋಕ್ರಸಿ ಅದು ಕಪಟತನದಿಂದ ಕೂಡಿದಂತ ಸಂಗತಿ ಎಂಬುದಾಗಿ ನಾವು ನೋಡುವಂಥ ತಿಳ್ಕೊಡುವಂಥವ್ರು ಆಗಿರ್ಬೇಕು ನೋಡ್ರಿ ಹಾಗೆ ಲವ್ ಫಾರ್ ಕ್ರೈಸ್ಟ್ ಅಂಡ್ ಗಾಡ್ ದೇವರಗೂ ಮತ್ತು ಆ ಕ್ರಿಸ್ತನಗೂ ಇದ್ದಂತ ಪ್ರೀತಿ ಕ್ರಿಸ್ತನ ಮೇಲಿದ್ದಂಥ ಪ್ರೀತಿ ಲವ್ ಫಾರ್ ಫೆಲೋ ಬ್ರದರನ್ ಸಭೆಯ ಸಹೋದರ ಸಹೋದರಿಯ ಮೇಲಿದ್ದ ಪ್ರೀತಿ ಅವೆಲ್ಲವೂ ಕೂಡ ಅಂಡ್ ಲವ್ ಫಾರ್ ದ ಡೈಯಿಂಗ್ ಸೋಲ್ಸ್ ಕೂಡ ಅಪಸ್ ಪತ್ರಿಕೆ ಆರನೇದ ಕಡೆಯದಾಗಿ ಬರೀತಾ ಬರ್ತಾನೆ ಆ ಪ್ರೀತಿ ನೋಡ್ರಿ ಹೀಗೆ ದ ಹ್ಯಾಡ್ ಲಾಸ್ಟ್ ದ ಲವ್ ಆ ನೋಡ್ರಿ ಆ ಒಂದು ಆ ಪ್ರೀತಿಯನ್ನ ಅವರು ಬಿಟ್ಟು ಬಿಟ್ಟದ್ದರಿಂದ ಆ ಅವರು ಮೊದಲು ಮಾಡಿದಂತ ಎಲ್ಲಾ ಗುಣಗಳು ಇದ್ದಂತ ಎಲ್ಲಾ ಒಳ್ಳೆ ಗುಣಗಳಲ್ಲಿಯೂ ಕೂಡ ಅವರು ಸೋತು ಹೋಗುವಂತವರಾಗಿರ್ತಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ ದೇ ಲಾಸ್ಟ್ ಆಲ್ ದ ಗುಡ್ ಕ್ಯಾರೆಕ್ಟರ್ಸ್ ಬಿಕಾಸ್ ಆಫ್ ನೋ ಲವ್ ಅಮಂಗ್ ದೆಮ್ ಅವರ ಮಧ್ಯದಲ್ಲಿ ಪ್ರೀತಿ ಇಲ್ಲದೆ ಇದ್ದದ ಕಾರಣ ಮೊದಲಿದ್ದಂಥ ಎಲ್ಲಾ ಗುಣಗಳಲ್ಲಿಯೂ ಕೂಡ ಅವರು ಜಾರಿ ಹೋದಂತ ಆ ಜೀವಿತ ಅವರದಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ ನೋಡ್ರಿ ಈ ಪೌಲನು ಯಫೆಸ ಪತ್ರಿಕೆ ಬರೆದ ನಲವತ್ತು ವರ್ಷಗಳ ನಂತರವೇ ಸಾಧಾರಣ ಈ ಪ್ರಕಟಣೆ ಗ್ರಂಥವನ್ನ ಆ ಯೋಹಾನನು ಬರೀತಾ ಇರೋದು ಸೊ ಈ ನಲವತ್ತು ವರ್ಷಗಳಲ್ಲಿ ಈಗ ಇನ್ನೊಂದು ಜನರೇಷನ್ ಬಂದಿದೆ ಇನ್ನೊಂದು ತಲೆಮಾರು ಬಂದಿದೆ ಆ ನಾವು ನ್ಯಾಯಸ್ಥಾಪಕಗಳ ಪುಸ್ತಕದಲ್ಲಿ ಕೂಡ ನೋಡುವ ಹಾಗೆ ಒಂದು ತಲೆಮಾರು ಬಂತು ಆ ತಲೆಮಾರು ಏನಂದ್ರೆ ಅವರು ಯಹೋಶೋವನ್ನಾಗಲಿ ಅವನ ಕಾಲಮಾನದ ಜನರನ್ನಾಗಲಿ ಅವರು ಅರಿತಿರ್ಲಿಲ್ಲ ಅಥವಾ ಅವರಿಗೆ ಗೊತ್ತಿರಲಿಲ್ಲ ಇನ್ನೊಂದು ಇಸ್ರಾಲ್ಯರ ಮಧ್ಯದಲ್ಲಿ ಯಹೋವ ದೇವರು ಮಾಡಿದಂತ ಆ ಅದ್ಭುತ ಕಾರ್ಯಗಳನ್ನ ಆ ಕಾರ್ಯಗಳನ್ನ ಅವರು ತಿಳ್ಕೊಂಡಿರ್ಲಿಲ್ಲ ಅಥವಾ ಅವ್ರಿಗೆ ಗೊತ್ತಿರಲಿಲ್ಲ ಎಂಬುದಾಗಿ ನ್ಯಾಯಸ್ಥಾಪಕಗಳ ಪುಸ್ತಕ ಎರಡನೇ ಅಧ್ಯಾಯದಲ್ಲಿ ನಾವು ನೋಡುವಂಥ ನೋಡಿ ನೋಡ್ರಿ ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ಬರುವಾಗ ಇದೇ ವ್ಯತ್ಯಾಸಗಳಾಗುವಂಥದ್ದು ಅದಕ್ಕೆ ನಮ್ಮ ಸಭೆಗಳಲ್ಲಿ ಸೆಕೆಂಡ್ ಲೈನ್ ಎಂಬುದಾಗಿ ಯಾಕೆ ಡೆವಲಪ್ ಮಾಡಬೇಕು ಯಾಕೆ ಬೆಳೆಸ್ಕೊಂಡು ಹೋಗ್ಬೇಕು ಈಗ ನಾನಾದ ನಂತರ ಯಾರು ಇದೇ ದೊಡ್ಡ ಪ್ರಶ್ನೆ ನಾವಾದ ನಂತರ ಯಾರು ಅವ್ರು ಯಾವ ರೀತಿ ಅದನ್ನ ಜವಾಬ್ದಾರಿಯನ್ನ ವಹಿಸ್ಕೊಳ್ಳಿಕ್ಕೆ ಸಿದ್ಧವಾಗಿದ್ದಾರೆ ಅದಕ್ಕೆ ಧರ್ಮೋಪದೇಶ ಕಾಂಡದಲ್ಲಿ ಆರನೇ ಅಧ್ಯಾಯದಲ್ಲಿ ಮತ್ತು ಮೊದಲ ಅಧ್ಯಾಯಗಳಲ್ಲಿ ಯಹೋವ ದೇವರು ಹೇಳುವುದೇನಂದ್ರೆ ನಿಮ್ಮ ಮಕ್ಕಳಿಗೆ ಇದನ್ನ ಕಲಸ್ರಿ ಅವ್ರು ಹೇಳುವಾಗ್ಲು ಕೂರುವಾಗ್ಲು ಮಲಗುವಾಗಲು ನಡೆಯುವಾಗಲು ಅದನ್ನ ಕಲಿಸ್ಕೊಡ್ರಿ ಅವ್ರಿಗೆ ಜ್ಞಾಪಕ ಮಾಡ್ರಿ ಅನಂತರ ಅವರ ಮನೆಗಳ ಪಟ್ಟಿಗಳ ಮೇಲೆ ಬರೀರಿ ಹ ಗೋಡೆ ಬಾಗಿಲ ಪಟ್ಟಿಗಳ ಮೇಲೆ ಬರೀರಿ ಅವ್ರ ಅವಾಗ ಅವಾಗ ಓದ್ತಾ ಇರ್ಲಿ ಯಾಕೆ ಹ ಅದು ಅವು ಬರಬೇಕಾ ರೀತಿಯಾಗಿ ಅದನ್ನ ನಾವು ನಮ್ಮ ಮಕ್ಕಳಿಗೂ ನಮ್ಮ ಮುಂದಿನ ಆ ಜನರೇಷನ್ಗೆ ನಾವು ಮಾಡುವಂತರಾಗಿದ್ದೇವೆ ಎಪ್ಪತ್ತೆಂಟನೇ ಕೀರ್ತನೆ ಒಂದು ವಾಕ್ಯವನ್ನು ನೋಡೋಣ ಎಪ್ಪತ್ತೆಂಟನೇ ಕೀರ್ತನೆ ಎಪ್ಪತ್ತೆಂಟನೇ ಕೀರ್ತನೆ ಐದನೇ ವರ್ಷ ಆತನು ಯಾಕೋ ವಂಶದವರಲ್ಲಿ ಕಟ್ಟೆಳೆಯನ್ನಿಟ್ಟು ಇಸ್ರಾಯೇಲರಿಗೆ ನಿಯಮ ಮಾಡಿ ನಮ್ಮ ಹಿರಿಯರಿಗೆ ಆಜ್ಞಾಪಿಸಿದ್ದೇನೆಂದ್ರೆ ಅವುಗಳನ್ನು ನಿಮ್ಮ ಮಕ್ಕಳಿಗೆ ಹೇಳಿಕೊಡಿರಿ ಇದರಿಂದ ಅವು ಮುಂದಿನ ತಲೆಯವರಿಗೆ ಗೊತ್ತಾಗಿ ಅವರ ಮಕ್ಕಳು ಅವುಗಳನ್ನು ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಶಿಕ್ಷಿ ತಿಳಿಸುತ್ತಾ ಹೋಗುವರು ಆಗ ಅವರು ಮೊಂಡರು ಅವಿದೆಯರು ಚಪಲಚಿತ್ತರು ದೇವದ್ರೋಹಿಗಳು ಆದ ತಮ್ಮ ಪೂರ್ವಿಕರಂತಾಗದೆ ನನ್ನ ಮಹತ್ ಕೃತ್ಯಗಳನ್ನು ಮರೆಯದೆ ನನ್ನಲ್ಲಿ ನನ್ನಲ್ಲಿಯೇ ಭರವಸೆ ಬಿಟ್ಟು ನನ್ನ ಆಜ್ಞೆಗಳನ್ನ ಕೈಕೊಂಡಾರು ಎಂಬುದು ಇದು ನಮಗೂ ಅನ್ವಯಿಸುವಂತದ್ದು ಅಕ್ಷರಶಃ ಆ ಅನ್ವಯಿಸುವಂತದ್ದು ಅದಾಗಿದೆ ಎಂಬುದಾಗಿ ನಾವು ನೋಡುವಂತಾಗಿದೆ ನೋಡ್ರಿ ಧರ್ಮೋಪದೇಶ ಕಾಂಡ ಅನ್ನುವಂಥ ಪುಸ್ತಕ ನಾವು ಅಧ್ಯಯನ ಮಾಡುವಾಗ ಇಟ್ ಈಸ್ ಆಲ್ಸೋ ಎ ಬುಕ್ ಆಫ್ ಲಾ ಕಾಂಡದಲ್ಲಿ ನಿಯಮಗಳನ್ನ ಧರ್ಮ ಧರ್ಮಶಾಸ್ತ್ರವನ್ನ ಕೊಟ್ಟ ಹಾಗೆ ಧರ್ಮೋಪದೇಶ ಕಾಂಡವು ಪುಸ್ತಕವು ಕೂಡ ಇಟ್ ಈಸ್ ಎ ಬುಕ್ ಆಫ್ ಲಾ ಅಂದ್ರೆ ಇಟ್ ವಾಸ್ ದ ಬುಕ್ ವೇರ್ ದ ಲಾ ವಾಸ್ ರೀ ಗಿವನ್ ಮತ್ತೆ ಇನ್ನೊಂದು ಸಲ ದೇವರು ಅದೇ ಧರ್ಮಶಾಸ್ತ್ರವನ್ನ ಅವ್ರಿಗೆ ಮತ್ತೆ ಪ್ರವಚನ ಮಾಡ್ದ ಮೋಸ ಅಂತ ತಿಳಿಸ್ದ ಹೇಳಿಕೊಟ್ಟ ಯಾವಾಗ ಅಂದ್ರೆ ಕಾನಾನ್ ದೇಶಕ್ಕೆ ಎಂಟರ್ ಆಗುವಂತ ಮೊದಲು ಕಾನಾನ್ ದೇಶಕ್ಕೆ ಎಂಟರ್ ಆಗುವಂತ ಮೊದಲು ಕಾನಾನ್ ದೇಶಕ್ಕೆ ಎಂಟರ್ ಆದ ಮೇಲೆ ನೀವ್ ಯಾವ ರೀತಿ ಜೀವಿಸ್ಬೇಕು ಅಲ್ಲಿ ಹೋವನ್ನು ಹೇಗೆ ಅನುಸರಿಸಿಕೊಂಡು ನಡಿಬೇಕಾಗಿ ದ ಲಾ ವಾಸ್ ಅಗೇನ್ ರಿಪೀಟೆಡ್ ಅಮಾಂಗ್ ದಮ್ ಅವರಲ್ಲಿ ಮತ್ತೆ ಅದು ಪುನರಾವರ್ತನೆಗೊಂಡಿತು ಎಂಬುದಾಗಿ ನಾವು ನೋಡುವಂತವರು ಆಗಿದ್ದೇವೆ ಪ್ರಿಯ ಆ ರೀತಿ ಈ ವಾಕ್ಯ ಅನ್ನುವಂಥದ್ದು ನಮ್ಮಲ್ಲಿ ಅದು ಯಾವಾಗಲೂ ರಿಪೀಟ್ ಆಗಬೇಕು ನಮ್ಮ ಹೋಗ್ಬೇಕು ಅಲ್ಲಿಂದ ಮುಂದಕ್ಕೆ ಹೋಗುವಂಥವ್ರು ಆದ್ರೆ ಈಗ ಇಲ್ಲೊಂದು ತಲೆಮಾರು ಬಂದಿದೆ ಆ ನೋಡ್ರಿ ಅವರು ಆ ಇದ್ರಲ್ಲಿ ನಾವು ನೋಡಿದ ಹಾಗೆ ಯಾವುದು ನ್ಯಾಯಸ್ಥಾಪಕ ನೋಡಿದ ಹಾಗೆ ಅವ್ರಿಗೆ ಗೊತ್ತಿರಲಿಲ್ಲ ಅದೇ ರೀತಿ ಇವ್ರಿಗೆ ಈಗ ಅದು ಗೊತ್ತಿಲ್ಲ ಪೌಲನ್ನು ಕಳಿಸಿಕೊಟ್ಟಂತ ಸಂಗತಿಗಳನ್ನ ಬಿಟ್ಟು ಬಿಟ್ಟಿದ್ದಾರೆ ಒಬ್ಬರು ಭಕ್ತರು ಹೀಗೆ ಹೇಳ್ತಾರೆ ನೋಡ್ರಿ ಈ ತರವಾದಂತ ಸ್ಥಿತಿಗೆ ಎರಡು ಕಾರಣಗಳಿದೆ ಒಂದು ನಾವು ನಮ್ಮ ಮಕ್ಕಳಿಗೆ ಕಲಿಸಿಕೊಡ್ತಾ ಇಲ್ಲ ಎರಡನೇದು ನಾವು ನಮ್ಮ ಮಕ್ಕಳಿಗೆ ಕಲಿಸಿ ಕೊಡ್ತೇವೆ ನಮ್ಮ ಮಕ್ಕಳು ಅದನ್ನ ಅನುಸರಿಸ್ತಾ ಇಲ್ಲ ಇದೆರಡೇ ಕಾರಣ ಅದರಿಂದ ಎಚ್ಚರಿಕೆಯನ್ನ ನಾವು ವಹಿಸುವಂತವ್ರು ಆಗಿರ್ಬೇಕು ನೋಡ್ರಿ ಈಗ ಒಂದು ತಲೆಮಾರು ಬಂದಿದೆ ನಲವತ್ತು ವರ್ಷ ಆದ್ಮೇಲೆ ಅವ ಸ್ವಾಮಿ ಹೇಳ್ತಾನೆ ನೀನ್ ಆ ಪ್ರೀತಿಯನ್ನ ಆ ಬಿಟ್ಟು ಬಿಟ್ಟಿದ್ದಿ ಎಂಬುದಾಗಿ ಅವನು ಹೇಳುವಂತಹ ಸಂಗತಿಯನ್ನ ನಾವು ನೋಡುವಂತರಾಗಿದ್ದೇವೆ ದ ಫಸ್ಟ್ ಲವ್ ದ ಡಿವೋಟೆಡ್ ಲವ್ ಫಾರ್ ಕ್ರೈಸ್ಟ್ ಹೂ ಹೂ ಸೇವ್ಡಸ್ ನಮ್ಮನ್ನ ರಕ್ಷಿಸಿದಂತ ಆ ಕ್ರಿಸ್ತನ ಪ್ರೀತಿ ದೈವಿಕವಾದಂತಹ ಪ್ರೀತಿ ಆ ಭಯ ಭಕ್ತಿಯಿಂದ ನಮ್ಮ ಮೇಲೆ ತೋರಿಸಿದಂತ ಆ ಪ್ರೀತಿ ಅದನ್ನ ನಾವು ಬಿಟ್ಟು ಬಿಡುವಂತಹ ಒಂದು ಸ್ಥಿತಿಗೆ ನಾವು ಬಂದಂತವ್ರು ನಾವು ಆಗಿದ್ದೇವೆ ಪ್ರಿಯರೇ ಈ ಆ ಪ್ರೀತಿಯನ್ನ ಕುರಿತು ಕರ್ತನಾ ಕ್ರಿಸ್ತನು ಎಫೆಸ ಪತ್ರಿಕೆ ಐದನೇ ಅಧ್ಯಾಯದಲ್ಲಿ ಆತನು ಹೇಳ್ತಾ ಬರ್ತಾನೆ ಆ ಅದು ಗಂಡ ಹೆಂಡತಿಯರ ಪ್ರೀತಿಯ ಆ ಒಂದು ದುಷ್ಟಾಂತವನ್ನ ತೆಗೆದು ಸಭೆಗೂ ಕ್ರಿಸ್ತನಿಗಿರುವಂತ ಆ ಪ್ರೀತಿಯ ಸಂಬಂಧವನ್ನ ಕರ್ತನಾ ಕ್ರಿಸ್ತನು ಆ ಅಲ್ಲಿ ಹೇಳ್ತಾ ಬರುವಂತದ್ದನ್ನ ನಾವು ನೋಡುವಂತರಾಗಿದ್ದೇವೆ ಹ ನಮ್ಮ ಕರ್ತನಾ ಕ್ರಿಸ್ತನು ಆತನು ಮೊದಲಗಿತ್ತಿ ನಾವು ಮೊದಲ ಆ ಮೊದಲಿಂಗನು ನಾವು ಗಿತ್ತಿ ಆರ್ ಇಸ್ ಗರ್ಲ್ ಫ್ರೆಂಡ್ ಒಂದು ವೇಳೆ ಹೇಳೋದಾದ್ರೆ ಅಥವಾ ವಿ ಆರ್ ಇಸ್ ವರ್ಜಿನ್ ನಿಶ್ಚಯ ಮಾಡಲ್ಪಟ್ಟಂತ ಕನ್ನಿಕೆ ಆಗಿದ್ದೇವೆ ಆ ನೋಡ್ರಿ ಆ ಕನ್ನಿಕೆ ಆ ಲವರ್ ಬಾಯ್ ಎಂಬ ಇರುವಂತಹ ಯೇಸು ಸ್ವಾಮಿಗೆ ಎಷ್ಟು ನಿಕಟವಾದ ಸಂಬಂಧ ಇಟ್ಕೊಳ್ಬೇಕು ಎಷ್ಟು ಪರಿಪರಿಯಾಗಿ ಪತ್ರ ವ್ಯವಹಾರಗಳನ್ನ ಮಾಡಬೇಕು ಅಥವಾ ಅವನು ಹೇಳಿದಂತ ಸಂಗತಿಗಳನ್ನ ಓದಬೇಕು ಬೈಬಲ್ ಈಸ್ ಎ ಲವ್ ಲೆಟರ್ ಫ್ರಮ್ ಜೀಸಸ್ ಕ್ರೈಸ್ಟ್ ದ ಚರ್ಚ್ ಅಂತೆ ಅಥವಾ ನ್ಯೂ ಟೆಸ್ಟ್ಮೆಂಟ್ ಎಂಬುದ ಹೇಳುವಾಗ ಅದು ಆ ತನ್ನ ಸಭೆಗೆ ಕರ್ತನಾದ ಯೇಸು ಕ್ರಿಸ್ತನ ಒಂದು ಪ್ರೇಮ ಪತ್ರ ಎಂಬುದಾಗಿ ಒಬ್ಬ ಹುಡುಗ ಹುಡುಗಿ ಪ್ರೇಮಿಸುದಾದ್ರೆ ಆ ಪ್ರೇಮ ಪತ್ರ ಎಷ್ಟು ಸಲ ನೋಡ್ತಾರೆ ಎಷ್ಟು ಸಲ ಓದ್ತಾರೆ ಅದನ್ನ ಅಭ್ಯಾಸ ಮಾಡ್ತಾರೆ ಯಾರೋ ಹೀಗೆ ಹೇಳ್ತಾ ಇದ್ರು ಒಂದು ಹಳೆ ಕಾಲದಲ್ಲೆಲ್ಲ ಟೆಲಿಫೋನ್ ಬೂತ್ ಅಂತ ಇತ್ತು ಈ ತರವಾದ ಮೊಬೈಲ್ಗಳು ನಮ್ಮ ಕೈಯಲ್ಲಿ ಇರಲಿಲ್ಲ ನಾನು ತೊಂಬತ್ನಾಲ್ಕರಿಂದ ತೊಂಬತ್ತೇಳನೇ ಸೀ ಇದ್ದಾಗ ಆ ಒಂದು ವೇಳೆ ಮನೆಗೆ ಚಿಕ್ಕಮಗಳೂರ್ ಮನೆಗೆ ಫೋನ್ ಮಾಡ್ಬೇಕು ಅಂದ್ರೆ ನಾವು ಟೆಲಿಫೋನ್ ಬೂತ್ಗಳಿಗೆ ಗಳಿಗೆ ಹೋಗ್ಬೇಕು ಯಾಕಂದ್ರೆ ಮನೆಗಳಲ್ಲಿ ಟೆಲಿಫೋನ್ ಕನೆಕ್ಷನ್ ಇಟ್ಕೊಳ್ಳೋಷ್ಟು ಸಾಮರ್ಥ್ಯ ಇರ್ಲಿಲ್ಲ ಟೆಲಿಫೋನ್ ಬೂತ್ ಹೋಗುವಾಗ ಒಂದೊಂದ್ಸಲ ಕ್ಯೂಗಳು ಇರ್ತದೆ ಅಲ್ಲಿ ಸುಮಾರು ಒಬ್ಬರಾಗಿದ್ದ ಒಬ್ರು ಕುತ್ಕೊಂಡಿರ್ತಾರೆ ಒಬ್ಬರಾಗಿದ್ದ ಒಬ್ರು ಮಾತಾಡಬೇಕು ಆ ರೀತಿ ಅಹ್ ಇರುವಂತಹ ಒಂದು ಪದ್ಧತಿ ಆ ಒಂದು ಹುಡುಗಿ ಭೂತೊಳಗೆ ಹೋದಂತೆ ನೆಕ್ಸ್ಟ್ ಕ್ಯೂ ಅಲ್ಲಿ ಇನ್ನೊಬ್ಬ ಕಾಯ್ತಾ ಇದ್ದ ಆ ಹುಡುಗಿ ಭೂತೊಳಗ್ ಹೋಗಿ ಫೋನ್ ಕನೆಕ್ಟ್ ಮಾಡಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿಲ್ಲಂತೆ ಐದು ನಿಮಿಷ ಆಯ್ತು ಹತ್ತು ನಿಮಿಷ ಆಯ್ತು ಇಪ್ಪತ್ತು ನಿಮಿಷ ಆಯ್ತು ಮೂವತ್ತು ನಿಮಿಷ ಆಯ್ತು ಒಂದು ಗಂಟೆ ಮಾತಾಡಿದ್ಲಂತೆ ಇವ್ರು ಯಾರು ಅದಕ್ಕೆ ಅಡ್ಡಿ ಸಾಧ್ಯ ಇಲ್ಲ ಯಾಕಂದ್ರೆ ಅದು ಅವನಿಗೆ ಓನರ್ ಗೆ ದುಡ್ಡು ಆಗ್ತದೆ ಮೀಟರ್ ಓಡ್ದಷ್ಟು ಅವ್ರು ದುಡ್ಡು ಕೊಡ್ತಾಳ ಆದ್ರಿಂದ ಯಾರು ಏನು ಮಾತಾಡ್ಲಿಕ್ಕೆ ಆಗಲ್ಲ ಆ ಟೈಮ್ ಆ ಟೈಮಲ್ಲಿ ಆ ರೀತಿ ಇತ್ತು ಹೇಗೂ ಆ ಹುಡುಗಿ ಕಡೆಗೆ ನಿಲ್ಲಿಸಿ ಹೊರಗೆ ಬಂದಂತೆ ಹೊರಗೆ ಬರುವಾಗ ಆ ವ್ಯಕ್ತಿ ಹಿಂದೆ ಇದ್ದಂತ ವ್ಯಕ್ತಿ ಆಕೆಗೆ ಹೇಳಿದಂತೆ ಏನಮ್ಮ ನೀನ್ ಇಷ್ಟೊತ್ತು ಸಮಯ ತಗೊಂಡಲ್ಲ ನಮ್ಮ ಸಮಯವೆಲ್ಲ ವೇಸ್ಟ್ ಆಯ್ತು ಎಂಬುದಾಗಿ ಆಗ ಆ ಹುಡುಗಿ ಹೇಳಿದಂತೆ ಆ ಇಲ್ಲ ಇಲ್ಲ ನಾನ್ ನನ್ನ ಪ್ರಿಯಕರನೊಟ್ಟಿಗೆ ಮಾತಾಡ್ತಾ ಇದ್ದೆ ಇಷ್ಟು ಎಷ್ಟೊತ್ತು ಮಾತಾಡಿದ್ದೀನಿ ನಾನು ಅಬ್ಬಾನ ಒಂದು ಹತ್ತು ನಿಮಿಷ ಮಾತಾಡಿದೀನಿ ಅಂದಂತೆ ಅಂದ್ರೆ ನೋಡ್ರಿ ಆ ಪ್ರಿಯಕರನೊಡನೆ ಮಾತಾಡುವಾಗ ಆ ಸಮಯ ಹೋಗುವಂಥದ್ದೇ ಆಕೆಗೆ ಗೊತ್ತಿಲ್ಲ ಆ ರೀತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ನಾವು ಸಂಭಾಷಿಸುವಾಗ ಆತನು ನಮ್ಮೊಂದಿಗೆ ಮಾತಾಡುವಾಗ ನಾವು ಪ್ರಾರ್ಥನೆಯಲ್ಲಿ ಆತನೊಂದಿಗೆ ನಾವು ಮಾತಾಡ್ತೇವೆ ವಾಕ್ಯದ ಮುಖಾಂತರ ಆತನು ನಮ್ಮೊಂದಿಗೆ ಮಾತಾಡ್ತಾನೆ ಈ ಎರಡು ಅಭ್ಯಾಸಗಳು ನನ್ನಲ್ಲಿ ನಿನ್ನಲ್ಲಿ ಎಷ್ಟುಂಟು ಅದು ಆತನ ಮೇಲಿನ ಪ್ರೀತಿಯನ್ನ ನಮಗೆ ತೋರಿಸಿಕೊಡುವಂಥದ್ದು ಅದಾಗಿದೆ ಎಂಬುದಾಗಿ ನಾವು ನೋಡುವಂಥ ಆಗಿದೆ ನೋಡ್ರಿ ಹೀಗೆ ಆ ಈ ಪ್ರೀತಿಯನ್ನ ಆ ನೀನು ಬಿಟ್ಟು ಬಿಟ್ಟಿದ್ದೀ ಎಂಬುದಾಗಿ ಆ ಕರ್ತನಾದ ಯೇಸು ಕ್ರಿಸ್ತನ ಕೇಸ ಸಭೆಗೆ ಹೇಳುವಂತವನು ಆತನಾಗಿದ್ದಾನೆ ಪೇತ್ರನಿಗೆ ಸ್ವಾಮಿ ಪ್ರಶ್ನೆ ಮಾಡಿದ ಯುವಾನ್ ಸುವಾರ್ತ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಮೂರು ಸಲ ಪ್ರಶ್ನೆ ಮಾಡ್ತಾನೆ ಆ ನೀನನ್ನು ಪ್ರೀತಿಸ್ತೀಯಾ ನೀನನ್ನ ಪ್ರೀತಿಸ್ತೀಯಾ ನನ್ನ ಮೇಲೆ ಮಮತೆ ಇಟ್ಟಿದೀಯಾ ಎಂದ ಆ ಅನಂತರ ಹದಿನೈದನೇ ವರ್ಷದಲ್ಲಿ ಆತನ ಹೇಳ್ತಾನೆ ಏನಂದ್ರೆ ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದೀಯೋ ಎಂಬುದಾಗಿ ಸೊ ನಾವು ಒಬ್ಬೊಬ್ರು ಕೂಡ ಆತನ ಪ್ರೀತಿಸುವಾಗ ಇನ್ನೊಬ್ರಿಗಿಂತ ಹೆಚ್ಚು ನಾನು ನನ್ನ ಕರ್ತನನ್ನ ಪ್ರೀತಿಸ್ತಾ ಇದ್ದೇನಾ ಆ ಅನ್ನುವಂತ ಆ ಒಂದು ಮನೋಭಾವ ನಮ್ಮಲ್ಲಿ ಇರಬೇಕು ನಾವು ಮುಂದೆ ಹೋಗುವಂತ ನಾ ಮುಂದೆ ನೋಡ್ತೇವೆ ಆದ್ರೆ ಮೊದಲಿದ್ದ ಪ್ರೀತಿಯನ್ನ ನೀನು ಬಿಟ್ಟು ಬಿಟ್ಟಿದ್ದೀಯ ಎಂದು ನಾನು ನಿನ್ನ ಮೇಲೆ ತಪ್ಪು ವರ್ಷ ಬೇಕಾಗ್ತದೆ ಆದ್ರಿಂದ ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ ನೀನು ಮೊದಲು ಮಾಡುತ್ತಿದ್ದಂತ ಕೃತ್ಯಗಳನ್ನ ಮಾಡು ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭನ ಅದರ ಸ್ಥಳದಿಂದ ತೆಗೆದು ಹಾಕುವೆನು ಹಾಕುವೆನು ಎಂಬುದಾಗಿ ನಾವು ನೋಡುವಂತವರು ನಾವಾಗಿದ್ದೇವೆ ನೋಡ್ರಿ ಹೀಗೆ ಕರ್ತನಾದ ಯೇಸ್ ಕ್ರಿಸ್ತನು ಈಸ್ ಎ ಲಾಂಗ್ ಸಫರಿಂಗ್ ಗಾಡ್ ಆತನು ದೀರ್ಘ ಶಾಂತನಾದಂತಹ ದೇವರು ತಪ್ಪು ಮಾಡುತ್ತಾ ಇದ್ದರೂ ಕೂಡ ಆತನು ಸಹಿಸಿಕೊಳ್ತಾನೆ ಯು ವಿಲ್ ಪರ್ಜ್ ಅವರ್ ಸಿನ್ಸ್ ಅಂದ್ರೆ ನಮ್ಮ ಪಾಪಗಳನ್ನ ಆತನು ಮತ್ತೆ ಮುಚ್ಚಿ ಹಾಕುವಂತವನಾಗಿರ್ತಾನೆ ಆ ಆದ್ರೆ ಆತನು ಹೇಳುವ ಹಾಗೆ ಆ ನಮಗೆ ಅಲ್ಲಿ ಆತನು ಕೌನ್ಸಲ್ ಕೊಡ್ತಾನೆ ಅಂದ್ರೆ ಕಮಾಂಡ್ ಕೊಡ್ತಾನೆ ಒಂದು ಆಜ್ಞೆಯನ್ನ ಕೊಡುವಂತನಾಗಿದ್ದಾನೆ ಅಂತ ಸಭೆಗಳಿಗೆ ಅಂತ ಜೀವಿತ ಉಳ್ಳಂತ ವಿಶ್ವಾಸಿಗಳಿಗೆ ಆತನ ಹೇಳುವುದೇನಂದ್ರೆ ನೀನು ಎಲ್ಲಿಂದ ನೀನು ಬೇಕಾಗ್ತದೆ ಆದ್ರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೋ ಎಂಬುದಾಗಿ ಅಂದ್ರೆ ಸ್ವಾಮಿ ಹೇಳುವಾಗ ನೋಡ್ರಿ ಈ ವಾಂಟ್ ಟು ರೀಕನ್ಸ್ಟ್ರಕ್ಟ್ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಹಂತ ಹಂತವಾಗಿ ನಮ್ಮನ್ನ ಮತ್ತೆ ಆತನ ಮೇಲೆ ತರಲಿಕ್ಕೆ ದ ಸ್ವಾಮಿ ಆತನ ಪ್ರಯತ್ನಗಳನ್ನ ಮಾಡುವಂಥ ನೀನ್ ಆ ಪ್ರೀತಿಗೆ ತಕ್ಷಣ ಹೋಗು ಎಂಬುದಾಗಿ ಹೇಳೋದಿಲ್ಲ ಆತನ ಹೇಳ್ತಾನೆ ಫಸ್ಟ್ ಅದನ್ನ ಜ್ಞಾಪಕ ಮಾಡಿಕೊ ಅದನ್ನ ನೆನೆಸ್ಕೋ ಯು ರಿಮೆಂಬರ್ ಇಟ್ ನೀನ್ ಎಲ್ಲಿಂದ ಬಿದ್ದೀಯಾ ಎಲ್ಲಿಂದ ಕಡಿಮೆ ಆಗಿದೀಯಾ ಅನ್ನುವಂಥದ್ದನ್ನ ನೀನು ಮನ ಫಸ್ಟ್ ಮನನ ಮಾಡಿಕೊ ಬಿಕಾಸ್ ರಿಮೆಂಬರಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾವು ಜ್ಞಾಪಕ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದು ಮರೆಯುವಂಥದ್ದು ಅನ್ನುವಂಥದ್ದು ಅದು ನಮ್ಮನ್ನ ಆತ್ಮಿಕವಾಗಿ ಕೆಳಕ್ಕೆ ದಬ್ಬುವಂತ ಸಂಗತಿಯಾಗಿದೆ ಜ್ಞಾಪಕ ಮಾಡಿಕೊಳ್ಳುವಾಗ ಆತನ ಹೇಳ್ತಾನಲ್ಲಿ ನೆನಪಿಗೆ ತಂದುಕೋ ದೇವರ ಕಡೆಗೆ ತಿರುಗಿಕೋ ಎಂಬುದಾಗಿ ಜ್ಞಾಪಕ ಮಾಡಿಕೊಳ್ಳುವಾಗ ನಾನು ಹೇಗಿದ್ದೆ ಅನ್ನೋದನ್ನ ಜ್ಞಾಪಕ ಮಾಡಿಕೊಳ್ಳುವಾಗ ನನ್ನ ರಕ್ಷಣೆಯ ಪ್ರಾರಂಭದ ದಿನಗಳ ಜೀವಿತ ಆ ಎಷ್ಟು ಉರುಪಾಗಿದ್ದೆ ಎಷ್ಟು ಸುವಾರ್ತೆ ಹೇಳ್ತಿದ್ದೆ ಎಷ್ಟು ವಿಶೇಷವಾಗಿ ಸಮಯಕ್ಕೆ ಎಲ್ಲಾ ಕೂಟಗಳಿಗೆ ಹೋಗ್ತಾ ಇದ್ದೆ ಅದನ್ನೆಲ್ಲಾ ಜ್ಞಾಪಕ ಮಾಡಿಕೊ ಜ್ಞಾಪಕ ಮಾಡಿಕೊಳ್ಳುವಾಗ ನೀವು ಹೋಲಿಸಿಕೊಳ್ಳುವಂತ ಅವಕಾಶ ಉಂಟಾಗ್ತದೆ ಆ ಅವಕಾಶ ಉಂಟಾಗುವಾಗ ಯು ಕ್ಯಾನ್ ಕಮ್ ಬ್ಯಾಕ್ ಅದಕ್ಕೆ ಅದನ್ನೇ ಆತನ ಹೇಳೋದೇನಂದ್ರೆ ಆಗ ನೀನು ಏನ್ ಮಾಡು ಆ ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನ ಮಾಡು ಅದನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನ ಮಾಡು ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದ್ರೆ ಎಂದಾಗಿ ಮುಂದೆ ಎಚ್ಚರಿಸ್ತಾನ ನೋಡಿ ಅವಾಗ ನಾವು ಮತ್ತೆ ಮೊದಲು ಮಾಡುತ್ತಿದ್ದಂತ ಕೃತ್ಯಗಳನ್ನ ಮಾಡಲಿಕ್ಕೆ ಸಹಾಯ ಮಾಡಿ ಕೊಡುವಂತದ್ದು ಅದಾಗಿರ್ತದೆ ಆದ್ರೆ ಅಲ್ಲಿ ಪ್ರೀತಿಯನ್ನ ಬಿಟ್ಟು ಬಿಟ್ಟಿದೆಯಾಗ ಹೇಳುವಾಗ ವಿ ಹ್ಯಾವ್ ಲೆಫ್ಟ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಹಿಮ್ಸೆಲ್ಫ್ ಅಂದ್ರೆ ಕರ್ತನಾದ ಏಸು ಕ್ರಿಸ್ತನನ್ನೇ ಬಿಟ್ಟು ಬಿಟ್ಟಂತ ಮರೆತು ಹೋದಂತ ನಮ್ಮ ಜೀವಿತಗಳಲ್ಲಿ ಪ್ರಾಮುಖ್ಯತೆ ಕೊಡದಂತ ಒಂದು ಸ್ಥಿತಿಗೆ ನಾವು ತಲುಪಿದಂಥವರಾಗಿದ್ದೇವೆ ಎಂಬುದಾಗಿ ತಿಳ್ಕೊಳ್ತೇವೆ ಅಲ್ಲಿ ಹೇಳ್ತಾನೆ ರಿಪೆಂಟ್ ಎಂಬುದಾಗಿ ತಿರುಗಿಕೋ ಎಂಬುದಾಗಿ ಹೇಳುವಾಗ ರಿಪೆಂಟ್ ಎಂಬುದಾಗಿ ಎ ಗಾಡ್ಲಿ ರಿಪೆಂಟೆನ್ಸ್ ಇರಬೇಕು ದೇವರ ಚಿತ್ತಾನುಸಾರವಾದಂತಹ ಮಾನಸಾಂತ್ರ ನಮ್ಮಲ್ಲಿ ಹುಟ್ಟುವಂತದ್ದಾಗಿರ್ಬೇಕು ನಾಟ್ ಎ ರಿಗ್ರೆಟ್ ಅಯ್ಯೋ ಹಿಂಗ್ ಮಾಡಿದ್ನಲ್ಲ ಎಂಬುದಾಗಿ ಪರಿತಪಿಸುವಂತದ್ದಲ್ಲ ಅಥವಾ ಪಶ್ಚಾತ್ತಾಪ ಪಡುವಂತದ್ದಲ್ಲ ಅದು ಸ ಪರಿಪೂರ್ಣವಾದ ಮಾನಸಾಂತ್ರವನ್ನ ನಾವು ಪಡಕೊಳ್ಳುವಾಗ ಇಟ್ ವಿಲ್ ಲೀಡ್ ಬ್ಯಾಕ್ ಟು ದ ಗಾಡ್ಲಿನೆಸ್ ಮತ್ತೆ ನಮ್ಮನ್ನ ದೈವಿಕ ಭಕ್ತಿಗೆ ಅದು ಪುನರ್ಸ್ಥಾಪಿಸಿ ಕರಕೊಂಡು ಹೋಗುವಂತದ್ದಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ಬಹುದು ಅನಂತರ ನಾವು ನೋಡ್ತೇವೆ ಡೂ ದ ಫಸ್ಟ್ ವರ್ಕ್ಸ್ ಮೊದಲು ಮಾಡುತ್ತಿದ್ದಂತ ಕಾರ್ಯಗಳನ್ನೇ ನಾವು ಮಾಡು ಮಾಡುವಾಗ ಯಾವಾಗ ಮೊದಲು ಮಾಡುತ್ತಿದ್ದಂತ ಕಾರ್ಯಗಳನ್ನ ಮಾಡ್ತೇವೋ ವಿ ವಿಲ್ ಡೆಮಾನ್ಸ್ಟ್ರೇಟ್ ಅವರ್ ಟ್ರೂ ರಿಪೆಂಟೆನ್ಸ್ ನಾವು ನಿಜವಾಗ್ಲೂ ಮಾನಸಾಂತರ ಪಟ್ಟಿದ್ದೇವೆ ಅನ್ನುವಂಥದ್ದನ್ನ ಅದು ತೋರಿಸಿಕೊಡ್ತದೆ ಒಂದು ವೇಳೆ ಸಭೆಯಲ್ಲಿ ಶಿಸ್ತಿಗೆ ಒಳಪಡಿಸಿದಂತ ಒಬ್ಬ ವ್ಯಕ್ತಿ ಅನಂತರ ಕ್ರಮ ಪಡಿಸಿಕೊಂಡು ಸಭೆಯ ಅನ್ಯೋನ್ಯತೆಗೆ ಸೇರಿಸಲ್ಪಡುವಾಗ ಅವನಲ್ಲಿ ಈ ಒಂದು ಮೊದಲು ಮಾಡುತ್ತಿದ್ದಂತ ಕಾರ್ಯಗಳನ್ನು ಅವನು ಮಾಡುವುದಾದ್ರೆ ಮಾತ್ರ ಅವನು ನಿಜವಾಗಿ ಪಶ್ಚಾತ್ತ ಮಾನಸಾಂತರ ಹೊಂದಿದ್ದಾನೆ ಕರ್ತನಲ್ಲಿ ಕ್ಷಮಾಪಣೆಯನ್ನು ಹೊಂದಿಕೊಂಡಿದ್ದಾನೆ ಆತನ ಪಾಪವನ್ನು ಕನ್ಫೆಸ್ ಮಾಡಿದ್ದಾನೆ ಅರಿಕೆ ಮಾಡಿದ್ದಾನೆ ಎಂಬುದಾಗಿರುವಂತಹ ಒಂದು ಹೆಗ್ಗುರುತು ಆ ಇಲ್ಲ ನಾವು ಮತ್ತೆ ವಾಪಸ್ ಬಂದ ಮೇಲೂ ಕೂಡ ನಮ್ಗೆ ಅದೇ ಧೋರಣೆ ಅದೇ ದೊಡ್ಡಸ್ತಿಕೆ ಅದೇ ಸ್ಥಾನಮಾನ ಬೇಕು ಅದೇ ರೀತಿಯಾದಂತಹ ಸಂಗತಿಗಳು ಬೇಕು ಎಂಬುದಾಗಿ ನಾವು ಮನೋಭಾವ ಉಳ್ಳಂತವರಾಗಿ ನಾವ್ ಇರುವುದಾದ್ರೆ ಅದು ನಮ್ಮಲ್ಲಿ ಯಾವ ತರವಾದಂತ ಮಾನಸಾಂತರವನ್ನ ಹುಟ್ಟಿಸಿಲ್ಲ ಎಂಬುದಾಗಿ ನಾವು ಇದರಿಂದ ತಿಳ್ಕೊಳ್ಳೋ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ನಾವು ಕ್ರಿಸ್ತನನ್ನ ಬಿಟ್ಟು ಹೋಗುವಂಥದ್ದು ಬಹಳ ದುಃಖಕರವಾದಂತಹ ಸಂಗತಿ ಸಲೋಮನನು ಪರಮ ಆ ಗೀತ ಪುಸ್ತಕದಲ್ಲಿ ಅದನ್ನ ವರ್ಣಿಸ್ತಾನೆ ಆ ಸ್ತ್ರೀ ಆತನು ತಟ್ಟುವಾಗ ತನ್ನ ಅಗಳಿಗಳನ್ನ ತೆರೆಯಲಿಲ್ಲ ಅನಂತರ ತೆರೀತಾಳೆ ತೆರೆಯುವಾಗ ಅಲ್ಲಿ ಆತನ ಆತನ ಆಕೆಯ ನಲ್ಲನ್ನು ಇಲ್ಲ ಅನಂತರ ಎಲ್ಲಾ ಕಡೆ ಉಟ್ಕೊಂಡು ಓಡಾಡ್ತಾಳೆ ಎಷ್ಟು ಪ್ರಯಾಸ ಪಡ್ತಾಳೆ ಅಹ್ ನೋಡ್ರಿ ಆ ಸ್ಥಿತಿ ಆ ಸಭೆಗೆ ಬರುವಂತದ್ದು ಅದಾಗಿರಬಾರದು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ ಅನಂತರ ನಾವು ನೋಡ್ತೇವೆ ಇಲ್ಲಿ ಕರ್ತನಾ ದೇಶಕ್ರಿಸ್ತನು ಕೆಳಗೆ ಹೇಳ್ತಾನೆ ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನ ಅದರ ಸ್ಥಳದಿಂದ ತೆಗೆದು ಹಾಕುವೆನು ಎಂಬುದಾಗಿ ಹೇಳುವಂತ ಒಂದು ಮಾತು ನಾನು ನಿನ್ನ ದೀಪಸ್ತಂಭವನ್ನ ಅದರ ಸ್ಥಳದಿಂದ ತೆಗೆದು ಹಾಕುವೆನು ಎಂಬುದಾಗಿ ಐ ಐ ವಿಲ್ ರಿಮೂವ್ ದ ಕ್ಯಾಂಡಲ್ ಸ್ಟಿಕ್ ನಿನ್ನ ಆ ಸ್ಥಳದಿಂದ ತೆಗೆದು ಹಾಕುತ್ತೇನೆ ಎಂಬುದಾಗಿ ರಿಮೂವ್ ದ ಕ್ಯಾಂಡಲ್ ಸ್ಟಿಕ್ ಎಂಬುದಾಗಿ ಹೇಳುವಾಗ ಸಭೆಯೇ ಆ ಮುಚ್ಚಲ್ಪಡುವಂತ ಆ ಒಂದು ಸ್ಥಿತಿಗೆ ಹೋಗುವಂಥದ್ದಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ ಅಲ್ಲಿ ಹೇಳ್ತಾನೆ ನಾನು ತಿರುಗಿಕೊಳ್ಳದೆ ಹೋದ ನಾನು ಬಂದು ನಿನ್ನ ದೀಪಸ್ತಂಭ ಕಮ್ ಕ್ವಿಕ್ಲಿ ಎಂಬುದಾಗಿ ಉಂಟು ಐ ಆಮ್ ಕಮಿಂಗ್ ಟು ಯು ಎಂಬುದಾಗಿ ಇಂಗ್ಲಿಷ್ ಅಲ್ಲಿ ನಾವು ಓಡುವ ಓದುವಂಥದ್ದಾಗಿದ್ದೇವೆ ನಾನು ಬಂದು ಎಂಬುದಾಗಿ ಹೇಳುವಾಗ ಇದು ಎರಡನೇ ಬರೋಣದಲ್ಲಿ ಬಂದು ಮಾಡುವಂತ ಕಾರ್ಯವನ್ನ ದಿಸ್ ಇಸ್ ಕಾಲ್ಡ್ ಆಸ್ ದ ಲೋಕಲ್ ಜಡ್ಜ್ಮೆಂಟ್ ಅಥವಾ ಸ್ಥಳೀಯವಾಗಿ ತಕ್ಷಣದಿಂದ ಮಾಡುವಂತ ಕ್ರಿಸ್ತನ ತೀರ್ಪುಗಳು ಆತನು ಆ ಒಂದು ಆ ತೀರ್ಪನ್ನ ತರುವ ಮೊದಲು ಅದನ್ನ ಅವಲೋಕಿಸ್ತಾನೆ ಒಂದು ವೇಳೆ ಉದಾಹರಣೆಗೆ ಸೋದೋಮ್ ಗೋಮೋರವನ್ನ ಬೆಂಕಿಯಿಂದ ಸುಡುವಂತ ಮೊದಲು ಯಹೋವ ದೇವರು ಭೂಮಿಗೆ ಹಿಡಿದು ಬಂದ ಸೋದೋಮ್ ಗೋಮೋರವನ್ನೆಲ್ಲ ಅವಲೋಕಿಸಿದ ಅಬ್ರಾಹ್ಮನೊಟ್ಟಿಗೆ ಅಲ್ಲಿ ನಡೆದಾಡ್ದ ಅಬ್ರಾಹ್ಮನ ಪ್ರಶ್ನೆಗಳನ್ನ ಮಾಡಿದ ಅನಂತರವೇ ಆತನ ಆ ತೀರ್ಪನ್ನ ತರುವಂತದ್ದು ಆ ರೀತಿಯಾಗಿ ಕರ್ತನಾದ ಯೇಸುಕ್ರಿಸ್ತನು ಕೂಡ ನಮ್ಮ ಮಧ್ಯದಲ್ಲಿ ಅಹ್ ಆತನು ಆ ಪ್ರಸನ್ನತೆ ಇರುವಂತದ್ದಾಗಿರುವಾಗ ನಮ್ಮ ಮಧ್ಯದಲ್ಲಿ ಆ ತೀರ್ಪನ್ನ ಆತನು ತರುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ ರಿಮೂವಿಂಗ್ ದ ಕ್ಯಾಂಡಲ್ ಸ್ಟಿಕ್ ಅಥವಾ ಲ್ಯಾಂಪ್ ಸ್ಟ್ಯಾಂಡ್ ಎಂಬುದಾಗಿ ಹೇಳುವಾಗ ಅದು ಬಹಳ ಭಯಂಕರವಾದಂತ ಒಂದು ತೀರ್ಪು ಅದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ ರಿಮೂವಿಂಗ್ ಆಫ್ ಇಸ್ ಪ್ರೆಸೆನ್ಸ್ ಆತನ ಪ್ರಸನ್ನತೆ ಇಲ್ಲದೆ ಇರುವಂಥದ್ದು ರಿಮೂವಿಂಗ್ ಆಫ್ ಇಸ್ ಲೈಟ್ ಆತನೇ ಬೆಳಕಾಗಿದ್ದಾನೆ ಆ ಬೆಳಕು ಇಲ್ಲದೆ ಇರುವಂಥದ್ದು ಹ ನಾವು ಲೋಕಕ್ಕೆ ಬೆಳಕಾಗಿರ್ಬೇಕು ಆ ಬೆಳಕಿನ ಮುಖಾಂತರ ಆ ಬೆಳಕೆ ಅದು ತೆಗೆಯಲ್ಪಟ್ಟಿತು ಎಂಬುದಾಗಿ ಹೇಳುವಾಗ ಅಮೂಲ್ಯವಾದ ಶ್ರೇಷ್ಠವಾದ ಕ್ರಿಸ್ತನ ಸ್ವಾರ್ಥೆಯನ್ನ ಸಾರಲ್ಪಡುವಂತ ಒಂದು ಅವಕಾಶ ಆ ಸಭೆ ಕಳಕೊಂಡ ಹಾಗೆ ಎಷ್ಟೊಂದು ಅದು ಅನಂತರ ರಿಮೂವಿಂಗ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಪವಿತ್ರಾತ್ಮನ ಆ ಶಕ್ತಿ ಬಲವನ್ನ ತೆಗೆಯಲ್ಪಡುವಂತದ್ದು ಅಥವಾ ವಿಡ್ರಾಯಿಂಗ್ ದ ಹೋಲಿ ಸ್ಪಿರಿಟ್ ಸಭೆಗೆ ಪವಿತ್ರಾತ್ಮನೆ ಕೊಡಲ್ಪಟ್ಟಿದ್ದಾನೆ ಎಫೆಸ ಸಭೆ ಒಂದು ವೇಳೆ ಚರಿತ್ರೆಯಲ್ಲಿ ನಾವು ಮುಂದೆ ನೋಡ್ತೇವೆ ಆ ಅದು ಹಿಂದೆ ತಿರುಗಲಿಲ್ಲ ವಾಪಸ್ಸು ಬರಲಿಲ್ಲ ಆ ಇವತ್ತಿನ ದಿವಸ ಆ ಈ ಲೋಕದಲ್ಲಿ ಆ ಎಫೇಸ ಅನ್ನುವಂತ ಸ್ಥಳದಲ್ಲಿ ಆ ಎಫೇಸ ಸಭೆ ಇವತ್ತು ಇಲ್ಲ ಹ ಅಲ್ಲಿ ಯಾವ ಸಭೆಗಳೇ ಇಲ್ಲದಂತದನ್ನ ನಾವು ನೋಡುವಂತರಾಗಿದ್ದೇವೆ ಮುಸಲ್ಮಾನರು ಅದನ್ನ ಆ ಆಕ್ರಮಿಸಿ ತಮ್ಮ ಆಡಳಿತವನ್ನ ರಾಜ್ಯವನ್ನ ನಡೆಸಿಕೊಂಡ ಆ ಟರ್ಕಿ ದೇಶದಲ್ಲಿ ಅವರು ಆಳ್ವಿಕೆಯನ್ನ ಮಾಡುವಂತವರಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ ದ ಓಲ್ಡ್ ಟರ್ಕಿ ಅಂಡ್ ದ ನ್ಯೂ ಟರ್ಕಿ ಅನ್ನುವಂತಹ ಪ್ರಾಂತ್ಯ ಒಂದು ಸಮಯದಲ್ಲಿ ಸಾಧಾರಣ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಕ್ರೈಸ್ತರಿದ್ದರು ಟರ್ಕಿ ದೇಶ ಅನ್ನುವಂಥದ್ದು ತಾರ್ಸಿಸ್ ಇರುವಂತಹ ದೇಶ ಆ ಸ್ಥ ಇರುವಂತಹ ಆ ದೇಶದಲ್ಲಿ ತಾರ್ಸಿಸ್ ಇರುವಂತಹ ಸ್ಥಳ ಉಂಟು ತಾರ್ಸಿಸ್ ಅನ್ನುವಂಥದ್ದು ಪೌಲನ್ನು ಹುಟ್ಟಿದಂತಹ ಸ್ಥಳ ತಾರ್ಸಿಸ್ನ ಪೌಲನ್ನು ಮಾಡಿದಂತಹ ಸೇವೆ ಅಷ್ಟು ಉನ್ನತವಾದಂತಹ ಸೇವೆ ನಡೆದಂತಹ ಸ್ಥಳ ಅದು ಸಭೆಗಳು ವಿಜೃಂಭಿಸಿದಂತ ಒಂದು ಸಮಯವಿತ್ತು ಸಾಧಾರಣ ಸಾವಿರದ ನಾನೂರನೇ ಇಸವಿಯ ತನಕ ಆ ಅನ್ನಿಸ್ತದೆ ನನಗೂ ಸಾವಿರದ ನಾನೂರನೇ ಇಸುವ ತನಕ ಒಂದು ವೇಳೆ ಕ್ರೈಸ್ತರು ಅನ್ನುವಂಥದ್ದು ಸಾಧಾರಣ ಶೇಕಡ ಎಂಬತ್ತರಷ್ಟು ಆ ಸ್ಥಳದಲ್ಲಿದ್ದರು ಇವತ್ತಿನ ಕ್ರಿಶ್ಚಿಯನ್ ಪಾಪ್ಯುಲೇಷನ್ ಎಂಬುದಾಗಿ ನಾವು ನೋಡುವುದಾದ್ರೆ ಟರ್ಕಿ ದೇಶದಲ್ಲಿ ಇಟ್ ಈಸ್ ಒನ್ಲಿ ಪಾಯಿಂಟ್ ಟೂ ಪರ್ಸೆಂಟ್ ಅವರ ಜನಸಂಖ್ಯೆಗೆ ಹೋಲಿಸುವಾಗ ಕೇವಲ ಒಂದು ಲಕ್ಷ ಇಪ್ಪತ್ತು ಸಾವಿರ ಕ್ರೈಸ್ತರು ಮಾತ್ರ ಇದ್ದಾರೋ ಏನೋ ಆ ಸ್ಥಳದಲ್ಲಿ ಒಂದು ವೇಳೆ ಅಲ್ಲ ಆ ಟರ್ಕಿ ಆ ದೇಶದಲ್ಲಿರುವಂತಹ ಸ್ಥಳದಲ್ಲಿರುವಂತಹ ಕೆಲವು ಗಳು ರೋಮನ್ ಕ್ಯಾಥಲಿಕ್ ಅವರು ಕಟ್ಟಿದಂತಹ ಅನೇಕ ದೇವಾಲಯಗಳು ಇವತ್ತಿನ ಮುಸ್ಲಿಂ ಮ್ಯೂಸಿಯಂಗಳಾಗಿವೆ ಮಸ್ಜಿದ್ಗಳಾಗಿವೆ ಆ ಮುಸ್ಲಿಮಾನರ ಸಂಖ್ಯೆ ತೊಂಬತ್ತು ಪರ್ಸೆಂಟ್ ತೊಂಬತ್ತೈದು ತೊಂಬತ್ತೊಂಬತ್ತು ಪರ್ಸೆಂಟ್ ಮೇಲಿರುವಂತದನ್ನ ನಾವು ಆ ಟರ್ಕಿ ದೇಶದಲ್ಲಿ ನಾವು ನೋಡುವಂತರಾಗಿದ್ದೇವೆ ದೀಪಸ್ತಂಭ ಅಲ್ಲಿ ಇಲ್ಲದೆ ಇರುವುದನ್ನ ನಾವು ನೋಡುವಂತರಾಗಿದ್ದೇವೆ ಸಭೆ ಅಲ್ಲಿ ಇಲ್ಲದೆ ಇರುವುದನ್ನ ನಾವು ನೋಡುವಂತ ಆಗಿದ್ದೇವೆ ಪ್ರೇರೇ ಪ್ರಪಂಚದಲ್ಲಿ ಸಭಾಚರಿತ್ರೆಯನ್ನು ಕಲಿತಾ ಬರುವಾಗ ಎಷ್ಟೋ ಸಭೆಗಳು ಆ ರೀತಿಯಾಗಿ ಮುಚ್ಚಲ್ಪಟ್ಟಿರುವಂತದನ್ನ ನಾವು ತಿಳ್ಕೊಳ್ಳುವಂತವ್ರು ಕೂಡ ನಾವು ಆಗಿದ್ದೇವೆ ನೋಡ್ರಿ ಹೀಗೆ ರಿಮೂವಿಂಗ್ ದ ಲ್ಯಾಂಪ್ ಸ್ಟ್ಯಾಂಡ್ ಎಂಬುದಾಗಿ ಹೇಳುವಾಗ ಎ ಲೆಸ್ ಪ್ರಿವಿಲೇಜ್ ಒಂದು ಒಳ್ಳೆ ಅವಕಾಶ ಆಸ್ಪದ ದೇವರು ಆ ಸಭೆಗೆ ಮಾಡಿಕೊಟ್ಟಿದ್ದಾರೆ ಆದ್ರೆ ಇವತ್ತಿನ ದಿವಸ ಆ ಸಭೆ ಆ ಸ್ಥಳದಲ್ಲಿ ಇಲ್ಲ ಅವೆಲ್ಲವೂ ಕೂಡ ಆ ಬರೀ ಹಾಳು ಬೀಡಾಗಿ ಹಾಳಾಗಿ ಬಿದ್ದಂತ ಸ್ಥಳವಾಗಿ ನಿರ್ಜನ ಸ್ಥಳವಾಗಿ ಏಕಾಂಗಿ ಸ್ಥಳವಾಗಿ ಬಿದ್ದಿರುವಂತದನ್ನ ನಾವು ನೋಡ ನೋಡುವಂತರಾಗಿದ್ದೇವೆ ನಾನು ಅದನ್ನ ಓದುವ ಕಳೆದ ಸಲ ಪ್ರಾರಂಭಿಸುವಾಗ ಕೆಲವು ಪಿಕ್ಚರ್ಸ್ ಗಳನ್ನ ಅದನ್ನು ತೋರಿಸಿದ್ದೇನೆ ನಾನು ಆ ರೀತಿಯಾದಂಥ ಸ್ಥಳ ಸಭೆ ಅದಾಗುಂಟು ಎಂಬುದಾಗಿ ನಾವು ನೋಡುವಂಥವರು ನಾವಾಗಿದ್ದೇವೆ ಪ್ರಿಯ ನೋಡ್ರಿ ಹೀಗೆ ಆ ದೇವರ ಕರ್ತನಾದ ಎಸಿ ಕ್ರಿಸ್ತನು ಆ ದೀಪಸ್ತಂಭವನ್ನ ತೆಗೆಯುತ್ತೇನೆ ಎಂಬುದಾಗಿ ಹೇಳುವಾಗ ವಾಟ್ ಎನ್ ಆಪರ್ಚುನಿಟಿ ಲಾಸ್ಟ್ ಒಂದು ಒಳ್ಳೆ ಅವಕಾಶವನ್ನ ಕಳಕೊಂಡು ಸಂಗತಿ ನಮ್ಮ ಸಭೆಗಳಿಗೂ ಕೂಡ ಈ ಸಭೆಯ ಮುಖಾಂತರ ಹೆಚ್ಚಿಸಲ್ಪಡ್ತದೆ ಪ್ರಿಯರೇ ನಾವೆಂದಿಗೂ ಅಂತ ಅವಕಾಶಗಳನ್ನ ಕಳಕೊಳ್ಳುವಂತವರಾಗಿರಬಾರದು ಸಣ್ಣ ಸಣ್ಣ ಪುಟ್ಟ ಪುಟ್ಟ ಸಂಗತಿಗಳು ಭಿನ್ನಾಭಿಪ್ರಾಯಗಳು ಮಧ್ಯದಲ್ಲಿ ಬರುವಂತದ್ದಾಗಿ ಸಭೆ ಬಡವಾಗ ಹೋಗುವಂತ ಸ್ಥಿತಿಗೂ ಕೂಡ ನಾವು ಬಿಟ್ಟು ಬಿಡುವಂಥವ್ರು ಆಗಿರಬಾರ್ದು ಇದರಿಂದ ಎಚ್ಚರಿಕೆ ತೆಗೆದುಕೊಂಡಂತವರಾಗಿ ನಾವು ಆಗಿರೋಣ ಮುಂದಿನ ಒಂದು ವಾಕ್ಯವನ್ನು ನೋಡಿ ನನ್ನ ಭಾಗವನ್ನ ನಾನು ಮುಗಿಸುವಂತವರಾಗಿರ್ತೇನೆ ಅನಂತರ ಸ್ವಾಮಿ ಹೇಳ್ತಾನೆ ಅದೆಲ್ಲ ಹೇಳಿದ ಮೇಲೆ ಒಂದು ಪ್ರಶಂಸೆಯನ್ನ ಮಾಡ್ತಾನೆ ಆದ್ರೆ ಆ ಪ್ರಶಂಸೆಯಲ್ಲಿ ಅದು ಅವ್ರಿಗೆ ಯಾವ ಉನ್ನತಿಗೆ ಅದು ಕಾರಣವಾಗಿರುವುದಿಲ್ಲ ಏನು ಎಂಬುದಾಗಿ ಹೇಳುವಾಗ ಅಹ್ ತಿರುಗಿಕೊಳ್ಳದೆ ಹೋದ್ರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು ಆದರೆ ನಿನ್ನಲ್ಲಿ ಒಳ್ಳೇದು ಒಂದುಂಟು ಅದೇನೆಂದ್ರೆ ನಾನು ದ್ವೇಷಿಸುವ ನಿಕೋಲಾಯಿತರ ಕೃತ್ಯಗಳನ್ನ ನೀನು ಸಹ ದ್ವೇಷಿಸುತ್ತಿ ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನ ಕಿವಿಯುಳ್ಳವನು ಕೇಳಲಿ ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನ ತಿನ್ನುವುದಕ್ಕೆ ಕೊಡುವೆನು ಎಂಬುದಾಗಿ ಸ್ವಾಮಿ ಹೇಳುವಂತ ಮಾತನ್ನ ನಾವು ನೋಡುವಂತ ಆಗಿದ್ದಾರೆ ನೋಡ್ರಿ ಇಲ್ಲಿ ಒಂದು ಸಂಗತಿಯನ್ನ ನಾವು ನೋಡ್ತೇವೆ ಲಿಕೋನ್ ನಿಕೋಲಾಯಿತರ ಆ ನಿಕೋಲಾಯಿತರ ಕೃತ್ಯಗಳು ಎಂಬುದಾಗಿ ನಾವು ನಾವು ಆಗಿದ್ದೇವೆ ಎಲ್ಲಿ ಪ್ರೀತಿ ಇಲ್ಲವೋ ಯಾವುದೇ ಡಾಕ್ಟ್ರಿನ್ ಫಾಲೋ ಮಾಡಿದ್ರು ಕೂಡ ಅದು ಉಪಯೋಗಕ್ಕೆ ಬಾರದಂತ ಸಂಗತಿ ಪ್ರೀತಿ ಇಲ್ಲದಂತ ಸ್ಥಳದಲ್ಲಿ ಏನೇ ನೀವು ದೇವರ ವಾಕ್ಯವನ್ನ ಸ್ವಸ್ಥ ಬೋಧನೆಯನ್ನ ಕೈಕೊಂಡು ನಡೆಯುತ್ತಿದ್ದರೂ ಕೂಡ ಅದು ಉಪಯೋಗಕ್ಕೆ ಬರದಂತ ಆ ಒಂದು ವಿಷಯವಾಗಿರ್ತದೆ ಎಂಬುದಾಗಿ ಆ ನಾವು ತಿಳ್ಕೊಳ್ಳುವಂತವ್ರು ನಾವಾಗಿರ್ಬೇಕು ಈ ಮಾತಿನಿಂದ ನಾವು ತಿಳ್ಕೊಳ್ಳುವಂತವ್ ನೋಡ್ರಿ ಇವರು ದ್ವೇಷಿಸ್ತಾ ಇದ್ರು ಮುಂದೆ ನಾವು ಪರಗಮ ಸಭೆಗೆ ಬರುವಾಗ ನಾವು ನೋಡ್ತೇವೆ ಇದೇ ನಿಕೋಲಾಯಿತರ ಒಂದು ಕೃತ್ಯಗಳು ಅಲ್ಲಿ ಅವರಿಗೆ ಡಾಕ್ಟ್ರಿನ್ ಆಗಿತ್ತು ಅವರಿಗೆ ಒಂದು ಬೋಧನೆ ಕಾರ್ಯವಾಗಿತ್ತು ಅದನ್ನ ಅವ್ರು ಕೈಕೊಂಡು ನಡೀತಿದ್ರು ಎಂಬುದಾಗಿ ನಾವು ನೋಡುವಂತವರು ನಾವಾಗಿದ್ದೇವೆ ನಾವಿಲ್ಲಿ ನಿಕೋಲಾಯತರ ಎಂಬುದಾಗಿ ಹೇಳುವಾಗ ಇದೊಂದು ಆ ವಿಶೇಷವಾದಂತ ಪದ ಅದು ಉಪಯೋಗಿಸಲ್ಪಟ್ಟಿದೆ ಒಂದು ವೇಳೆ ಕೆಲವರ ಅಭಿಪ್ರಾಯ ಆ ಚರ್ಚ್ ಫಾದರ್ಸ್ ಎಂಬುದಾಗಿ ಹೇಳುವಂಥವ್ರು ಅದನ್ನ ಸಭಾ ಸೇವಕನಾದ ನಿಕೋಲಸ್ಗೆ ಅದನ್ನ ನಾವು ಅಪೋಸ್ ಕೃತ್ಯ ಆರನೇ ಅಧ್ಯಾಯದಲ್ಲಿ ನೋಡ್ತಾ ಹಾಗೆ ಏಳು ಜನ ಸಭಾ ಸೇವಕರಲ್ಲಿ ಒಬ್ಬನಾದಂತಹ ನಿಕೋಲಾಯ್ತನಿಗೆ ಅದು ಸೂಚನೆಯಾಗಿದೆ ಸೂಚನೆ ಆಗಿದೆ ಅಥವಾ ಅವನ ಮುಖಾಂತರವೇ ಬಂದಂತ ಒಂದು ದುರ್ಬೋಧನೆ ಆಗಿದೆ ಎಂಬುದಾಗಿ ಕೆಲವರು ಚರ್ಚ್ ಫಾದರ್ಸ್ ಅಂದ್ರೆ ಹಳೆ ಮಹಾಪಿತರು ಅವರು ಹೇಳುವಂತವರು ಆಗಿರ್ತಾರೆ ಅದು ಎಷ್ಟು ಸತ್ಯವೋ ಗೊತ್ತಿಲ್ಲ ಎಲ್ಲೂ ಕೂಡ ಅದು ಪ್ರೂವ್ ಆದಂತದ್ದು ಇಲ್ಲ ಆದ್ರೂ ಕೂಡ ಅಭಿಪ್ರಾಯಗಳನ್ನ ಅವರು ತಿಳಿಸಿದಂಥವ್ರು ಅವರಾಗಿರ್ತಾರೆ ಅವ್ರು ಹೇಳುವುದೇನೆಂದ್ರೆ ಮೊದಲು ಆತನು ಕ್ರಿಸ್ತನನ್ನೇ ನಂಬಿಕೊಂಡಿದ್ದ ಆದ್ರೆ ಬರುತ್ತಾ ಬರುತ್ತಾ ಹೋಗುವಾಗ ದುರಾಶೆಯಿಂದ ಆತನು ಮತಭ್ರಷ್ಟತೆಯ ಸಂಗತಿಗಳನ್ನ ಮಾಡುವಂತವನಾಗಿದ್ದಾನೆ ತನ್ನ ಅಧಿಕಾರಕ್ಕಾಗಿ ತನ್ನ ಸ್ಥಾನಮಾನಕ್ಕಾಗಿ ಎಂಬುದಾಗಿ ಹೇಳುವಂತ ವಿಷಯವನ್ನ ನಾವು ನೋಡುತ್ತೇವೆ ಎರಡನೇ ಸಂಗತಿ ಏನಂದ್ರೆ ಈ ಲೋಕಾಲಾಯತರ ಕೃತ್ಯದಲ್ಲಿ ಇದ್ದಂತ ಬಹಳ ಪ್ರಾಮುಖ್ಯವಾದ ಕೃತ್ಯ ಏನಂದ್ರೆ ಅವರು ವಿಗ್ರಹಕ್ಕೆ ಮಾಡಿದಂತ ನೈವೇದ್ಯವನ್ನ ನೀವು ತಿನ್ನಬಹುದು ಎಂಬುದಾಗಿ ಸಭಾ ಮಧ್ಯದಗಳಲ್ಲಿ ದುರ್ಬೋಧನೆಗಳನ್ನ ಉಂಟು ಮಾಡುವಂತವನಾಗಿ ಇದರಿಂದ ಯಾವ ತಪ್ಪಿಲ್ಲ ಪಾಪವಿಲ್ಲ ಎಂಬುದಾಗಿರುವಂತ ಆ ಒಂದು ಬೋಧನೆಗಳಲ್ಲಿ ಸ್ವಾತಂತ್ರ್ಯವನ್ನ ತೆಗೆದುಕೊಂಡು ಲಿಬರ್ಟಿಸ್ ಲಿಬರ್ಟಿ ಲಿಬರಲಿಸಂ ಆ ಒಂದು ಸರಳತೆಯನ್ನ ತರದಂತಹ ಒಂದು ಸಂಗತಿ ಅದಾಗಿತ್ತು ಎಂಬುದಾಗಿ ಕೂಡ ಎರಡನೇ ಅಭಿಪ್ರಾಯವನ್ನ ಅದು ಉಂಟು ಮಾಡುವಂಥದ್ದು ಅದಾಗಿದೆ ಮೂರನೇದಾಗಿ ಹೇಳುವುದೇನೆಂದ್ರೆ ದೇ ಬ್ರಾಟ್ ಇಮ್ಮೊರಾಲಿಟಿ ಅಂದ್ರೆ ಅನೈತಿಕತೆಯನ್ನು ಕೂಡ ಸಭಾ ಮಧ್ಯದಲ್ಲಿ ಅವರು ತಂದರು ಎಂಬುದಾಗಿ ನಾವು ನೋಡುವಂಥವ್ರು ನಾವಾಗಿದ್ದೇವೆ ಈ ನಿಕೋಲಾಯ್ತ ಅನ್ನುವಂಥ ಪದಕ್ಕಿರುವಂತ ಅರ್ಥ ಏನಂದ್ರೆ ನಿಖಾವೊ ಅಂದ್ರೆ ಕಾಂಕರ್ ಎಂಬುದಾಗಿ ನಿಕಾವೋ ಅನ್ನುವಂತ ಮೊದಲ ಭಾಗಕ್ಕೆ ಕಾಂಕರ್ ಅಂದ್ರೆ ಆಕ್ರಮಿಸಿಕೊಳ್ಳುವಂಥದ್ದು ಎರಡನೇದು ಲಾಹೋ ನಿಕೋಲಾವೋಸ್ ಎಂಬುದಾಗಿ ಹೇಳುವಾಗ ಲಾಹೋಸ್ ಎಂಬುದಾಗಿ ಹೇಳುವಾಗ ಮನುಷ್ಯರು ಎಂಬುದಾಗಿ ನೋಡ್ರಿ ಅಂದ್ರೆ ಈ ನಿಕೋಲಾಯತನು ಮಾಡಿದಂತ ಬೋಧನೆಯ ನಿಮಿತ್ತ ಅವರು ಮನುಷ್ಯರನ್ನ ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಂಡರು ಎಂಬುದಾಗಿ ಅರ್ಥ ಸಭಾ ಮಧ್ಯದಲ್ಲಿ ಈ ನಿಕೋಲ್ ಆಯ್ತರ ಮುಖಾಂತರ ಒಂದು ದೊಡ್ಡದಾದಂತ ವ್ಯತ್ಯಾಸ ವಾಕ್ಯ ವಿರುದ್ಧವಾದಂತ ಒಂದು ಬೋಧನೆ ಸಭೆಗಳ ಮಧ್ಯದಲ್ಲಿ ಆ ಸಮಯಗಳಲ್ಲಿ ಪ್ರಾರಂಭವಾಯಿತು ಆ ಪ್ರಾರಂಭವಾದಂತಹ ಬೋಧನೆಯನ್ನ ಎಫೆಸ ಸಭೆಯವರು ಬಹಳ ವಿಶೇಷವಾದ ರೀತಿಯಲ್ಲಿ ಅದನ್ನ ಅಪೋಸ್ ಮಾಡ್ತಾ ಇದ್ದರು ಆ ಬೋಧನೆ ಏನು ಎಂಬುದಾಗಿ ಹೇಳುವಾಗ ದೇವರ ವಾಕ್ಯದಲ್ಲಿ ನಾವು ನೋಡುವುದೇನಂದ್ರೆ ಎವ್ರಿ ಬಿಲಿವರ್ ಇಸ್ ಎ ಪ್ರೀಸ್ಟ್ ಪ್ರತಿ ವಿಶ್ವಾಸಿಯು ಕೂಡ ಯಾಜಕನಾಗಿದ್ದಾನೆ ಪ್ರತಿ ಸಹೋದರ ಸಹೋದರಿ ಕೂಡ ಯಾಜಕರಾಗಿದ್ದಾರೆ ಯಾಜಕತ್ವದ ಸೇವೆಯನ್ನ ನಮಗೆ ಕೊಡಲ್ಪಟ್ಟಿದೆ ಪವಿತ್ರ ಯಾಜಕ ವರ್ಗದವರಾಗಿದ್ದೇವೆ ಮತ್ತು ರಾಜ ವಂಶಸ್ಥರಾದ ಯಾಜಕ ವರ್ಗದವರು ಕೂಡ ನಾವು ಆಗಿದ್ದೇವೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ ದೇವರು ಕೂಡ ಆ ಯಾಜಕತ್ವ ಯಾಜಕ ಎಂಬುದಾಗಿ ಇರುವಾಗ ನಮ್ಮ ಮೇಲೆ ಮನುಷ್ಯರ ಮೇಲೆ ಇನ್ನೊಬ್ಬ ಯಾಜಕನನ್ನ ಮನುಷ್ಯರಲ್ಲಿಯೇ ದೇವರು ನೇಮಿಸಿಲ್ಲ ಎಲ್ಲಾ ಯಾಜಕರು ಒಂದೇ ಸಮಾನರಾದಂಥವ್ರು ನಮ್ಮ ಮೇಲೆ ನೇಮಿಸಲ್ಪಟ್ಟಿರುವ ಒಬ್ಬನೇ ಮಹಾಯಾಜಕನು ಯಾರಂದ್ರೆ ಮೆಲ್ಕಿ ಜದೇಕನ ತರಹದ ಮಹಾಯಾಜಕನಾದಂತ ನಮ್ಮ ಕರ್ತನಾದ ಯಸ್ಕ್ರಿಸ್ತನ್ ಆತನ ಅಡಿಯಲ್ಲಿ ನಾವೆಲ್ಲರೂ ಯಾಜಕರಾಗಿದ್ದೇವೆ ಹ ಆದ್ರೆ ಇಲ್ಲಿ ಏನಾಯ್ತು ಅಂದ್ರೆ ಮನುಷ್ಯರನ್ನ ಕಾಂಕರ್ ಮಾಡುವಂತ ರೀತಿಯಲ್ಲಿ ಈ ನಿಕೋಲಾಯಿತನು ಒಂದು ಪದ್ಧತಿಯನ್ನು ಅವರ ಮಧ್ಯದಲ್ಲಿ ತರ್ತಾನೆ ಏನಂದ್ರೆ ಎರಕಿಸಮ್ ಎರಾರ್ಕಿಸಮ್ ಅಂದ್ರೆ ಮನುಷ್ಯರಿಗೂ ಯಾಜಕರಿಗೂ ಒಂದು ವ್ಯತ್ಯಾಸವನ್ನ ಅವನು ತರ್ತಾನೆ ದೇವರ ವಾಕ್ಯದಲ್ಲಿ ಆ ವ್ಯತ್ಯಾಸವಿಲ್ಲವೇ ಇಲ್ಲ ಯಾಜಕರು ಆತನ ಮಕ್ಕಳು ಸಭೆ ಅಂದ ಮೇಲೆ ಎಲ್ಲರೂ ಸಮಾನರೇ ಒಂದು ವೇಳೆ ಎಲ್ಡರ್ಸು ಡೀಕನ್ಸ್ ಸುವಾರ್ತಿಕರು ಬೋಧಕರು ಈಗ ನಾವು ಎಫ್ ಎಸ್ ನಾಲ್ಕನೇ ಅಧ್ಯಾಯದಲ್ಲಿ ಪೌಲನ್ನು ಕೂಡ ಬರೆಯುತ್ತಾ ಬರುವ ಹಾಗೆ ನೋಡ್ರಿ ಅವೆಲ್ಲ ಕನೆಕ್ಷನ್ ಇದೆ ಎಫ್ ಎಸ್ ಎಸ್ ಸಭೆಗೆ ಅದನ್ನ ಎಚ್ಚರಿಸ್ತಾ ಬರುವಾಗೆ ನಿಮ್ಮಲ್ಲಿ ಈ ವರಗಳುಂಟು ಇದನ್ನ ಕ್ರಿಸ್ತನ ದೇಹದ ಶ್ರೇಯಾಭಿವೃದ್ಧಿಗೋಸ್ಕರ ಆತನ ಪರಿಪೂರ್ಣತೆಯನ್ನು ಮುಟ್ಟುವುದಕ್ಕೋಸ್ಕರ ನೀವು ಅದನ್ನ ಮಾಡುವಂತಾಗಿರ್ಬೇಕು ಹೇಳುವಾಗ ಎಲ್ಡರ್ಸ್ಗೆ ದೇವರ ಇತರ ಮಕ್ಕಳ ಮೇಲೆ ಅಧಿಕಾರವನ್ನ ಕಟ್ಟಿಲ್ಲ ಹ್ಮ್ ದೇ ದೇರ್ ಆರ್ ನೋ ಗ್ರೇಟರ್ ದನ್ ಅದರ್ಸ್ ಯಾರು ಯಾರಿಗಿಂತ ದೊಡ್ಡವರಿಲ್ಲ ಅಥವಾ ಯಾರು ಯಾರನ್ನ ಹೆಚ್ಚಾಗಿ ಗೌರವಿಸಬೇಕು ಅಂತಿಲ್ಲ ಎಲ್ಲರೂ ಒಂದೇ ರೀತಿಯಾಗಿ ದೇ ಆಲ್ ಆರ್ ಈಕ್ವಲ್ ಇನ್ ದ ಸೈಟ್ ಆಫ್ ಗಾಡ್ ದೇವರ ದೃಷ್ಟಿಯಲ್ಲಿ ಒಂದೇ ರೀತಿಯಾಗಿರುವಂತವರಾಗಿದ್ದಾರೆ ಆದ್ರೆ ಈ ನಿಕೋಲಾಯಿತರು ತಂದಂತ ಪದ್ಧತಿ ಏನಂದ್ರೆ ಅಲ್ಲಿ ವ್ಯತ್ಯಾಸಗಳನ್ನ ತಂದರು ದ ಕ್ಲರ್ಜಿ ಅಂಡ್ ದ ಲೇಟಿ ಎಂಬುದಾಗಿ ಲೇಟಿ ಎಂಬುದಾಗಿ ಹೇಳುವಾಗ ಸಾಮಾನ್ಯ ಮನುಷ್ಯನು ಕ್ಲರ್ಜಿ ಎಂಬುದಾಗಿ ಹೇಳುವಾಗ ಯಾಜಕತ್ವಕ್ಕೆ ಸಂಬಂಧಪಟ್ಟವರು ಅಂದ್ರೆ ಅವಾಗ ಅವರು ಅದನ್ನ ತಂದು ಎರಕಿ ತಂದ್ರೆ ಎರಕಿ ಅಂದ್ರೆ ಪೋಪ್ ಇರ್ತಾನೆ ಆರ್ಚ್ ಬಿಷಪ್ ಇರ್ತಾನೆ ಬಿಶಪ್ ಇರ್ತಾನೆ ಪಾದ್ರಿಗಳಿರ್ತಾರೆ ಅನಂತರ ಬೇರೆ ಪ್ರೀಸ್ಟ್ ಗಳು ಇರ್ತಾರೆ ಈ ತರವಾದಂತ ವ್ಯತ್ಯಾಸಗಳನ್ನ ಈ ನಿಕೋಲಾಯ್ತರಿಂದಲೇ ಅದು ತರಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುವಂತನಾಗಿದ್ದಾರೆ ಎಫ್ ಎಸ್ ಪತ್ರಿಕೆಯಲ್ಲಿ ಪೌಲ ಹೇಳ್ತಾನೆ ಎರಡನೇ ಹದಿನಾಯ್ತ ಹದಿನಾಲ್ಕನೇ ವಚನ ಅಡ್ಡಗೋಡೆಯನ್ನ ದೇವರು ತೆಗೆದು ಹಾಕಿದ್ದಾನೆ ಈಗ ಯಾವ ಅಡ್ಡಗೋಡೆ ಇಲ್ಲ ಇಸ್ರಾಯರು ಅನ್ಯ ಜನಾಂಗಗಳು ಒಂದೇ ನಿಮ್ಮಲ್ಲಿ ವ್ಯತ್ಯಾಸವಿಲ್ಲ ಈಗ ನೋಡ್ರಿ ಆದ್ರೆ ಆ ವ್ಯತ್ಯಾಸವನ್ನ ಈ ನಿಕೋಲಾಯ್ತನು ಈ ಸಭೆಯ ಮಧ್ಯದಲ್ಲಿ ತಂದನು ಅದು ಬಹಳ ಭಯಂಕರವಾದಂಥದ್ದು ಕೇಡು ಉಂಟು ಮಾಡುವಂತದ್ದು ಇವತ್ತು ಕೂಡ ರೋಮನ್ ಕ್ಯಾಥೊಲಿಸಂ ಸಭೆಯಲ್ಲಿ ತೊಗತ್ತ ಇರೋ ಸಭೆ ಇವತ್ತು ಕೂಡ ಈ ಲೋಕದ ಮೇಲೆ ಅಸ್ತಿತ್ವದಲ್ಲಿದೆ ಅದನ್ನ ಅವರು ಪಾಲಿಸ್ಕೊಂಡು ಹೋಗ್ತಾ ಇದ್ದಾರೆ ಅದರ ನಂತರ ಬಂದಂತ ಸಾರ್ದಿ ಸಭೆ ಅಂದ್ರೆ ನಾಮಿನಲ್ ಕ್ರಿಶ್ಚಿಯನ್ ಪ್ರೊಟೆಸ್ಟೆಂಟ್ ಸಭೆಗಳು ಎಂಬುದಾಗಿ ನಾವೇನು ಹೇಳ್ತೇವೆ ಸಿ ಎಸ್ ಇದೆ ಎಂಬುದಾಗಿ ಅವರ ಮಧ್ಯದಲ್ಲಿಯೂ ಕೂಡ ಇರುವಂತದ್ದಾಗಿದೆ ಆ ಅನಂತರ ಇಜಬೇಲಳ ಸಂಗತಿಗಳು ಕೂಡ ಸ್ತ್ರೀಯರ ಮಧ್ಯದಲ್ಲಿ ಕೂಡ ನಾಯಕತ್ವ ಕೊಡಲ್ಪಟ್ಟಂಥದ್ದನ್ನ ನಾವು ನೋಡ್ತೇವೆ ಈಗ ಅದನ್ನ ಆ ಸಭೆಗಳಿಗೆ ಬರುವಾಗ ನೋಡೋಣ ಆದ್ರಿಂದ ಈ ನಿಕೋಲಾಯಿತರ ಈ ಕೃತ್ಯ ಅನ್ನುವಂಥದ್ದು ಬಹಳ ಭಯಂಕರವಾದಂಥದ್ದು ದೇವರು ದ್ವೇಷಿಸುವಂಥದ್ದು ಯಾಕಂದ್ರೆ ಸ್ವಾಮಿ ಹೇಳ್ತಾನೆ ನಾನು ದ್ವೇಷಿಸುವ ನಿಕೋಲಾಯಿತರ ಕೃತ್ಯಗಳು ಎಂಬುದಾಗಿ ಅದೇ ರೀತಿ ಎಫ್ ಎಸ್ ಎಸ್ ಸಭೆ ಕೂಡ ದ್ವೇಷಿಸಿತು ನಮ್ಮ ಮಧ್ಯದಲ್ಲಿ ಕೂಡ ಈ ತರವಾದಂತಹ ಎರಕಿ ಏನಾದ್ರೂ ಬರುವುದಾದ್ರೆ ಒಂದು ವೇಳೆ ನಾನು ಆ ದೊಡ್ಡವನು ನಾನೆಲ್ಲರಿಗಿಂತ ನೇಮಿಸಲ್ಪಟ್ಟವನು ನಾನು ಅಪೋಸ್ತಲನು ನಾನು ಪ್ರವಾದಿ ನಾನು ಅದ್ಭುತಗಳನ್ನು ಮಾಡುವಂತವನು ಇವೆಲ್ಲವೂ ಕೂಡ ನಿಕೋರಾಯಿತರ ಬೋಧನೆಗಳೇ ಅದರಲ್ಲಿ ಯಾವ ಅನುಮಾನವೇ ಇಲ್ಲ ಏನೇ ನಾವು ನಮ್ಮ ಪರವಾಗಿ ಮಾತಾಡಿಕೊಂಡು ವಾದಿಸ್ಬೋದು ಯಾವುದು ದೇವರ ವಾಕ್ಯ ಆ ಅನುಸಾರ ಸ್ವೀಕೃತವಾದಂಥದ್ದಲ್ಲ ಆ ರೀತಿಯಾಗಿ ಎಫಿಷ ಸಭೆಗೆ ಎಚ್ಚರಿಸಲ್ಪಟ್ಟ ಹಾಗೆ ನಾವು ಕೂಡ ಆ ನಮ್ಮ ಮಧ್ಯದಲ್ಲಿ ಅಂತ ಸಂಗತಿಗಳು ಬರುವುದಾದ್ರೆ ಅದನ್ನು ಗುರುತಿಸೋಣ ಅದನ್ನು ಎಚ್ಚರಿಸೋಣ ಆ ಕ್ರಿಸ್ತನಿಗಾಗಿ ಜೀವಿಸೋಣ ಮೊದಲಿದಂತ ಪ್ರೀತಿಯನ್ನ ಬಿಟ್ಟು ಬಿಡೋದು ಬೇಡ ಆ ಅದನ್ನ ಹಳೆ ಕೃತ್ಯಗಳನ್ನ ಜ್ಞಾಪಕ ಮಾಡಿಕೊಳ್ಳೋಣ ನಾನು ರಕ್ಷಣೆ ಹೊಂದಿದಾಗಿದ್ದಂತ ನನ್ನ ನಿನ್ನ ಒಂದು ಹುರುಪು ನನ್ನ ಹುಮ್ಮಸ್ಸು ಎಂಥೂಸಿಯಾಸಂ ಇವೆಲ್ಲ ಏನಿತ್ತು ಅದನ್ನ ನಾನು ಕಮ್ಮಿ ಆಗಿದ್ದೇಯಾ ತಣ್ಣಗಾಗಿದ್ದೇನಾ ಆ ಒಂದ್ ವೇಳೆ ಲೋದಕ್ಕೆ ಸಭೆ ತಣ್ಣಗೋಲ್ಲ ಬೆಚ್ಚಗೋಲ್ಲ ಆ ಸಭೆಗಳೇ ನಾವು ಆಗಿದ್ದೇವೆ ಇವತ್ತಿನ ದಿವಸ ಅದನ್ನ ಆಲೋಚನೆ ಮಾಡುವಂಥವರಾಗಿ ಆ ಪುನರ್ಸ್ಥಾಪನೆ ಹೊಂದಿದಂಥವರಾಗಿ ಕ್ರಿಸ್ತನಿಗಾಗಿ ಜೀವಿಸೋಣ ದೇವರ ವಾಕ್ಯಗಳನ್ನು ಆಶೀರ್ವಸಿ